भुजंगराज भुजंगराजमिषी मु लो न्र निद्र मु भुजंगराज नुजंगराजमहिषी यानी सुषुम्ना रं निद्रभुजङ्गराजमहिषीं यान्ति सुषुम्नान्तरं भित्त्वा धारसमूहं भित्वा भित्वा भित्वा, भित्वा 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 धारसमोहमाशु विलसत् सौदामनी सन्निभा भोज गतेन्दुम सम्भाव्य स्वगृहं गता स्वगृहं गतागां पुनरिमा स्वगृहं पुनः स्वगृहं गतामि मां कुण्डली ಕುಂಡಲಿ ಮುಂದಿನ ಕಾರ್ಯಕ್ರಮ ನಾಳೆಯಿಂದ ಮೂರು ದಿವಸ ಮಂಡ್ಯದ ಚಿನ್ಮಯ ರಾಮ ಮಂದಿರದ ಅಧ್ಯಕ್ಷರು ಸ್ವಾಮಿ ಆದಿತ್ಯಾನಂದ ಸರಸ್ವತಿ ಅವರಿಂದ ಮಂಕುತಿಮ್ಮನ ಕಗ್ಗ ಮತ್ತು ಜೀವನ ದರ್ಶನ ಇದರ ಬಗ್ಗೆ ಉಪನ್ಯಾಸಮಾಲೆ ಇರುತ್ತೆ ನಾಳೆಯಿಂದ ಶುಕ್ಲಯಜುರ್ವೇದಕ್ಕೆ ಸೇರಿದ ಮಂಡಲ ಬ್ರಾಹ್ಮಣ ಉಪನಿಷತ್ತಿನ ಪರಿಚಯಾತ್ಮಕ ಪ್ರವಚನ ನಡೆದಿದೆ ಡಾಕ್ಟರ್ ಕೆ ಎಸ್ ಕಣ್ಣನವರು ನಿನ್ನೆ ಈ ಉಪನಿಷತ್ತಿನ ಸ್ಥೂಲ ಸ್ವರೂಪವನ್ನು ಇದರಲ್ಲಿ ಅಡಕವಾಗಿರುವ ವಿಷಯದ ಅರಹನ್ನು ತಿಳಿಸಿಕೊಟ್ಟಿದ್ದಾರೆ ಪಾತಂಜಲ ಯೋಗ ಸೂತ್ರದಲ್ಲಿನ ಪ್ರತಿಪಾದನೆಗೆ ಮತ್ತು ಇಲ್ಲಿನದಕ್ಕೆ ಇರುವ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳಿಗೆ ಗಮನ ಸೆಳೆದಿದ್ದಾರೆ ದರ್ಶನೇತಿಹಾಸದಲ್ಲಿ ಯೋಗದ ಸ್ಥಾನವನ್ನು ಅವರು ವಿವರಿಸಿದ್ದಾರೆ ವಾಂಗ್ಮಯದಲ್ಲಿ ಲಬ್ಧವಾಗಿರುವ ಯೋಗ ಮಾರ್ಗದ ಬಗ್ಗೆಯೂ ತಿಳಿಸಿ ಈ ಉಪನಿಷತ್ತಿನ ಸಾಂದರ್ಭಿಕತೆಯನ್ನು ಸ್ಪಷ್ಟಪಡಿಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಷ್ಟಾಂಗಯೋಗ ಪ್ರಸ್ಥಾನದ ಬೇರೆ ಬೇರೆ ಮಜಲುಗಳು ಇಲ್ಲಿ ವ್ಯಾಖ್ಯಾನಗೊಂಡಿರುವ ವಿನ್ಯಾಸದ ಸೂಕ್ಷ್ಮತೆಗಳನ್ನು ವಿವರಿಸಿದ್ದಾರೆ ಉಚ್ಛ್ವಾಸ ನಿಶ್ವಾಸಗಳು ಹೇಗೆ ಎಲ್ಲ ಶಾರೀರಿಕ ಮಾನಸಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸ್ತವೆ ಪ್ರಾಣಾಯಾಮ ಕ್ರಿಯೆ ಹೇಗೆ ಭಾವಸ್ಪಂದನಕ್ಕೂ ಕೀಲಿ ಕೈ ಅನ್ನೋದು ಉಪನಿಷತ್ತಿನ ಮೊದಲ ಅಧ್ಯಾಯದಲ್ಲಿ ವಿವರಣೆಗೊಂಡಿದೆ ಅದನ್ನು ನಿನ್ನೆ ಕಣ್ಣನವರು ವ್ಯಾಖ್ಯಾನ ಮಾಡಿದ್ದಾರೆ ಮುಂದೆ ಪ್ರಣವೋಪಾಸನೆ ಅವಸ್ಥಾತ್ರಯ ಮನೋಲಯ ಮೊದಲಾದ ಮುಖ್ಯ ಪ್ರಮೇಯಗಳು ಬರುತ್ತವೆ ಇದನ್ನೆಲ್ಲ ನೋಡುವಾಗ ನಮಗೆ ಅನಿಸೋದು ಭಾರತೀಯ ತತ್ವಶಾಸ್ತ್ರ ಅಥವಾ ವೇದಾಂತ ದರ್ಶನ ಅಂದರೆ ಪ್ರಮುಖವಾಗಿ ಮನೋವಿಜ್ಞಾನವೇ ಪಾಶ್ಚಾತ್ಯರಲ್ಲಿ ಎರಡು ಸಾವಿರ ವರ್ಷಗಳಾದ ಮೇಲೆ ಈಗ ನೂರು ವರ್ಷ ಅಷ್ಟೇ ಸೈಕಾಲಜಿ ಮನಃಶಾಸ್ತ್ರ ಅನ್ನುವ ಜ್ಞಾನಾಂಗ ಒಂದು ಮೈ ನಮ್ಮ ಪ್ರಾಚೀನ ದರ್ಶನಗಳು ಆರಂಭ ಆಗೋದೆ ಮನಃಶಾಸ್ತ್ರದಿಂದ ಯೋಗವಾಶಿಷ್ಠ ಆರಂಭದಿಂದ ಕಡೆಯವರೆಗೆ ಮನೋವಿಜ್ಞಾನ ಗ್ರಂಥವೇ ಅದೇ ಧಾರೆಗೆ ಸೇರಿದ್ದು ಈ ಮಂಡಲ ಬ್ರಾಹ್ಮಣ ಉಪನಿಷತ್ತು ಅದನ್ನು ಕುರಿತ ತಮ್ಮ ತುಂಬ ಒಳನೋಟಗಳಿಂದ ಕೂಡಿದ ಮತ್ತು ತುಂಬ ವಿಚಾರಪೂರ್ಣವಾದ ಈ ಮೌಲಿಕ ಪ್ರವಚನವನ್ನು ಇವತ್ತು ಮುಂದುವರೆಸೋರಿದ್ದಾರೆ ಡಾಕ್ಟರ್ ಕಣ್ಣನ್ ಅವರಿಗೆ ಗೋಖಲೆ ಸಂಸ್ಥೆಯ ಪರವಾಗಿ ಪ್ರಾಯೋಜಕರಾದ ಎನ್ ವಿ ಶ್ರೀನಿವಾಸನ್ ದತ್ತಿಯ ನ್ಯಾಸಕರ್ತರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಸನಸ್ಥಂ ಚಿನ್ಮುದ್ರಯಾಲಂಕೃತಪಾಣಿಪದ್ಮಂ ಶುಭೋಪವೀತಂ ವಿಮಲೋರ್ಧ್ವಪುಂಡ್ರಂ ನಮಾಮಿ ರಂಗ ಗುರುಮಂತರಂಗೇ ಅಜ್ಞಾನತಿಮಿರಾಂಧಿಸ್ಞಾನಾಂಜನಶಲಾಕೆಯ ಚಕ್ಷುರುಮೀಳಿ ತಸ್ಮೈ ಶ್ರೀ ಗುರವೇ ನಮಃ ಧರ್ಮಾಭಿಮಾನಿಗಳಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಪೂಜ್ಯ ರಂಗಪ್ರಿಯ ಸ್ವಾಮಿಗಳನ್ನು ಬಿಟ್ಟರೆ ತುಂಬ ಅತ್ಯುತ್ತಮವಾಗಿ ಒಂದು ಒಂದು ಗಂಟೆಯ ಕಾಲದ ಭಾಷಣವನ್ನು ನಾಲ್ಕು ಮಾತುಗಳಲ್ಲಿ ಸಾರವತ್ತಾಗಿ ಸಂಕ್ಷೇಪ ಮಾಡಿರೋದನ್ನು ನೋಡ್ರೋದು ಅಂದಿ ನಾನು ರಾಮ ಮಾನ್ಯ ರಾಮಸ್ವಾಮಿಗಳಲ್ಲೇ ನಿನ್ನೆ ಹೇಳಿದ ಅಷ್ಟು ವಿಷಯಗಳ ಸಮಸ್ತ ಸಾರಭಾಗವನ್ನು ನಾಲ್ಕೇ ಮಾತಿನಲ್ಲಿ ತುಂಬ ಚೆನ್ನಾಗಿ ಅವರು ತಂದರು ಆರಂಭದಲ್ಲಿ ಅವರು ಹೇಳಿದಂತಹ ಒಂದು ಮಾತು ಬಹಳ ಮುಖ್ಯವಾದಂತಹದ್ದು ಏನಂತಂದರೆ ಇತ್ತೀಚೆಗಷ್ಟೇ ಪಾಶ್ಚಾತ್ಯರು ಈ ವಿಷಯಗಳ ಬಗ್ಗೆ ಕಂಡುಬಿಡ್ತಾ ಇರುವಂಥದ್ದು ಬ ಜಾನ್ ಹ್ಯೂಯಿಟ್ ಅಂತಂದ್ಬಿಟ್ಟು ಒಂದು ಕಂಪ್ಲೀಟ್ ಬುಕ್ ಆಫ್ ಯೋಗ ಅಂತ ಒನ್ಸ್ಕ ಬರೆದಿದ್ದಾನೆ ಅದರಲ್ಲಿ ಅವನು ಆರಂಭದಲ್ಲಿ ತೋರಿಸ್ತಾನೆ ಏನು ಅಂತ ಹೇಳಿದ್ರೆ ಇನ್ನೂ ಹತ್ತೊಂಬತ್ತನೆಯ ಶತಮಾನದ ಕೊನೆಗೆ ಮತ್ತು ಇಪ್ಪತ್ತನೇ ಶತಮಾನದ ಆದಿಯಲ್ಲಿ ಕೂಡ ಯೋಗ ಅಂತ ಹೇಳಿದ್ರೆ ಇದೊಂದು ಫ್ರೀಕ್ ಎಕ್ಸರ್ಸೈಸ್ ಅಂತಂದ್ಬಿಟ್ಟು ಇದನ್ನು ತಮಾಷೆಗೆ ಬಳಸುವಂಥ ವಿಷಯವಾಗಿತ್ತು ಇಂಗ್ಲೆಂಡ್ನಲ್ಲಿ ಯಾವುದೊಂದು ಈ ದೊಡ್ಡ ದೊಡ್ಡ ಈ ಜಾತ್ರೆಗಳು ಎಲ್ಲ ಸೇರಬೇಕಾದ್ರೆ ಅಲ್ಲಿ ಈ ಫ್ರೀ ಶೋ ಅಂತ ಮಾಡ್ತಾರೆ ಕೆಲವರು ತಮ್ಮ ಮೈಗಳನ್ನ ವಿಕಾರವಾಗಿ ಅದನ್ನ ಬಗ್ಗಿಸೋವಂಥದ್ದು ಮಾಡುವಂಥದ್ದು ಏನೇನೋ ಧ್ವನಿಗಳನ್ನು ಮಾಡುವಂಥದ್ದು ಆಮೇಲೆ ಯಾವುದೋ ಒಂದು ಕರುವಿಗೆ ಎರಡು ತಲೆ ಇರೋಂಥ ಒಂದು ಕರು ಈ ಥರದ್ದು ಏನೇನೋ ವಿಚಿತ್ರವಾಗಿರುವಂಥ ಎರಡು ತಲೆ ಇರುವಂಥ ಒಂದು ಹಾವು ಈ ಥರದ್ದನ್ನೆಲ್ಲ ತೊಗೊಂಡು ಎಕ್ಸಿಬಿಷನ್ ಇಡೋ ಹಾಗೆ ಇಂಡಿಯಾದಿಂದ ಒಬ್ಬನ ಕರೆಸಿದಿರಂತೆ ಏನಪ್ಪ ಅಂದರೆ ಬಾಡಿ ಕಂಟಾರ್ಷನಿಸ್ಟ್ ಅಂತ ಅವನಿಗೆ ಹೆಸರು ಸರಿ ಅವನು ಮೈನ್ ಹೆಂಗೆಲ್ಲ ಬಗ್ಗಿಸ್ತಾನೆ ಅಂತಂದ್ಬಿಟ್ಟು ಯೋಗಾಸನಗಳನ್ನು ಅವನಿಂದ ಮಾಡಿಸ್ಬಿಟ್ಟು ಹಂಗೆ ಮಾಡಿದ್ದಾರೆ ಅವನಿಗೆ ಈ ವಿಷಯವನ್ನೇ ಸರಿಯಾಗಿ ತಿಳಿಸಿಲ್ಲ ಮೊದಲು ನೀವು ಯೋಗಾಭ್ಯಾಸ ಪ್ರದರ್ಶನ ಮಾಡಬೇಕು ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ ಅಲ್ಲಿ ಈ ಪೀಠಿಕೆಯನ್ನು ಎಲ್ಲ ಕೇಳಿಬಿಟ್ಟು ಮತ್ತು ಅದಾದಮೇಲೆ ಅದ್ರ ಬಗ್ಗೆ ಬಂದಂತಹ ಕಾಮೆಂಟ್ಗಳೇನೆಲ್ಲ ಕೇಳಿಬಿಟ್ಟು ಬಹಳ ಬೇಜಾರಾಗ್ಬಿಟ್ಟು ನೀವು ಇದಕ್ಕೋಸ್ಕರ ಕರೆಸ್ತೀರಿ ಅಂತ ಹೇಳಿದರೆ ನಾನು ಬರ್ತಾನೆ ಇರಲಿಲ್ಲ ನಾನು ಅಂತಂದ್ಬಿಟ್ಟು ಅವನು ಪ್ರೊಟೆಸ್ಟ್ ಮಾಡಿದ್ದನ್ನು ಕೂಡ ಅದರಲ್ಲಿ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅದನ್ನು ಹೀಗೆ ಇದ್ರ ಬಗ್ಗೆ ಏನೂ ಅಂದರೂ ಏನು ತಿಳಿವಳ್ಳಿ ಕೇಳ್ದೇನೆ ಕೇವಲ ನಮ್ಮ ನಮ್ಮ ದೇಶದ್ದು ಯಾವುದನ್ನೇ ಆದ್ರೂ ತುಂಬ ಕಡೆಗಾಣಿಸುವ ದೃಷ್ಟಿಯಿಂದ ತುಚ್ಛ ದೃಷ್ಟಿಯಿಂದ ನೋಡುವಂತಹ ಒಂದು ಅದ್ಭುತ ಪರಂಪರೆ ಪಾಶ್ಚಾತ್ಯರಲ್ಲಿ ಬೇರೆ ಯಾರಲ್ಲೂ ಜ್ಞಾನ ಅನ್ನೋದೇ ಇಲ್ಲವೇ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಆನಂದ್ ಕುಮಾರಸ್ವಾಮಿ ಅದಕ್ಕೆ ಲೇಯಿಂಗ್ ಕಿಪ್ಲಿಂಗ್ಸ್ ಘೋಸ್ಟ್ ಅಂತಲೇ ಒಂದು ಆರ್ಟಿಕಲ್ ಬರೆದಿದ್ದಾನೆ ಅದರಲ್ಲಿ ಆ ರುಡ್ಡಿಆರ್ಡ್ ಕಿಪ್ಲಿಂಗು ಈಸ್ಟ್ ಈಸ್ ಈಸ್ಟ್ ಆ್ಯಂಡ್ ವೆಸ್ಟ್ ಈಸ್ ವೆಸ್ಟ್ ಆ್ಯಂಡ್ ದಿ ಟ್ವೆನ್ ನೆವರ್ ಮೀಟ್ ಅಂತ ಅದನ್ನು ಅದು ಹೆಂಗೆ ಎಷ್ಟು ಆದ್ಯಂತವಾಗಿ ಅದು ತಪ್ಪು ಅಂತ ಹೇಳಿ ಇಲ್ಲಿನ ವಿಶಿಷ್ಟವಾದಂತಹ ಜ್ಞಾನ ಸಂಪ್ರದಾಯ ಹೇಗಿದೆ ಅನ್ನೋದನ್ನು ಸ್ವಾಮಿ ಬಹಳ ಚೆನ್ನಾಗಿ ತೋರಿಸಿ ಅವರ ಪೂರ್ವಗ್ರಹಕ್ಕೆ ಸರಿಯಾದ ಬರೆಯನ್ನು ಎಳೆದಿದ್ದಾನೆ ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಜಿಡಿ ಈ ಇಗ್ನೋರೆನ್ಸ್ಗಿಂತ ದೊಡ್ಡ ಟ್ರಾಜೆಡಿ ಅಂತ ಹೇಳಿದ್ರೆ ಮತ್ತೊಂದು ಅವನು ಮಾರ್ಕ್ ಟ್ವೇನ್ ಹೇಳ್ತಾನೆ ಆಲ್ ದಟ್ ಯು ನೀಡ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್ ಈಸ್ ಎ ಫೇರ್ ಡಿಗ್ರಿ ಆಫ್ ಇಗ್ನೊರೆನ್ಸ್ ಆ್ಯಂಡ್ ಇಮ್ಮೆನ್ಸ್ ಕಾನ್ಫಿಡೆನ್ಸ್ ಅಂತಂದ್ಬಿಟ್ಟು ಅಂದರೆ ಸಾಕಷ್ಟು ಅಜ್ಞಾನ ಇರಬೇಕು ಫೇರ್ ಡಿಗ್ರಿ ಆಫ್ ಇಗ್ನ ನಾವು ಸಾಮಾನ್ಯ ಅಂದ್ಕೊಳ್ಳುವಂಥದ್ದು ತುಂಬ ತಿಳುವಳಿಕೆ ಇರಬೇಕು ಮತ್ತು ಸ್ವಲ್ಪ ಹೆಸಿಟೇಷನ್ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡಬಾರ್ದು ಅಂತಂದ್ಬಿಟ್ಟು ಹಾಗೆಲ್ಲ ಇದ್ದರೆ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಜೀವನ ಮಾಡ್ಬೋದು ಅಂತೆಲ್ಲ ನಾವು ಅಂದ್ಕೊಂಡ್ರೆ ಅವನು ತಮಾಷೆಯಾಗಿ ಹೇಳಿರುವಂಥದ್ದು ಎ ಫೇರ್ ಡಿಗ್ರಿ ಆಫ್ ಇಗ್ನೊರೆನ್ಸ್ ಆ್ಯಂಡ್ ಇಮ್ಮೆನ್ಸ್ ಕಾನ್ಫಿಡೆನ್ಸ್ ಉಂಟು ಅದಕ್ಕಿಂತಲೂ ಘೋರವಾದಂಥದ್ದು ಪಾಶ್ಚಾತ್ಯರಲ್ಲಿ ಇನ್ನೊಂದು ಲಕ್ಷಣವನ್ನು ಈಚಿನ ದಶಕಗಳಲ್ಲಿ ವಿಶೇಷವಾಗಿ ನಾವು ಕಾಣ್ತಾ ಇರೋದು ಅಂತ ಹೇಳಿದ್ರೆ ಯಾವ ಯಾವುದನ್ನು ನಮ್ಮ ದೇಶದಲ್ಲಿ ಅತ್ಯದ್ಭುತವಾದ ರೀತಿಯಲ್ಲಿ ಕಂಡುಹಿಡಿದು ಅದನ್ನು ಪ್ರತಿಪಾದನೆ ಮಾಡಿ ಎಲ್ಲ ಮಾಡಿದಾರೋ ಅದಕ್ಕೆ ಒಂದು ಚೂರು ಪಾರು ರೂಪಾಂತರ ಮಾಡಿಬಿಟ್ಟು ಅದನ್ನು ತಮ್ಮದೇ ಡಿಸ್ಕವರಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳುವಂಥದ್ದು ಈ ಬಗ್ಗೆ ಈಚೆಗೆ ಬಂದಿರುವಂತಹ ಒಂದು ಇಂದ್ರಾಸ್ ನೆಟ್ ಅನ್ನುವಂಥ ಒಂದು ಪುಸ್ತಕ ಅದನ್ನು ಬರೆದಂಥ ಅವರು ರಾಜೀವ್ ಮಲ್ಹೋತ್ರಾ ಅಂತಂದ್ಬಿಟ್ಟು ಅವರು ಅದನ್ನು ತೋರಿಸಿದ್ದಾರೆ ಇಂದ್ರಾಸ್ ನೆಟ್ ಅಂತಂದರೆ ಇಂದ್ರಜಾಲ ಅಂತಂದ್ಬಿಟ್ಟು ಈ ಜಗತ್ತೆಲುವು ಇಂದ್ರಜಾಲ ನಾವು ಇಂದ್ರಜಾಲ ಮಹೇಂದ್ರ ಜಾಲ ಇದನ್ನೆಲ್ಲ ಕೇಳಿದ್ದೀವಿ ನಾವು ಈ ಜಗತ್ತೆಲುವು ಇಂದ್ರಜಾಲ ಅಂತ ಹೇಳೋವಂತಹ ಮಾತು ಬೌದ್ಧರ ಗ್ರಂಥಗಳಲ್ಲಿ ವಿಶೇಷವಾಗಿ ಕಾಣುತ್ತೆ ಆ ಇಂದ್ರಜಾಲದ ಒಂದು ವಿಶೇಷ ಏನು ಅಂತ ಹೇಳಿದರೆ ಅದರಲ್ಲಿ ಆ ಜಾಲ ನೆಟ್ ಹೆಣೆದಿರೋದು ಇದೆಯಲ್ಲ ಅದು ಪ್ರತಿಯೊಂದು ಜಂಕ್ಷನ್ನಲ್ಲೂ ಕೂಡ ಒಂದೊಂದು ಜೆಮ್ ಇದೆಯಂತೆ ಒಂದೊಂದು ರತ್ನ ಇದೆಯಂತೆ ಆ ರತ್ನ ಮಲ್ಟಿ ಡೈಮೆನ್ಷನಲ್ ಆಗಿರುವಂಥದ್ದು ಅಂದರೆ ಅದನ್ನ ಕೆತ್ತಿರುವಂಥದ್ದು ತುಂಬ ತುಂಬ ಚೆನ್ನಾಗಿರುವಂಥದ್ದು ಮತ್ತು ಒಂದೊಂದು ರತ್ನವೂ ಕೂಡ ಇಡೀ ಜಾಲವನ್ನು ಪ್ರತಿಬಿಂಬಿಸುತ್ತೆ ಅಂತಂದ್ಬಿಟ್ಟು ಇದು ಒಂದೊಂದು ಅಂಶದಲ್ಲೂ ಇಡೀ ಅಂಶಿ ಹೇಗೆ ತುಂಬಿಕೊಂಡಿದೆ ಅಂತಂದ್ಬಿಟ್ಟು ಸಂಸ್ಕೃತದಲ್ಲಿ ಅಂಗ ಅಂಗಿ ಅಂಶ ಅಂಶಿ ಈ ಪದಗಳನ್ನು ಬಳಸ್ತಾರೆ ಅಂಗ ಮತ್ತು ಅಂಗಿ ಅಂಗಿ ಅಂದರೆ ನಾವು ಹಾಕೊಳ್ಳೋ ಈ ಶರ್ಟ್ ಮಾತ್ರ ಅಲ್ಲ ಅಂಗಿ ಅಂಗಗಳನ್ನು ಉಳ್ಳದ್ದು ಅಂಗಿ ಇದಕ್ಕೂ ಕೂಡ ಕೈ ತೋಳು ಗೀಳು ಈ ಥರದ್ದೆಲ್ಲ ಅಂಗಗಳಿರೋದ್ರಿಂದ ಇದನ್ನು ಅಂಗಿ ಅಂತ ಕರೆದಿರುವಂತಹದ್ದು ಅದು ಬಿಟ್ಟರೆ ಪ್ರಧಾನ ಮತ್ತು ಅಂಗ ಅಂತ ಹೇಳೋದನ್ನೇ ಅಂಗಿ ಮತ್ತು ಅಂಗ ಅಂತ ಸಂಸ್ಕೃತದಲ್ಲಿ ಹೇಳುವಂಥದ್ದು ಅಥವಾ ಅಂಶಿ ಮತ್ತು ಅಂಶ ಅಂತ ಹೇಳೋವಂಥದ್ದು ಒಂದೊಂದು ಅಂಶದಲ್ಲೂ ಇಡೀ ಅಂಶಿ ಹೇಗೆ ಪ್ರತಿಫಲಿತವಾಗಿದೆ ಒಳಗೊಂಡಿದೆ ಅದು ಅನ್ನೋದು ತೋರಿಸುವಂಥದ್ದು ಇಂಗ್ಲೀಷ್ನ ಇದಕ್ಕೆ ಹೊಲ ಹಾಲೋಗ್ರಫಿ ಅಂತಂದ್ಬಿಟ್ಟು ಹೇಳ್ತಾರೆ ಹೋಲಿಸಮ್ಮು ಹಾಲೋಗ್ರಫಿ ಈ ಥರ ಪದಗಳೆಲ್ಲ ಬಳಸಿ ಹೇಳುವಂಥದ್ದು ಇದನ್ನು ಬ್ರೈನ್ ಸ್ಟಡೀಸ್ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟೋ ಸಂದರ್ಭದಲ್ಲಿ ಬ್ರೈನ್ಗೆ ಏನೋ ತುಂಬ ಡ್ಯಾಮೇಜು ಲೀಸಿಯನ್ಸು ಈ ಥರದ್ದೆಲ್ಲ ಆಗೋಗ್ಬಿಟ್ಟಿದ್ದಾಗ ಉದಾಹರಣೆಗೆ ಮೆಮೊರಿನಲ್ಲಿ ಎಷ್ಟೋ ಭಾಗಕ್ಕೆ ಅದಕ್ಕೆ ಘಾತವಾಗಿ ಬೇರೆ ಭಾಗಗಳಲ್ಲಿ ಬ್ರೈನು ಇರೋವಂಥದ್ರಲ್ಲಿ ಕೂಡ ಎಷ್ಟೋ ರೆಸ್ಟೋರೇಷನ್ ಆಗಿಬಿಡುವಂಥದ್ದು ಇಡೀ ಬ್ರೈನ್ ಕೆಲಸ ಮಾಡೋ ಮಾಡುವಂಥ ಕೆಲಸವನ್ನು ಯಾವುದೋ ಒಂದು ಸಣ್ಣ ಭಾಗವೇ ಮಾಡಿಬಿಡೋ ಈ ಥರದ್ದನ್ನೆಲ್ಲಾನು ಕೂಡ ವಿಜ್ಞಾನಿಗಳು ಅದನ್ನ ನೋಡಿದ್ದಾರೆ ಮತ್ತು ನಮ್ಮ ಶರೀರದಲ್ಲಿ ಆದ್ಯಂತವಾಗಿ ನಮ್ಮ ಡಿ ಎನ್ ಎ ವ್ಯಾಪ್ಸಿರೋ ಹಾಗಾಗಿ ಒಂದೊಂದು ಸಣ್ಣ ಸಣ್ಣ ಅಂಶದಲ್ಲೂ ನಿಮಗೆ ಮೈಕ್ರೋಸ್ಕೋಪಲ್ಲೂ ಕಾಣಿಸುತ್ತೋ ಇಲ್ವೋ ಅನ್ನೋಷ್ಟು ಸಣ್ಣ ಅಂಶದಲ್ಲಿ ಕೂಡ ಇಡೀ ವ್ಯಕ್ತಿಯ ಜಾತಕವನ್ನು ಬರೆದಿಡಬಹುದಾದಂತಹ ಅಷ್ಟು ಅಂಶಗಳು ಅದರಲ್ಲಿ ಅಡಕವಾಗಿವೆ ಅಂತ ಅಂತಂದ್ಬಿಟ್ಟು ಹೀಗೆ ಒಂದು ಬಿಂದುವಿನಲ್ಲಿ ಇಡೀ ಸಿಂಧುವೇ ಅಡಕವಾಗಿರುವಂತಹ ಒಂದು ಸೃಷ್ಟಿ ವೈಚಿತ್ರ್ಯ ಇದನ್ನು ಇಂದ್ರಜಾಲ ಅಂತಂದ್ಬಿಟ್ಟು ಬೌದ್ಧ ದರ್ಶನದಲ್ಲಿ ಇದನ್ನು ವಿಶೇಷವಾಗಿ ಕರೆದಿದ್ದಾರೆ ಆದರೆ ಇದಕ್ಕೂ ಮೂಲವಾಗಿರುವಂಥದ್ದು ಅಥರ್ವ ವೇದದಲ್ಲಿನೇ ಇಂದ್ರಜಾಲ ಅನ್ನೋ ಪದ ಪ್ರಯೋಗವಾಗಿ ಇದೇ ಅರ್ಥವನ್ನು ಅಲ್ಲೂ ಕೂಡ ಧ್ವನಿಸ್ತಾ ಇದೆ ಅದು ಆದರೆ ಪಾಶ್ಚಾತ್ಯರು ಈ ಐಡಿಯಾಗಳನ್ನು ತೊಗೊಂಡ್ಬಿಟ್ಟು ಅದನ್ನು ಹಾಲಾಗ್ರಫಿ ಅನ್ನೋವಂತಹ ಹೊಸ ಹೆಸರನ್ನು ಕೊಟ್ಬಿಟ್ಟು ಅದು ಪೂರ್ತಿ ತಮ್ಮದೇ ತಾವೇ ಕಂಡುಹಿಡ್ದಿರುವಂಥದ್ದು ಪ್ರಪಂಚಕ್ಕೆ ತಮ್ಮದೇ ಕೊಡುಗೆ ಅನ್ನೋ ರೀತಿಯಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಾ ಇರುವಂತಹದ್ದು ಇದು ಒಂದೆರಡು ವಿಷಯಗಳಲ್ಲ ಈ ತರಹದ ನೂರಾರು ವಿಷಯಗಳು ಯೋಗಶಾಸ್ತ್ರ ಗಮ್ಯವಾಗಿರುವಂತಹ ವಿಷಯಗಳು ನೀವು ನೋಡಿಬೇಕಾದ್ರಲ್ಲಿ ಏನು ಈ ಜಿಮ್ನೇಷಿಯಮ್ದು ಈ ಥರದ ಮೆಥಡ್ಗಳೆಲ್ಲನೂ ಕೂಡ ಬೇಕಾದಷ್ಟಿದೆ ಪೈಲೇಟ್ಸ್ ಅಂತ ಅಂದ್ಬಿಟ್ಟು ಎಲ್ಲ ಆಮೇಲೆ ಬಾಡಿ ಬ್ಯೂಟಿಫಿಕೇಶನು ಕ್ಯಾಲಿಸ್ತನಿಕ್ಸು ಏನೇ ಬೇಕಾದಷ್ಟು ನೂರೆಂಟು ಹೆಸರುಗಳು ಯೋಗ ಒಂದಕ್ಕೆ ಇವತ್ತು ನಿಮಗೆ ಒಂದು ಬರೀ ಅಮೇರಿಕಾ ಒಂದರಲ್ಲಿ ಸುಮಾರು ಒಂದು ಇಪ್ಪತ್ತೈದು ಬ್ರ್ಯಾಂಡ್ಗಳು ಸಿಗುತ್ತೆ ಅಷ್ಟು ಬ್ರ್ಯಾಂಡ್ಗಳಲ್ಲೂ ಮಾಡೋದು ಏನು ಅಂತ ಹೇಳಿದ್ರೆ ಯೋಗದಿಂದಲೇ ಯೋಗಶಾಸ್ತ್ರ ಡೈರೆಕ್ಟಾಗಿ ಎತ್ತಿರುವಂಥದ್ದು ಅದಕ್ಕೆ ಬೇರೆ ಏನೋ ಒಂದು ಹೆಸರು ಕೊಟ್ಬಿಡೋದು ಅದನ್ನು ತಮ್ಮದೇ ಅಂತ ಕರ್ಕೊಳ್ಳೋ ಅಂಥದ್ದು ಈ ರೀತಿಯಾದಂತಹ ಒಂದು ಬಹಳ ಖೇದಾಸ್ಪದವಾದಂತಹ ಒಂದು ಕಡೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಪ್ರತಿಪಾದನೆ ಮಾಡುವಂಥವ್ರು ಅವರೇನೆ ನಮ್ಮ ದೇಶದಲ್ಲಿ ಎಲ್ಲಿತ್ತು ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸು ಯಾವ ವೇದ ಯಾವ ಉಪನಿಷತ್ತುಗಳು ಯಾರು ಯಾವ ಕಾಪಿ ರೈಟ್ ಯಾವತ್ತು ತೊಗೊಂಡ್ರು ಅದನ್ನು ಇಷ್ಟಪಟ್ಟರು ಎಂದೂ ಕೂಡ ಇಲ್ಲ ಅದು ಸಮಸ್ತ ಜನತೆಗೂ ಉಪಯೋಗವಾಗಲಿ ಅಂತ ಹೇಳಿಬಿಟ್ಟು ಅವರು ಎಲ್ಲ ಜ್ಞಾನ ನಿಧಿಯನ್ನು ಕೂಡ ಕೇಳಿದವರಿಗೆಲ್ಲ ಉಂಟು ಅಂತಂದ್ಬಿಟ್ಟು ಅದನ್ನು ಕೊಟ್ಟು ಬಿಟ್ಟು ಹೋಗಿರುವಂಥದ್ದು ಹಾಗಿರಬೇಕಾದ್ರೆ ನಮ್ಮದೇ ವಸ್ತುಗಳನ್ನೇ ತಗೊಂಡು ಆಯುರ್ವೇದದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಹೇಗೆ ಟರ್ಮರಿಕ್ಕು ನೀಮು ಸೊ ಈ ಅರಿಶಿನ ಮತ್ತು ಬೇವು ಇವುಗಳಲ್ಲಿ ಎಷ್ಟೆಷ್ಟೊಂದು ಮೆಡಿಕಲ್ ಪ್ರಾಪರ್ಟೀಸ್ ಇದೆ ಅದನ್ನೆಲ್ಲ ತಗೊಂಡ್ಬಿಟ್ಟು ತಾವೇನೋ ರಿಸರ್ಚ್ ಮಾಡಿಬಿಟ್ಟು ಕೊನೆಗೆ ಇವಾಗ ನಾವು ಅದನ್ನು ಯೂಸ್ ಮಾಡಬೇಕಾದ್ರೆ ಅವ್ರು ಪೇಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲ ಅವರು ಪರ್ಮಿಷನ್ ತೊಗೊಂಡು ನಾವು ಅಂತ ಅವ್ನಷ್ಟು ಮಟ್ಟಿಗೆ ಘನಘೋರ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಹೀಗೆ ಯೋಗಶಾಸ್ತ್ರದಿಂದ ಅವರು ಹೇಳಿದಂಥ ರಾಮಸ್ವಾಮಿಗಳು ಹೇಳಿದಂತಹ ವಿಷಯ ಬಹಳ ಅತಿಮೂಲ್ಯವಾದಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಂಥ ಎಷ್ಟು ವಿಷಯಗಳನ್ನು ನಮ್ಮಲ್ಲಿ ಅದನ್ನು ತಗೊಂಡಿದ್ದಾರೆ ಅಂತ ಹೇಳಿದರೆ ಉದಾಹರಣೆಗೆ ಈ ಛಾಂದೋಗ್ಯ ಬೃಹದಾರಣಿಕೆಗಳಲ್ಲಿ ಮನಸ್ಸಿನ ನಾನಾ ಸ್ಥಿತಿಗಳಿಗೆ ಅವರು ಕೊಟ್ಟಿರುವಂತಹ ಹೆಸರುಗಳು ದಟ್ ವೆರಿ ನಾಮ್ ಎನ್ ಕ್ಲೇಚರ್ ಬಿಟ್ರೆಸ್ ಎಷ್ಟು ಎಷ್ಟು ಡೆಪ್ತಗೆ ಹೋಗಿದ್ದಾರೆ ಅಂತಂದ್ಬಿಟ್ಟು ಅಷ್ಟು ಸೂಕ್ಷ್ಮವಾದ ಪರಿಶೀಲನೆಗಳಿಲ್ಲದೆ ಅಷ್ಟು ಒಂದು ನಾಮಧೇಯಗಳು ಬರಕ್ಕೆ ಸಾಧ್ಯವಿಲ್ಲ ಒಂದೊಂದು ಒಂದೊಂದು ಕೂಡ ಮನಸ್ಸಿನ ಒಂದೊಂದು ಫಂಕ್ಷನ್ಗಳನ್ನು ಹೇಳುವಂಥದ್ದು ಮತ್ತು ಆರಂಭದಲ್ಲಿ ಮೀರಾ ಹಾಡದಂತಹ ಶ್ಲೋಕದಲ್ಲೂ ಕೂಡ ಹೇಗೆ ಷಟ್ ಚಕ್ರಗಳು ಅದರಲ್ಲಿ ಉದಾಹರಣೆಗೆ ಕೇವಲ ಮೂಲಾಧಾರ ಚಕ್ರ ಒಂದರಳೆನೇ ಮನಸ್ಸು ಯಾವ ಯಾವ ದಳದಲ್ಲಿ ನೆಲೆಸಿದಾಗ ಯಾವ ಯಾವ ರೀತಿಯ ಮನಃಪ್ರವೃತ್ತಿ ಉಂಟಾಗುತ್ತೆ ಅನ್ನುವಂಥದನ್ನೆಲ್ಲೂ ಕೂಡ ಯೋಗಶಾಸ್ತ್ರ ಗ್ರಂಥಗಳಲ್ಲಿ ತಂತ್ರಶಾಸ್ತ್ರ ಗ್ರಂಥಗಳಲ್ಲಿ ಆಗಮಗಳಲ್ಲಿ ಇದರಲ್ಲೆಲ್ಲ ಕೂಡ ತೋರಿಸ್ಕೊಟ್ಟಿದ್ದಾರೆ ಹೀಗೆ ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನು ನಿಮಗೆ ಅದನ್ನು ನೆನ್ನೆ ಹೇಳಿದ್ನೂ ಇಲ್ವೋ ಗೊತ್ತಿಲ್ಲ ಬರ್ಕಲಿನಲ್ಲಿ ಎಮ್ ಬಿ ಎಮ್ ಎನ್ ಅಂತಂದ್ಬಿಟ್ಟು ಒಬ್ಬ ದೊಡ್ಡ ಭಾಷಾ ವಿಜ್ಞಾನಿ ಇದ್ದ ಅವನು ಸಂಸ್ಕೃತವನ್ನು ಕನ್ನಡವನ್ನು ದ್ರಾವಿಡ ಭಾಷೆಗಳನ್ನೆಲ್ಲ ಕೂಡ ತುಂಬ ಚೆನ್ನಾಗಿ ಬಲ್ಲಂತಹ ಅವನು ಅವನು ಒಂದು ಮಾತಿನ ಹೇಳ್ತಾನೆ ಏನು ಅಂತ ಹೇಳಿದರೆ ಭಾರತದ ಬಹಳ ದೊಡ್ಡ ಹಿರಿಮೆ ಅಂತ ಹೇಳಿದರೆ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಟಡಿ ಆಫ್ ಮೈಂಡ್ ಅಂತ ಅಂದ್ಬಿಟ್ಟು ಸಾಧಾರಣವಾಗಿ ಹೊರಗಡೆ ಇರೋ ಇರುವಂತಹ ಆಬ್ಜೆಕ್ಟಿವ್ ಆಗಿರುವಂತಹ ಸ್ಟಡೀಸ್ನ ಮಾಡೋದು ತುಂಬ ಸುಲಭ ಇದಕ್ಕೆಲ್ಲ ಹಾರ್ಡ್ ಸೈನ್ಸಸ್ ಅಂತ ಹೇಳ್ತಾರೆ ಅಂಥದ್ದನ್ನು ಮಾಡೋದು ಸುಲಭ ಕೆಮಿಸ್ಟ್ರಿನೋ ಫಿಸಿಕ್ಸೋ ಮಾಡುವಂಥದ್ದು ಅಧ್ಯಯನ ಮಾಡುವಂಥದ್ದು ತುಂಬ ಕಷ್ಟವಾದ ವಿಷಯವಲ್ಲ ಯಾಕೆಂದರೆ ವಸ್ತು ಪದಾರ್ಥ ಹೊರಗಡೆ ಇದೆ ಅದ್ರ ಮೇಲೆ ನಾವು ಏನು ಪ್ರಯೋಗ ಮಾಡ್ತೀವಿ ಅದ್ರ ಮೇಲೆ ಏನು ಸ್ಟ್ರೆಸ್ ಆಯಿತು ಅದರಿಂದ ಏನು ಸ್ಟ್ರೈನ್ ಆಯಿತು ಅನ್ನೋದನ್ನೆಲ್ಲ ಕೂಡ ಅದೇ ಆಲ್ ಮೆಜರಬಲ್ ಕ್ವಾಂಟಿಫೈಬಲ್ ಈ ಥರದ್ದೆಲ್ಲ ತುಂಬ ಈಸಿಯಾಗಿರುವಂಥದ್ದು ಆದರೆ ಭಾಷೆಯನ್ನು ಅನಲೈಸ್ ಮಾಡುವಂಥದ್ದು ಬಹಳ ಕಷ್ಟ ಅದು ಅದು ನಮ್ಮ ನಮ್ಮ ಒಳಗಡೆನೇ ಇರೋವಂಥದ್ದು ಮತ್ತು ಲಿಂಗ್ವಿಸ್ಟ್ಸ್ ಕೂಡ ಸ್ಟಡೀಸ್ ಮಾಡಬೇಕಾದ್ರೆ ಇದಕ್ಕೆ ನಿಮ್ಮ ಭಾಷೆಯಲ್ಲಿ ಯಾವ ಥರ ಪ್ರಯೋಗ ಮಾಡ್ತೀರಾ ಅಂತ ಈ ರೀತಿಯಾಗಿ ಹೋಗಿ ನೇಟಿವ್ ಇನ್ಫಾರ್ಮರ್ಸ್ನ ಅವ್ರನ್ನೆಲ್ಲರನ್ನು ಕೇಳಿ ಪ್ರತಿಯೊಂದು ಭಾಷೆಯವ್ರನ್ನು ಕೇಳಿ ಕೇಳಿ ಬರ್ಕೊಳ್ ನೋಟ್ಸ್ ಮಾಡ್ಕೊಳ್ತಾರೆ ಆದರೆ ಅವರು ಕೂಡ ಹೇಳ್ತಾರೆ ಒಂದು ಇಪ್ಪತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಕ್ವಶನ್ ಮಾಡಕ್ಕೆ ಶುರು ಮಾಡಿಬಿಟ್ರೆ ಒಬ್ಬನ ತನ್ನ ಭಾಷೆಯ ಬಗ್ಗೆ ಆಮೇಲೆ ಅವ್ರಿಗೂ ಬ್ಲರ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಂದರೆ ಅದರ ಬಗ್ಗೆ ಆಬ್ಜೆಕ್ಟಿವಿಟಿ ಬರೋದು ಬಹಳ ಕಷ್ಟ ಸಾಧ್ಯ ಅದು ಅದರಲ್ಲಿ ಇನ್ನೂ ಅದಕ್ಕಿಂತಲೂ ಆಳವಾದ್ದು ಅಂತಂದರೆ ಮನಸ್ಸು ಅದರ ಬಗ್ಗೆ ಏನಾದರೂ ಸ್ಟಡಿ ಮಾಡಬೇಕು ಅಂತ ಹೇಳಿದರೆ ಹೇಗೆ ನಮ್ಮನ್ನು ನಾವೇ ಹೇಗೆ ಸ್ಟಡಿ ಮಾಡ್ಕೊಳ್ಳುವಂಥದ್ದು ಅತ್ಯಂತ ಕಷ್ಟವಾದಂತಹ ವಿಷಯ ಹೀಗೆ ಹಾರ್ಡ್ ಸೈನ್ಸ್ಗಳಿಗಿಂತಲೂ ಬಹಳ ದೂರವಾಗಿರುವಂತಹ ಸಾಫ್ಟ್ ಸೈನ್ಸ್ಗಳಲ್ಲೂ ಅತ್ಯಂತ ಸಾಫ್ಟ್ ಸೈನ್ಸ್ ಅಂತ ಅನಿಸ್ಕೊಳ್ಳುವಂತಹ ವಿದ್ಯೆಗಳಲ್ಲೇ ಭಾರತೀಯರು ಹೆಗ್ಗಳಿಕೆಯನ್ನು ದ ಸಾ ಬಹಳ ಹಿಂದೆಯೇ ಬಹಳ ವ್ಯವಸ್ಥಿತವಾಗಿ ಸಾಧನೆ ಮಾಡಿರುವಂತಹದ್ದು ರಂಗಪ್ರಿಯ ಸ್ವಾಮಿಗಳು ಒಂದು ಮಾತು ಹೇಳೋರು ಯೋಗ ಈಸ್ ಎ ಚಾರ್ಟರ್ಡ್ ಕೋರ್ಸ್ ಅಂತಂದ್ಬಿಟ್ಟು ಅಂದರೆ ಪಾಶ್ಚಾತ್ಯರಲ್ಲೂ ಕೂಡ ಎಷ್ಟೋ ಅನುಭಾವಿಗಳುಂಟು ಮಿಸ್ಟಿಕ್ಸ್ ಉಂಟು ಅವ್ರಿಗೂ ಆ ಮಿಸ್ಟಿಕ್ ಎಕ್ಸ್ಪೀರಿಯೆನ್ಸಸ್ ಆಗುವಂಥದ್ದು ಎಷ್ಟೋ ರೆಕಾರ್ಡ್ ಆಗಿರೋವಂಥದ್ದು ಎಲ್ಲ ಉಂಟು ಅದರಲ್ಲಿ ಕೆಲವು ಶ್ರೇಷ್ಠವಾಗಿರುವಂಥದ್ದು ಉಂಟು ಆದರೆ ಅದೆಲ್ಲನೂ ಕೂಡ ಏನು ಅಂತ ಹೇಳಿದ್ರೆ ಅವರು ಇಷ್ಟಪಟ್ಟು ಆ ಸ್ಥಿತಿಗಳನ್ನು ಉಂಟು ಮಾಡಿಕೊಳ್ಳೋದಾಗಲಿ ಅದನ್ನು ಉಳಿಸ್ಕೊಳ್ಳೋ ಅಂಥದ್ದಾಗಲಿ ಎರಡೂ ಇಲ್ಲ ಆ ಕಾರಣ ಅದಕ್ಕೆ ಪ್ರೂಫ್ ಏನು ಅಂತ ಕೇಳಿದೆ ನಾನು ರಂಗಪ್ರಿಯ ಸ್ವಾಮಿಗಳನ್ನು ನಿಮಗೆ ಹೇಗೆ ಗೊತ್ತು ಅವರಿಗೆ ಅದು ಸಂಕಲ್ಪಪೂರ್ವಕವಾಗಿ ಅದು ಬಂದಿಲ್ಲ ಮತ್ತು ಆ ಸ್ಥಿತಿಯಲ್ಲಿ ಅವರಿಗೆ ಇಷ್ಟಪಟ್ಟಷ್ಟು ಹೊತ್ತು ಆಗಿಲ್ಲ ಅನ್ನೋದ್ರ ಬಗ್ಗೆ ನೀವು ಅದನ್ನು ಹೇಗೆ ಸಾಧಿಸ್ತೀರಾ ಅಂತ ಕೇಳಿದೆ ನಾನು ಅದಕ್ಕೆ ಹೇಳಿದ್ರು ಅನುಭವಿಗಳ ದೊಡ್ಡ ದೊಡ್ಡ ಮಾತುಗಳು ಬೇಕಾದಷ್ಟಿದೆ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಆದರೆ ಹಿಂದಿನ ಮುಂದಿನ ವಾಕ್ಯಗಳಲ್ಲಿನೇ ಅದಕ್ಕೆ ವಿರೋಧ ಬರುವಂಥ ಮಾತುಗಳು ಜೊತೆಗೆ ಬಂದುಬಿಟ್ಟಿದೆ ಹಾಗಾಗಿ ಇದು ಅವರಿಗೆ ಜಿತವಾಗಿಲ್ಲ ಅಂದರೆ ಆ್ಯಸ್ ಎ ಸೈನ್ಸ್ ಅದು ಬಂದಿರಬೇಕು ಹಾಗೆ ಬಂದಿದ್ದಾಗ ಅದು ಫುಲ್ ನಮ್ಮ ಕಂಟ್ರೋಲ್ ಇರೋವಂಥದ್ದು ವಿದ್ಯೆ ಅನ್ನೋದು ಈ ಕಡೆ ಥಿರಿಯೂ ಹೌದು ಈ ಕಡೆ ಪ್ರಾಕ್ಟೀಸು ಹೌದು ಹಾಗಿರೋಂಥದರಲ್ಲಿ ನಮಗೆ ಯಾವುದೋ ಕೆಲವು ಕೆಲವು ಅನುಭವಗಳಾಗ್ಬಿಡೋ ಅಂತಹದ್ದು ಅಕಸ್ಮಾತ್ತಾಗಿ ಆಗೋವಂಥದ್ದು ಉಂಟು ವೃಡ್ಸ್ ವರ್ತು ಬ್ಲೇಕು ಇದ್ರದ್ದವರೆಲ್ಲರೂ ಕೂಡ ಒಂಥರ ನೇಚರ್ ಮಿಸ್ಟಿಕ್ಸ್ ಸೊ ಮಿಸ್ಟಿಕ್ ಪೊಯೆಟ್ಸ್ ಅಂತಂದುಬಿಟ್ಟೇ ಮೆಟಾಫಿಸಿಕಲ್ ಪೊಯಿಟ್ಸ್ ಅಂತ ಅಂದ್ಬಿಟ್ಟೇ ಇಂಗ್ಲೀಷ್ ಲಿಟ್ರೇಚರಲ್ಲಿ ನಾವು ನೋಡ್ತೀವಿ ನಾವು ಆದರೆ ಅವರಿಗೆ ಬಂದಿರುವಂಥದ್ದು ಉದಾಹರಣೆಗೆ ಎಮಿಲಿ ಬ್ರಾಂಟಿ ಅವ್ಳು ಹೇಳೋವಂಥದ್ದು ಎಷ್ಟೋ ಅನುಭವದ ಮಾತುಗಳು ತುಂಬ ಚೆನ್ನಾಗಿದೆ ಅಂತ ಹೇಳುವಂಥ ಮಾತುಗಳೆಲ್ಲ ಉಂಟು ಆದರೆ ಅದು ಯಾವುದು ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ತಮಗೆ ಬೇಕಾದಾಗ ಆ ಸ್ಥಿತಿಯನ್ನು ಉಂಟು ಮಾಡ್ಕೊಳ್ಳೋಕಾಗುವಂಥದ್ದು ಸರಿ ಇದು ಸಾಕು ತೃಪ್ತನಾದೆ ನಾನು ಅಂತಂದ್ಬಿಟ್ಟು ಆಗುವಂಥದ್ದು ಈ ಎರಡೂ ಕೂಡ ಅವರ ಕಂಟ್ರೋಲ್ ಇಲ್ಲ ಇದೆಲ್ಲ ಏನು ಅಂದರೆ ಒಂಥರ ವಿಸಿಟೇಷನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ ಅದೇ ಬಂದಾಗ ಬಂತು ಅಷ್ಟೇ ಅಷ್ಟು ಬಿಟ್ಟರೆ ಆ ಈ ತರಹ ಸ್ಥಿತಿ ಆಗಬೇಕಾದರೆ ಇಂತಹ ವ್ಯವಸ್ಥೆ ಬೇಕು ಈ ಕ್ರಮದಲ್ಲಿ ಸಾಗಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವಾಗಿ ಬಂದಿರುವಂತಹ ವಿದ್ಯೆ ಯೋಗ ವಿದ್ಯೆ ಇದಕ್ಕೋಸ್ಕರವಾಗಿ ಆರಂಭದಿಂದಲೂ ಕೊನೆಯ ತನಕಲೂ ಇದರಲ್ಲಿ ಬರುವಂತಹ ಘಟ್ಟಗಳೇನು ಎಲ್ಲೆಲ್ಲಿ ನಾವು ಜಾರಬಹುದು ಜಾರದಿರೋದಕ್ಕೆ ತಗೊಳ್ಬೇಕಾದ ಎಚ್ಚರಿಕೆಗಳೇನು ಮೊದಲು ಮಾಡಬೇಕಾದ್ದೇನು ಆಮೇಲೆ ಮಾಡಬೇಕಾದ್ದೇನು ಆಯುರ್ವೇದದಲ್ಲಿ ಪ್ರಾಕ್ ಕರ್ಮ ಪ್ರಧಾನ ಕರ್ಮ ಉತ್ತರ ಕರ್ಮ ಅಂದ್ಬಿಟ್ಟು ಯಾವ ಒಂದು ಡಿಸೀಸಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಮೊದಲು ಹೇಗೆ ಮಧ್ಯಕಾಲದಲ್ಲಿ ಹೇಗೆ ಆಮೇಲಿನ ಹೇಗೆ ಈ ಥರದ್ದು ಎಲ್ಲದರ ಬಗ್ಗೆಯೂ ಯಾವ ಯಾವ ರೀತಿ ಎಚ್ಚರಿಕೆಗಳನ್ನು ತಗೊಳ್ತಾರೋ ಆ ರೀತಿ ಎಚ್ಚರಿಕೆಗಳನ್ನು ತೊಗೊಂಡಿರುವಂಥದ್ದು ಅದಕ್ಕೋಸ್ಕರನೇ ಪಾಶ್ಚಾತ್ಯರು ಹೇಳುವಂಥ ಒಂದು ಮಾತು ಬುದ್ಧನೂ ಇದನ್ನು ಹೇಳಿ ಹೇಳಿದ್ದಾನೆ ಮತ್ತು ಪಾತಂಜಲಿ ಯೋಗ ಸೂತ್ರದಲ್ಲೂ ಬಂದಿದೆ ಏನಪ್ಪ ಅಂತ ಹೇಳಿದರೆ ಒಬ್ಬ ಗುಡ್ ಮೆಡಿಕಲ್ ಡಾಕ್ಟರ್ ಯಾವ ರೀತಿ ಹೊರಡಬಹುದೋ ಆ ರೀತಿ ಹೊರಟಿದೆ ಈ ಯೋಗಶಾಸ್ತ್ರ ಅನ್ನುವಂಥದ್ದು ಮತ್ತು ನಮ್ಮ ಉಪನಿಷತ್ತುಗಳು ಮುಂತಾದವುಗಳೆಲ್ಲನೂ ಕೂಡ ಅಂತ ಬುದ್ಧ ಹೇಳೋದೇನು ಅಂತಂದರೆ ಲೋಕದಲ್ಲಿ ದುಃಖ ಅನ್ನೋದೊಂದು ಉಂಟು ಅದಕ್ಕೆ ದುಃಖ ಅನ್ನೋದಕ್ಕೆ ಕಾರಣ ಅನ್ನೋದೊಂದು ಉಂಟು ಅದಕ್ಕೆ ಪರಿಹಾರ ಅನ್ನೋದೊಂದು ಉಂಟು ಅದಕ್ಕೆ ಕ್ರಮ ಅನ್ನೋದೊಂದು ಉಂಟು ಅಂತ ಹೇಳಿಬಿಟ್ಟು ಇದನ್ನು ನಾಲ್ಕು ಆರ್ಯ ಸತ್ಯಗಳು ಅಂತ ಹೇಳುವಂಥದ್ದು ಪಾತಂಜಲಿ ಯೋಗ ಸೂತ್ರದಲ್ಲಿ ಅದಕ್ಕೋಸ್ಕರನೇ ಯಾವುದು ಹೇಯ ಯಾವುದು ಹೇಯ ಹೇತು ಅದಕ್ಕೆ ಇರುವಂತಹ ಹಾನ ಯಾವುದು ಮತ್ತು ಅದಕ್ಕೆ ಹಾನೋಪಾಯ ಏನು ಅಂತ ಹೇಳ್ತಾರೆ ಅದರಲ್ಲಿ ಹೇಯ ಅಂದರೆ ತ್ಯಜಿಸಬೇಕಾ ಅಂತಹದ್ದು ಬಿಡಬೇಕಾ ಅಂತಹದ್ದು ಹಾ ಅನ್ನೋ ಧಾತುವಿಗೆ ಸಂಸ್ಕೃತದಲ್ಲಿ ತ್ಯಾಗ ಜಹಾತಿ ಬಿಡುತ್ತಾನೆ ತೊರೆಯುತ್ತಾನೆ ಅಂತ ಪ್ರಪಂಚದಲ್ಲಿ ಹೇಯವಾದದ್ದು ಏನು ಇದು ಹೀಗಿರಬಾರ್ದಪ್ಪ ನಮಗಿದು ಇದಾಗಬಾರ್ದಪ್ಪ ಅಂತ ಯಾವುದ್ರ ಬಗ್ಗೆ ನಾವು ಅಂದ್ಕೊಳ್ತೀವೋ ಅಂಥದ್ದೆಲ್ಲ ಹೇಯ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಅಯ್ಯೋ ಪ್ರಪಂಚದಲ್ಲಿ ಎಲ್ಲಾನು ಬರೀ ಪಾಡು ಅಂತಂದ್ಬಿಟ್ಟು ಅಂದ್ಕೊಳ್ಳುವಂಥದ್ದೇ ಆಗೋಗ್ಬಿಟ್ಟಿರುತ್ತೆ ಆದರೆ ಅದಕ್ಕೊಂದು ಕಾರಣ ಇದೆಯೇ ನಮಗೆ ಬರೋ ಬರೋ ಜೀವನದಲ್ಲಿ ಬರೋಂಥ ದುಃಖಗಳಿಗೆ ಕ್ಲೇಶಗಳಿಗೆ ಕಷ್ಟಗಳಿಗೆ ಒಂದು ಕಾರಣ ಇದೆಯೇ ಅನ್ನೋದನ್ನು ನಾನು ನೋಡಬೇಕಾಗುತ್ತೆ ಅದಕ್ಕೆ ಹೇಯ ಹೇತು ಇದೇ ಕಾರಣ ಅನ್ನೋದನ್ನು ಕರೆಕ್ಟಾಗಿ ಎಸ್ಟ್ಯಾಬ್ಲಿಷ್ ಮಾಡೋಕ್ಕಾಗಬೇಕು ಟ್ರೀಟ್ಮೆಂಟ್ ಏನು ಕೊಡಬೇಕು ಅವ್ರನ್ನ ಫಸ್ಟು ಅದಕ್ಕೆ ಇಟಿಯಾಲಜಿ ಎಸ್ಟಾಬ್ಲಿಷ್ ಮಾಡ್ತಾರೆ ಆ ಇಟಿಯಾಲಜಿ ಮಾಡಿದಾಗ ಓ ಇದರಿಂದಾಗಿ ಈ ರೋಗ ಉದ್ಭವಿಸಿದೆ ಅನ್ನುವಂಥದ್ದು ಅದಕ್ಕೆ ಆಯುರ್ವೇದ ಗ್ರಂಥಗಳಲ್ಲಿ ಎಷ್ಟೋ ಗ್ರಂಥಗಳಲ್ಲಿ ಮೊದಲನೇ ಚಾಪ್ಟ್ರನ್ನೇ ರೋಗ ಅನುತ್ಪಾದನೀಯ ಅಧ್ಯಾಯ ಅಂದ್ಬಿಟ್ಟು ಈ ರೋಗ ಬರದೇ ಯಾವುದೇ ರೋಗನೂ ಬರದೇ ಇರೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದ್ಬಿಟ್ಟು ಅಂದರೆ ರೋಗಗಳೇ ನಮಗೆ ಇನ್ ಜನರಲ್ ಬರೋಕ್ಕಾಕು ಕೂಡುದು ಅದಕ್ಕೋಸ್ಕರ ಯಾವ ರೀತಿ ನಾವು ನಮ್ಮ ದೇಹ ಧರ್ಮ ಅದನ್ನು ಋತುಧರ್ಮಕ್ಕೆ ಅನುಗುಣವಾಗಿ ಯಾವ ರೀತಿ ದೇಶಧರ್ಮ ಕಾಲಧರ್ಮಗಳು ಇದನ್ನೂ ಕೂಡ ಅನುಸರಿಸಿಕೊಂಡು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಗಮನಿಸುವಂತಹದ್ದು ಹೀಗೆ ಜೀವನದಲ್ಲಿ ಏನೇ ಯೋಗಸೂತ್ರದಲ್ಲೇ ಹೇಳುತ್ತೆ ಸರ್ವಂ ದುಃಖಂ ವಿವೇಕಿನಹ ಅಂತ ಹೇಳಿಬಿಟ್ಟು ಪ್ರಪಂಚಲಿ ಅವನು ಬುದ್ಧ ಹೇಳಿದಂಥ ಮೊದಲನೇ ಸತ್ಯವೇನೇ ಸರ್ವಂ ದುಃಖಂ ದುಃಖಂ ಅಂತಂದ್ಬಿಟ್ಟು ಪ್ರಪಂಚದಲ್ಲಿ ದುಃಖ ಅನ್ನೋದಿದೆ ನಮ್ಮ ನಮ್ಮ ಜೀವನದ ಒಂದು ಪ್ಯಾರಾಡಾಕ್ಸ್ ಅಂತ ಹೇಳಿದ್ರೆ ಇವತ್ತು ಕಡು ದುಃಖ ಉಂಟಾಗಿರುತ್ತೆ ಬಡಪ ಈ ಜೀವನ ಅಂತ ಅಂದ್ಕೊಳ್ತೀವಿ ನಾವು ಅದಾಗ ಸ್ವಲ್ಪ ಕಾಲ ಯಾವುದಕ್ಕೂ ಶಾಶ್ವತವಲ್ಲ ಒಂದು ಸ್ವಲ್ಪ ಸುಖದ ಕಾಲ ಬರುತ್ತೆ ಅವಾಗ ಈ ದುಃಖ ಉಂಟಾಗಿದ್ದು ಅವಾಗ ನಾವು ಪುಟ್ಟಿದ್ದ ಪಾಡು ಎಲ್ಲ ಮರ್ತು ಹೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಸಂಸ್ಕೃತದ ಸುಭಾಷಿತ ಹೇಳ್ತಾರೆ ಏನಪ್ಪಾ ಅಂದರೆ ಶ್ಮಶಾನಾಂತೆ ಪುರಾಣಾಂತೆ ಮೈಥುನಾಂತೆ ಚ ಯಾ ಮತಿ ಸಾ ಮತಿ ಸರ್ವದಾ ಚೇತ್ಸ್ಯಾತ್ ಕೋನ ಮುಚ್ಚೇತ ಬಂಧನಾತ್ ಅನ್ಬಿಟ್ಟು ಶ್ಮಶಾನಕ್ಕೆ ಹೋಗಿ ಯಾರನ್ನ ಬಿಟ್ಟು ಬಂದಾಗ ಅಯ್ಯೋ ಏನು ಜೀವನೋಪ್ಪ ನಿನ್ನೆ ತಾನೇ ನೋಡಿದ್ದೆ ಹೆಂಗೆ ಮಾತಾಡ್ತಾ ಇದ್ರು ಇವತ್ತು ನೋಡಿದ್ರೆ ಆಸಾಮಿನೇ ಇಲ್ವಲ್ಲ ಅಂತ ಸ್ಮಶಾನ ಪುರಾಣ ಅಂತೆ ಪುರಾಣ ಪ್ರವಚನ ಎಲ್ಲ ಕೇಳಿದ ಮೇಲೆ ಹೌದು ಹೀಗೇ ಈ ಥರದ್ದೆಲ್ಲ ಎಷ್ಟೋ ಸಲ ನಮಗೆ ಜೀವನದಲ್ಲಿ ಸಾರಾಸಾರದ ವಿವೇಚನೆ ಬಗ್ಗೆ ಒಂದು ಥಾಟ್ಸ್ ಹಿಂಗೆ ಬರುತ್ತೆ ಹಂಗೆ ಹೋಗುತ್ತೆ ಹಂಗೆ ಬಂದಿದ್ದು ಐದು ನಿಮಿಷವೂ ನೆಟ್ಟಿಗೆ ನಿಲ್ಲೋದಿಲ್ಲ ಮನೆಗೆ ಬರ್ತಾನೆ ಯಾರೋ ಟಿ ವಿ ಹಾಕಿದರೆ ಆಯಿತು ಅದರಲ್ಲಿ ತಕ್ಷಣ ಮೈಂಡ್ ಅಲ್ಲಿಗೆ ಹೊಟ್ಟೋಗಿಬಿಡ್ತದೆ ಓ ನೆನ್ನೆ ಕಥೆ ಇಲ್ಲಿ ಆಗಿತ್ತು ಇಲ್ಲಿನ ಮುಂದಕ್ಕೆ ಏನೋ ಒಂದು ಕಡೆ ಮೈಂಡ್ ಹೊಟ್ಟೋಗ್ಬಿಟ್ಟಿರುತ್ತೆ ಇಷ್ಟೊತ್ತು ಪ ಏನೋ ಪಾಠ ಕಲಿತಿದ್ದು ಉಳಿಲೇ ಇಲ್ಲ ಇದೇ ಪ್ಲಾಟ್ಫಾರ್ಮ್ನಲ್ಲೇ ಎನ್ ಎಸ್ ಅನಂತರಂಗಾಚಾರೊಂದು ಸುಭಾಷಿತ ಅನ್ನ ಹೇಳ್ಬಿಟ್ಟು ಅದಕ್ಕೆ ಅರ್ಥ ಹೇಳಿದ್ವಿ ಯಕ್ಷಪ್ರಶ್ನೆಯಲ್ಲಿ ಅವನು ಕೇಳುವಂಥ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಯಾವುದು ಅದಕ್ಕೆ ಅವನು ನಿಧಿಷ್ಟರ ಹೇಳ್ತಾನೆ ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ ಎವ್ರಿ ಡೇ ಪ್ರತಿ ದಿವಸನೂ ಎಷ್ಟು ಜನ ನಾವು ನೋಡ್ತೀವಿ ನಾವು ನೀವು ಇಲ್ಲಿಂದ ಒಂದು ಸರ್ತಿ ರಾಜಾಜಿನಗರಕ್ಕೆ ಸುಮ್ಮನೆ ಯಾವುದೇ ಟೈಮಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು ಐದು ಆರು ಆ್ಯಂಬುಲೆನ್ಸ್ ನಿಮಗೆ ಅಡ್ರಾಗ್ ಬಂದಿರುತ್ತೆ ಇವತ್ತು ಅಷ್ಟು ಸಾವು ನೋವು ನಾವು ನೋಡ್ತಾನೆ ಇರುವಂತಹದ್ದು ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಹಿಮಾಲಯಂ ಶೇಷಾ ಸ್ಥಾವರ ಮಿಚ್ಚಂತಿ ಆದರೆ ಹಂಗೆ ಸತ್ತವ್ರನ್ನ ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ನಾವು ಆಗೇ ಇರ್ತೀವಿ ಹಾಗೆ ಭಾ ಭಾವನೆ ಇಟ್ಕೊಂಡಿರ್ತಾರೆ ಕಿಮಾಶ್ಚರ್ಯ ಮತಃ ಅಂತ ಹೇಳಿಬಿಟ್ಟು ಅದಕ್ಕೆ ಅವರು ಅನಂತರಂಗಾಚಾರ್ಯ ಹೇಳಿದ್ರು ಇದು ವಿಶೇಷವಾಗಿ ಯಾರಿಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಆ ನಾಲ್ಕು ಜನ ಹೊತ್ಕೊಂಡು ಹೋಗ್ತಿರ್ತಾರಲ್ಲ ಅವ್ರಿಗೂ ಅಪ್ಲೈ ಆಗುತ್ತೆ ಅಂತ ಅವ್ರಿಗೆ ಎವ್ರಿ ಡೇ ಅದೇ ಹೆಣ ಹೊರೋದೇ ಕೆಲಸ ಆಗಿರುತ್ತೆ ದಿನಾಸೋರುಗಳವರು ಯಾರು ಅನ್ನೋ ಹಾಗೆ ತಾವು ಒಂದಿಸ ಸಾಯಬಹುದು ಅನ್ನುವಂತಹ ಒಂದು ಅರಿವು ಕೂಡ ಮೂಡೋದು ತುಂಬ ಕಷ್ಟವಾಗಿರುತ್ತೆ ಹೀಗೆ ಜೀವನದಲ್ಲಿ ದುಃಖ ಅನ್ನೋದು ಬಂದಾಗ ಎಷ್ಟೋ ಸಲ ಸಾಕಪ್ಪ ಜೀವನ ಅಂತ ಅನ್ಸೋಗ್ಬಿಡುತ್ತೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಂತಹ ಥಾಟ್ ಎಂಥವ್ರಿಗಾದರೂ ಬರುವಂಥದ್ದೇನೆ ಸೀತೆಗೂ ಬಂದಿತ್ತು ವಸಿಷ್ಠರಿಗೂ ಬಂದಿತ್ತು ವಸಿಷ್ಠರದು ಏನು ಅಟೆಂಪ್ಟೆಡ್ ಫೇಲ್ಯೂರು ಅವರು ವಸಿಷ್ಠರಿಂದ ಕೆಲಸ ಆಗಬೇಕಾದಿತ್ತು ಸೃಷ್ಟಿಯಲ್ಲಿ ಆದ್ದರಿಂದ ಅವರು ನಾನು ಎಲ್ಲಿ ಸುಯಿಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅಕಸ್ಮಾತ್ ಬದುಕೊಳ್ದುಬಿಟ್ರೆ ಬೇಡಪ್ಪ ನಂಗೆ ಅದು ಆಗಬಾರ್ದು ಅಂದ್ಬಿಟ್ಟು ಸೆಂಟ್ ಪರ್ಸೆಂಟ್ ಕನ್ಫರ್ಮೇಷನ್ ಆಗಬೇಕು ಅದಕ್ಕೋಸ್ಕರವಾಗಿ ಕತ್ತಿಗೆ ಕಲ್ಲನ್ನು ಕಟ್ಕೊಂಡು ನದಿಯೊಳಗೆ ಬಿದ್ದರು ಆಯಿತಾ ಆ ಬಿದ್ದರೆ ಅದೇನೋ ಹೇಳ್ತಾರಲ್ಲ ಪಾಪಿ ಸಮುದ್ರಕ್ಕೆ ಹೋದರೆ ಆ ತರಹ ಅವ್ರಿಗೇನಪ್ಪಾ ಆಯಿತು ಅಂತಂದರೆ ಇವರು ಪಾಪಿ ಎಲ್ಲ ಇವರು ಅತ್ಯಂತ ಪುಣ್ಯಶಾಲಿ ಆರ್ತಾ ಇವರಿಂದ ಲೋಕಕ್ಕೆ ಉದ್ಧಾರವಾಗೋದಿಕ್ಕೆ ಕೆಲಸ ಆಗಬೇಕಾದಿದೆ ಅಂತಂದ್ಬಿಟ್ಟು ಆ ನದಿಯೇನೇ ನೂರು ದಿಕ್ಕುಗಳಲ್ಲಿ ಪ್ರ ಚುರ್ಚೂರಾಗಿ ಚುರ್ಚುರಾಗಿ ಹೊಟ್ಟೋಗ್ಬಿಟ್ಟು ಅವ್ರಿಗೆ ಮುಳುಗಕ್ಕೆ ಆಗಲಿಲ್ವಂತೆ ಅದಕ್ಕೆ ಶತದ್ರು ಅಂತ ಶತ ಅಂದರೆ ನೂರು ಧ್ರುವಿಗೆ ಓಡುವುದು ಹರಿಯುವುದು ಅನ್ನೋ ಅರ್ಥ ನೂರು ಹೋಳಾಗಿ ನದಿ ಹರಿದು ಬಿಡ್ತಂತೆ ಇವತ್ತು ಅದನ್ನೇ ಸ್ಯಾಟಲೈಜ್ ಅಂತ ಕರೆಯುವಂಥದ್ದು ಹೀಗಾಗಿ ಅಂದರೆ ಎಂಥೆಂಥ ವಿವೇಕಗಳಿಗೂ ಕೂಡ ಜೀವನ ಸಾಕಪ್ಪ ಅಂತ ಅನಿಸ್ಬಿಡುವಂಥದ್ದು ಹೀಗೆಲ್ಲ ಉಂಟು ಹೀಗೆ ಬರುವಂಥ ದುಃಖಗಳಿಗೇನೆಲ್ಲೂ ಕೂಡ ಅನಲೈಸ್ ಮಾಡಿಕೊಂಡು ಇದಕ್ಕೆ ಕಾರಣವಿದು ಅಂತ ಹೇಳೋ ಮೊದಲನೇದು ಹೇಯ ಎರಡನೇದು ಹೇಯ ಹೇತು ಮೂರನೇದು ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಇಲ್ಲ ಎಲ್ಲಾನು ಯರ್ ಆಲ್ ಕಂಡೆಮ್ ಟು ದಿಸ್ ಫೇಟ್ ಅಂತ ಅಂತಂದ್ಬಿಟ್ಟು ಅಂದ್ಕೊಳ್ಳೋವಂಥದ್ದಲ್ಲ ಇದಕ್ಕೆ ಪರಿಹಾರಕ್ಕೇನಾದರೂ ಇದೆಯಾ ಪರಿಹಾರ ಅನ್ನೋದು ಪಾಸ್ ಥಿಯರಿಟಿಕಲಿ ಪಾಸಿಬಲ್ ಆ ಅಲ್ವಾ ಅಂತ ಅನಲೈಸ್ ಮಾಡುವಂಥದ್ದು ಇದಕ್ಕೆ ಹಾನಾ ಅಂತ ಹೇಳ್ತಾರೆ ಹಾನ ಅಂದರೆ ತೊರೆಯುವುದು ಅಂತಂದ್ಬಿಟ್ಟು ಅಂತ ಮತ್ತು ಥಿಯರಿಟಿಕಲಿ ಸರಿ ಬಟ್ ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅದಕ್ಕೆ ಹಾನೋಪಾಯ ಅಂತ ಹೆಸರು ಅದನ್ನು ಕಳೆದುಕೊಳ್ಳಬೇಕಾದ್ರೆ ಆ ತರಹದ ಸ್ಥಿತಿ ಉಂಟಾಗಬೇಕಾ ಉಂಟಾಗದೇ ಇರಬೇಕಾದ್ರೆ ನಾವು ಏನು ಯಾವ ಕ್ರಮಗಳನ್ನು ನಾವು ಅದರಲ್ಲಿ ಪಾಲಿಸಬೇಕು ಎಂತಹ ಜೀವನ ವಿಧಾನವನ್ನು ದಲ್ಲಿ ನಾವು ತೊಡಗಬೇಕು ಅನ್ನುವಂಥದ್ದನ್ನು ಹೇಳುವಂಥದ್ದು ಹಾನೋಪಾಯ ಅಂತಂದ್ಬಿಟ್ಟು ಇಷ್ಟು ಡೀಟೇಲ್ ಆಗಿ ಒಬ್ಬ ಡಾಕ್ಟ್ರ್ ಯಾವ ರೀತಿ ಅನಲೈಸ್ ಮಾಡಬಹುದು ಅದೇ ರೀತಿ ಅನಲೈಸ್ ಮಾಡಬಾರ್ದು ಬುದ್ಧನ ಮಾತಿನಲ್ಲೂ ಕೂಡ ಅವನು ಎಕ್ಸೆಲೆಂಟ್ ಡಾಕ್ಟರ್ ಅಂತ ಹೇಳುವಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಮತ್ತು ಈ ಡಾಕ್ಟರ್ತ್ವವನ್ನು ನಾವು ಆರಂಭದಲ್ಲಿ ವೇದ ಮಂತ್ರಿಗಳಲ್ಲೇ ಅವನಿಗೆ ಪ್ರಥಮವೋ ದೈವಿಯೋ ಭಿಷಕ್ ಅಂತ ರುದ್ರನನ್ನು ಕುರಿತು ಹೇಳಬೇಕಾದ್ರೆ ಅವನೇ ಮೊದಲ ಭಿಷಕ್ ಅಂತ ಹೇಳಿ ಹೇಳೋ ಅಂಥದ್ದನ್ನು ನಾವು ನೋಡ್ತೀವಿ ಇರಲಿ ಅಂತೂ ಇದೆಲ್ಲ ಈ ಮಾತುಗಳು ಯಾತಕ್ಕೆ ಹೇಳಬೇಕಾಯಿತು ಅಂತ ಹೇಳಿದ್ರೆ ಎಲ್ಲ ಕಾಯಿಲೆಗಳಿಗಿಂತಲೂ ಕಷ್ಟಕರವಾದಂತಹದ್ದು ಅಂದರೆ ಮಾನಸಿಕವಾದಂತಹ ಕಾಯಿಲೆಗಳು ಸಂಸ್ಕೃತಿ ಅದಕ್ಕೆ ಆದಿ ಮತ್ತು ವ್ಯಾಧಿ ಅನ್ನುವಂಥ ಎರಡು ಪದಗಳನ್ನು ಬಳಸ್ತಾರೆ ದೇಹಕ್ಕೆ ಬರುವಂತಹ ಕಾಯಿಲೆಗಳಿಗೆ ವ್ಯಾಧಿ ಅಂತ ಹೆಸರು ಮನಸ್ಸಿಗೆ ತಗಲುವಂಥದ್ದಕ್ಕೆ ಅಂತಹದ್ದಿಕ್ಕೆ ಆದಿ ಅಂತ ಹೆಸರು ದೇಹಕ್ಕೆ ಬರುವಂಥದನ್ನು ಹೆಂಗೋ ಪರಿಹಾರ ಮಾಡ್ಕೊಳ್ಬಹುದು ಆದರೆ ಮನಸ್ಸಿಗೆ ಬರುವಂಥದ್ದು ಬಹಳ ಕಷ್ಟ ಯಾಕೆ ಅಂತ ಕೇಳಿದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮನಸ್ಸಿಗೆ ಬರುವಂಥ ನೋವಿನಲ್ಲೇ ನಮ್ಮ ಮನಸ್ಸು ಸುತ್ತಾ ಇರುತ್ತೀ ವಿನಃ ಅದಕ್ಕೊಂದು ಎಸ್ಕೇಪ್ ವಿಲಾಸ್ಟಿ ಸಾಧಿಸ್ಕೊಂಡು ಅದರಿಂದ ಆಚೆ ಬರಬೇಕು ಅನ್ನೋದಕ್ಕೆ ಇಷ್ಟನೂ ಪಡಲ್ಲ ಎಷ್ಟೋ ಸರ್ತಿ ನನಗೆ ತುಂಬ ಬೇಜಾರಾಗಿದೆ ನಾನು ಯಾರು ಮಿ ಅಲೋನ್ ಅಲ್ಲೋ ಈಗ ಅದು ಬೇರೆ ಒಂದು ಕಲ್ತ್ಕೊಂಡ್ಬಿಟ್ಟಿದೀವಲ್ಲ ಸೊ ಅದರಿಂದ ಹಾಗೆ ಮಾಡ್ಕೊಂಬಿಟ್ಟು ಬಾಗಿಲು ಟಪ್ ಅಂತ ಹಾಕೊಂಡ್ಬಿಟ್ಟು ಅಳ್ತಾ ಕೂತ್ಕೊಂಡಿರೋದು ಏನೋ ಮಾಡ್ತಾ ಕೂತ್ಕೊಂಡಿರೋದು ಬರೀ ಇಷ್ಟೇ ಆಗುತ್ತೆ ನಮ್ಮ ಸಿನಿಮಾಗಳೆಲ್ಲ ತೋರಿಸುವಂಥ ಆದರ್ಶ ಈ ಥರದ್ದೇನೆ ಆದರೆ ಇದಕ್ಕೆಲ್ಲ ಒಂದು ಕ್ರಮವಿದೆಯೇ ಅನ್ನೋದನ್ನು ಜಿಜ್ಞಾಸೆ ಮಾಡಿ ಅದಕ್ಕೊಂದು ಕ್ರಮವನ್ನು ಕಂಡುಹಿಡಿದು ಇದಕ್ಕೊಂದು ಮೆಥಡ್ ಇದೆ ಅಂತದನ್ನು ತೋರಿಸ್ಕೊಟ್ಟಿರುವಂಥದ್ದು ನಮ್ಮ ದೇಶದಲ್ಲಿ ಮಾತ್ರವೇ ಮಿಕ್ಕವ್ರದ್ದೆಲ್ಲೂ ಕೂಡ ಆಕ್ಸಿಡೆಂಟಲ್ ಇದಕ್ಕೆ ಹೊಂದ್ಕೊಂಡಿರುವಂಥದ್ದು ಮತ್ತು ಬೇರೆ ದೇಶದವ್ರಿಗೂ ನಮ್ಮವ್ರಿಗೂ ಎಷ್ಟೋ ಸಂಪರ್ಕಗಳು ಎಷ್ಟೋ ಇತ್ತಿಲ್ಲ ಉದಾಹರಣೆಗೆ ಪೈಥಾಗುರಾಸ್ ಕೂಡ ನಮ್ಮ ದೇಶಕ್ಕೆ ಬಂದಿದ್ದ ಅಂತಲೇ ಹೇಳ್ತಾರೆ ಉದಾಹರಣೆಗೆ ಅವನು ಕೂಡ ಪುನರ್ಜನ್ಮ ಸಿದ್ಧಾಂತವನ್ನು ಹೇಳ್ತಾನೆ ಅವನು ಕೂಡ ವರ್ಣ ವ್ಯವಸ್ಥೆಯನ್ನು ಹೇಳ್ತಾನೆ ಈ ಥರದ್ದೆಲ್ಲ ಉಂಟು ಹೀಗಿರೋದ್ರಿಂದ ನಮ್ಮ ದೇಶದಲ್ಲಿನೇ ಈಗ ಲ್ಯಾಟಿನ್ ಭಾಷೆಯಲ್ಲಿ ಗಾದೆ ಹಳೆಯ ಗಾದೆ ಎಕ್ಸ್ ಓರಿಯೆಂಟೆ ಲಕ್ಸ್ ಅಂತಂದ್ಬಿಟ್ಟು ಓರಿಯೆಂಟಲ್ ಆದಂತಹ ಭಾರತದಿಂದಲೇ ಲಕ್ಸ್ ಅನ್ನೋ ಪದಕ್ಕೆ ಬೆಳಕು ಅಂತ ಅರ್ಥ ಬೆಳಕು ಬರುವುದು ಪೂರ್ವದಿಂದ ಉಂಟು ಪೂರ್ವ ದೇಶ ಅಂತಂದರೆ ಭಾರತ ಇದರಿಂದಲೇ ಪೂರ್ವದಲ್ಲೇ ಸೂರ್ಯನ ಉದಯ ಸೂರ್ಯನ ಉದಯ ಆಗುವಂಥದ್ದು ಈ ಭಾರತ ದೇಶದಲ್ಲಿ ಅನ್ನೋದನ್ನು ಬಹಳ ಹಿಂದಿನ ಪಾಶ್ಚಾತ್ಯರು ಕೂಡ ಅದನ್ನು ಕಂಡುಕೊಂಡಿದ್ದರು ಅಂತೂ ಹೀಗೆ ಮನಸ್ಸಿಗೆ ತಗುಲುವಂತಹ ಸನ್ನಿವೇಶಗಳು ಏನು ಏನು ಯಾಕೆ ಯಾಕೆ ಹೇಗೆ ಹೇಗೆ ಮತ್ತು ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನೆಲ್ಲನೂ ಕೂಡ ತುಂಬ ಚೆನ್ನಾಗಿ ನಮ್ಮ ದೇಶದಲ್ಲೇ ಇದನ್ನು ಅನಲೈಸ್ ಮಾಡಿರೋದು ಅನ್ನುವಂಥ ವಿಷಯವನ್ನು ರಾಮಸ್ವಾಮಿಗಳು ಆರಂಭದಲ್ಲಿ ತುಂಬ ಚೆನ್ನಾಗಿ ಅದನ್ನು ಹೇಳಿದ್ರು ಅದು ಒಂದು ಮಾತೇ ಹೇಳಿದರೆ ಇಡೀ ಯೋಗಶಾಸ್ತ್ರದ ಸಾರವನ್ನೇ ಹೇಳಿದಂತೆ ಯಾಕೆ ಅಂತ ಹೇಳಿದರೆ ನಮ್ಮ ಇಡೀ ಸಂಸಾರ ಬಂಧನಕ್ಕೆ ಕಾರಣವಾಗುವಂತಹದ್ದೇ ಈ ಮನಸ್ಸು ಈ ಶಾಸ್ತ್ರದಲ್ಲಿ ಈ ವಿಶೇಷವಾಗಿ ಮಂಡಲ ಬ್ರಾಹ್ಮಣ ಉಪನಿಷತ್ತಿನಲ್ಲಿ ಮನೋಲಯವನ್ನು ಸಾಧಿಸುವುದು ಹೇಗೆ ಅನ್ನೋದನ್ನು ತುಂಬ ಚೆನ್ನಾಗಿ ಸೊ ತೋರಿಸ್ಕೊಟ್ಟಿದೆ ನಮಗೆ ಮನೋಲಯ ಅಂತಂದರೆ ಅದು ಹೆಂಗೆ ಮನಸ್ಸನ್ನು ಇಲ್ಲಯ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಅದು ಲಯವಾಗುವುದು ಹೇಗೆ ಸಾಧ್ಯವೇ ಇಲ್ಲ ಅಂತ ನಮಗನ್ಸತ್ತೆ ಈ ಉಪನಿಷತ್ತು ನೆನನ್ನು ರಾಮಸ್ವಾಮಿಗಳದನ್ನ ಹೇಳಿದ್ರು ಸುಷುಪ್ತಿ ಮತ್ತು ಸಮಾಧಿ ಅನ್ನುವಂಥ ಎರಡು ಸ್ಥಿತಿಗಳಲ್ಲೂ ಕೂಡ ಮನೋಲಯ ಉಂಟು ನಾವು ನಿದ್ದೆ ಮಾಡ್ತೀವಲ್ಲ ಅವಾಗ ಏನು ಮನಸ್ಸು ಏನು ಕೆಲಸ ಮಾಡ್ತಾ ಇರುತ್ತೆ ಆವಾಗಲೇ ಒಂದು ರೀತಿ ಮನೋಲಯವಾಗ್ಬಿಡತ್ತೆ ಹಾಗಾದರೆ ಸಮಾಧಿ ಸ್ಥಿತಿ ಅಂತ ಹೇಳೋದಾದರೆ ಅದರಲ್ಲೂ ಮನೋಲಯ ಉಂಟಾಗುತ್ತೆ ಅನ್ನೋದಾದರೆ ಅದು ಹೇಗೆ ಎರಡಕ್ಕೂ ಭೇದವೇನು ಇವತ್ತು ಸಾಧ್ಯವಾದರೆ ಆ ವಿಷಯವನ್ನು ನಾವು ಟಚ್ ಮಾಡ್ತೀವಿ ಈ ಸಂಸಾರವೇ ದುಃಖ ಅನ್ನುವಂಥದ್ದನ್ನು ನಮ್ಮ ದೇಶದಲ್ಲಿ ಬಹಳ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಮಂಡಲ ಬ್ರಾಹ್ಮಣ ಉಪನಿಷತ್ತು ಕೂಡ ಅದನ್ನು ತುಂಬ ಚೆನ್ನಾಗಿ ಹೇಳುತ್ತೆ ಎಷ್ಟು ಅಂತ ಹೇಳಿದರೆ ನಮ್ಮ ದೇಶ ಒಂದರಲ್ಲೇನೆ ನಮಗೆ ಇದು ಕಾಣಿಸುವಂತಹದ್ದು ಏನು ಅಂತಂದರೆ ಎಂಥ ಡೀಪ್ ಫಿಲಿಸಾಫಿಕಲ್ ಟ್ರೂತ್ ಅದನ್ನು ಹೇಳ್ತಾ ಇರೋವಾಗ್ಲೂ ಕೂಡ ದ ವ್ಯಾಕ್ಸ್ ಎಲೊಕ್ವೆಂಟಸ್ ಪೊಯೆಟ್ಸ್ ಪೊಯೆಟ್ರಿನಲ್ಲಿ ಇವರು ಬರಿತಾ ಇದ್ದಾರಾ ಅನ್ನೋ ಹಾಗೆ ಕಾಣಿಸುತ್ತೆ ಇದು ಶಂಕರಾಚಾರ್ಯರ ಕೃತಿಗಳಲ್ಲಂತೂ ಅದನ್ನು ನೋಡಬೇಕು ಎಷ್ಟೋ ಕೃತಿಗಳಲ್ಲಿ ಅದು ಎಷ್ಟು ಪೊಯಿಟಿಕ್ ಆಗಿ ಬರುತ್ತೆ ಹೇಳ್ತಾ ಇರುವಂಥದ್ದು ಗಾಢವಾದಂತಹ ಗಹನವಾದಂತಹ ಸತ್ಯ ಅರೆ ಅದು ಎಷ್ಟು ಮಧುರವಾಗಿ ಅದನ್ನ ಹೇಳ್ತಾರೆ ಅಂತ ಹೇಳಿದ್ರೆ ತುಂಬ ಆಶ್ಚರ್ಯವಾಗುತ್ತೆ ಉದಾಹರಣೆಗೆ ಈಗ ನಾನು ಹೇಳಿದಂತಹ ಈ ಮನೋಲಯದ ತತ್ವವನ್ನೇ ಮತ್ತು ಆರಂಭದಲ್ಲಿ ಹಾಡಿದಂತಹ ಕುಂಡಲಿನಿಯ ಸ್ತುತಿಯ ತತ್ವವನ್ನೇ ಶಂಕರ ಭಗವತ್ಪಾದರು ಒಂದು ಕಡೆ ಎಂಥ ಅದ್ಭುತವಾದ ರೂಪಕದಿಂದ ಹೇಳಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಕೇಳಿ ಕಬಳಿತ ಚಂಚಲ ಚೇತೋ ಗುರುತರ ಮಂಡೂಕ ಜಾತ ಪರಿತೋಷ ಶೇತೇ ಹೃದಯ ಗುಹಾಯಾಂ ಚಿರತರ ಮೇಕೈವ ಚಿನ್ಮಯಿ ಅಂತ ಮೋಸ್ಟ್ ವಂಡರ್ಫುಲ್ ಪೊಯಿಟ್ರಿ ಏನಿದೆ ಹೇಳ್ತಾ ಇದೆ ಅಂತ ಹೇಳಿದರೆ ನಮ್ಮ ಮನಸ್ಸು ಕಪ್ಪೆಯಂತೆ ಕೋತಿ ಹಾಗೆ ಕಪ್ಪೆ ಹಾಗೆ ಈ ಥರದ್ದೆಲ್ಲ ಉಪಮಾನಗಳು ನಾವು ಕೊಡ್ತೀವಿ ನಾವು ಕಪ್ಪೆಯೂ ಅಷ್ಟೇ ಅದರಲ್ಲಿ ಚಾಂಚಲ್ಯ ಅನ್ನೋದು ಕುಪ್ಪಳಿಸ್ತಾ ಇರುತ್ತೆ ನಾವು ಕನ್ನಡದಲ್ಲಿ ಗಾದೆ ಬೇರೆ ಹೇಳ್ತೀವಲ್ಲ ಏನು ಕಪ್ಪೆ ತಕ್ಕಡಿ ಏನಪ್ಪದೇ ಉಪಯೋಗಿಸ್ತೀವಲ್ಲ ನಾವು ಹಾಗೆ ಕಪ್ಪೆ ಹಾಗೆ ನಮ್ಮ ಮನಸ್ಸು ಅತ್ಯಂತ ಚಂಚಲವಾಗಿರುವಂತಹದ್ದು ಈ ಚಂಚಲವಾಗಿರುವಂತಹ ಮನಸ್ಸು ಶಾಂತವಾಗಿಬಿಡಬೇಕು ನಿಶ್ಚಲವಾಗಿರಬೇಕು ಕಪ್ಪೆ ಅದು ಅದಾಗೋದೇ ಇಲ್ಲ ಅದು ಕಪ್ಪೆಯನ್ನೇ ಮುಗಿಸ್ಬಿಡ್ಬೇಕು ಮನಸ್ಸನ್ನೇ ಮುಗಿಸಬೇಕು ಅದು ಯಾವುದಕ್ಕೆ ಸಾಧ್ಯ ಅಂತಂದರೆ ಹಾವು ಬಂದು ಕಪ್ಪೆಯನ್ನು ನುಂಗಿಬಿಡುತ್ತೆ ಕಬಳಿತ ಚಂಚಲ ಚೇತೋ ಗುರುತರ ಮಂಡೂಕ ಚೇತಸ್ಸೇ ಒಂದು ಬರೀ ಸಣ್ಣ ಮಂಡೂಕ ಅಲ್ಲ ಅದು ಗುರುಮಂಡೂಕ ಹೂ ಅಲ್ಲ ಗುರುತರ ಮಂಡೂಕ ದೊಡ್ಡ ಕಪ್ಪೆ ಅದೊಂದು ಗುರುತರ ಮಂಡೂಕ ಒಂದು ಕಪ್ಪೆಯನ್ನು ನುಂಗ್ಬಿಟ್ರೆ ಹಾವಿಗೆ ನಾವು ಆ ಎರೆ ನುಂಗಿದ ಹಾವು ಅಂತ ಹೇಳ್ತೀವಲ್ಲ ಹಾಗೆ ಅದಕ್ಕೆ ಒಂಥರ ಖುಷಿಯಾಗಿನ ನಿಶ್ಚಲವಾಗಿ ಕೂತ್ಕೊಂಡ್ಬಿಟ್ಟಿತ್ತು ಈ ಎರೆ ನುಂಗಿದ ಹಾವಿಗೆ ಎಷ್ಟೋ ಸಂದರ್ಭಗಳಲ್ಲಿ ಕಲ್ಲು ಹೊಡೆದ್ರೂ ಅದು ಎದ್ದು ಹೋಗಲ್ಲ ಅದು ಸರಸರ ಅಥವಾ ನಮಗೆ ಬಿಸ್ಗುಟ್ಟೋದು ಡಿಸ್ಕೊಂಬಂದು ಕಚ್ಚೋದು ಮಾಡಲ್ಲ ಒಂಥರ ಮೈ ಭಾರವಾದಂಗೆ ಒಂಥರ ಸ್ವಲ್ಪ ಮಂಪುರು ಬಂದಂಗೆ ಹೀಗೆಲ್ಲ ಆಗಿಬಿಟ್ಟಿರುತ್ತೆ ನಮಗೂ ಸ್ವಲ್ಪ ಊಟ ಗೀಟ ಜಾಸ್ತಿ ಆದರೆ ಒಂಥರ ಮಂಪುರು ಬರೋ ಹಂಗೆ ಆಗೋ ಅಂಥದ್ದು ಆಲಸ್ಯವಾಗಿ ಕೂತ್ಕೊಂಡಿರೋದು ಆಗೋ ಹಾಗೆ ಹಾಗೆ ಹಾವುಗೂ ಕೂಡ ಈ ರೀತಿ ದೊಡ್ಡ ಕಪ್ಪೆಯನ್ನು ನುಂಗ್ಬಿಟ್ಟಿದ್ದಾಗ ಹಾಗಾಗುವಂತಹದ್ದು ಶೇತೆ ಮಲ್ಕೊಂಡೇ ಬಿಟ್ಟಿದೆ ಅಂತೆ ಹಾವು ಹಾವು ಮಲ್ಕೊಳ್ಳೋದು ಗುಹೆಯಲ್ಲಿ ಹೃದಯ ಗುಹಾಯಾಮ್ ಹೃದಯವೆಂಬ ಗುಹೆಯಲ್ಲಿ ಈ ಹಾವು ಮಲಗಿದೆ ಚಿರತನಂ ಫಾರ್ ಎ ಲಾಂಗ್ ಟೈಮ್ ತಾನೊಂದೇ ಏಕೈವ ಯಾವುದು ಅಂದರೆ ಚಿನ್ಮಯಿ ಭುಜಗಿ ಅಂತ ಈ ಜ್ಞಾನಮಯವಾದಂತಹ ಈ ಸರ್ಪ ಅಂದರೆ ಕುಂಡಲಿನಿ ಸರ್ಪ ಈ ಮನಸ್ಸೆಂಬ ದೊಡ್ಡ ಕಪ್ಪೆಯನ್ನು ಬಿಟ್ಟು ನೆಮ್ಮದಿಯಾಗಿದೆ ಅದು ಅಂತಂದ್ಬಿಟ್ಟು ಅಂದರೆ ಈ ಮನಸ್ಸು ಅನ್ನೋದು ಕೆಲಸ ಮಾಡ್ತಾ ಆ್ಯಕ್ಟಿವ್ ಆಗಿ ಇದ್ದಷ್ಟು ಹೊತ್ತು ನಮ್ಮಲ್ಲಿ ಚಾಂಚಲ್ಯ ಅನ್ನೋದು ತಪ್ಪಿದ್ದಲ್ಲ ಅದು ಆದರೆ ಆ ಮನಸ್ಸಿಗೆ ಒಂದು ಲಯ ಒದಗೋದು ಯಾವಾಗ ಅಂತ ಹೇಳಿದ್ರೆ ತುಂಬ ನೆಮ್ಮದಿಯ ಸ್ಥಿತಿ ಅದು ಅದಾಗಬೇಕಾದ್ರೆ ಇಂತಹ ಕುಂಡಲಿನಿಯ ಜಾಗರಣವಾದಾಗ ಹಾಗೆ ಮನಸ್ಸೆಂಬ ಕಪ್ಪೆಯನ್ನು ಅದು ಕಬಳಿಸಿಬಿಟ್ಟು ನೆಮ್ಮದಿಯಾಗಿ ಮಲಗಿರುವಂಥದ್ದು ಆ ಹೃದಯ ಗುಹೆಯಲ್ಲಿ ಅದಾಗಿರುವಂಥದ್ದು ಇದನ್ನು ತುಂಬ ಚೆನ್ನಾಗಿದೆ ಹಿಂದೆ ಮುಂದಿನ ಶ್ಲೋಕಗಳು ಇದ್ರದ್ದು ಆ ಬ್ಯಾಕ್ಗ್ರೌಂಡ್ ಎಲ್ಲ ತಗೊಂಡ್ರೆ ಇನ್ನೂ ತುಂಬ ಅದ್ಭುತವಾಗಿರುವಂಥದ್ದು ಇರಲಿ ಅಂತೂ ಹೀಗೆ ಈ ಕುಂಡಲಿನಿ ತತ್ವದಿಂದ ಸಾಧಿಸಲ್ಪಡ ಪಡ ಪಡಬೇಕಾದಂತಹ ಈ ವಿಷಯ ಏನು ಅನ್ನೋದನ್ನು ಹೇಳುತ್ತೆ ಈ ಸಂಸಾರ ಅನ್ನುವಂಥದ್ದು ಅತ್ಯಂತ ದುಃಖಮಯವ ಅಂತಹದ್ದು ಯಾತಿಗೆ ದುಃಖಮಯ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳುತ್ತೆ ಈ ಮಂಡಲ ಸರೀಸೃಪಂ ಹಿಂಸಾದಿ ತರಂಗಂ ತೃಷ್ಣಾವೃತ್ತ ದಾರ ಪಂಸಾರವಾರ್ಧ್ಯಂ ತರ್ತು ಸೂಕ್ಷ್ಮಾರ್ಗಮವಲಂಬಿ ಸತ್ವಾಗುಣಾನ್ ಅತಿಕ್ರಮ್ಯ ತಾರಕಂ ಅವಲೋಕಯೇತ್ ಭೂಮ್ಯೆ ಸಚ್ಚಿದಾನಂದ ತೇಜಕೂಟ ರೂಪಂ ತಾರಕಂ ಬ್ರಹ್ಮ ಅಂದರೆ ಈ ನಿದ್ದೆ ಮತ್ತು ಭಯ ಅನ್ನುವಂಥದ್ದನೇ ಸರೀಸೃಪಗಳು ಅಂದರೆ ಸರ್ಪೆಂಟ್ಸ್ ಸರ್ಪಾದಿಗಳು ಹಿಂಸಾದಿ ತರಂಗಂ ಹಿಂಸೆ ಮುಂತಾದಂತಹ ಅಲೆಗಳು ತೃಷ್ಣಾವರ್ತಂ ಆಸೆಗಳು ಅನ್ನುವಂತಹ ಒಂದು ಸುಳಿಗಳು ದಾರ ಪಂಕಂ ಹೆಂಡತಿ ಮಕ್ಕಳು ಈ ಥರದ್ದೆಲ್ಲಾನು ಕೂಡ ಇದೇ ಕೆಸರು ಪಂಕಂ ಸಂಸಾರ ವಾರ್ಧ್ಯಂ ಇಂತಹದ್ದು ಒಂದು ಸಂಸಾರದ ಸಮುದ್ರ ಇದನ್ನು ದಾಟೋದಕ್ಕೋಸ್ಕರವಾಗಿ ತರ್ತಂ ಸೂಕ್ಷ್ಮ ಮಾರ್ಗಂ ಅವಲಂಬ್ಯ ಸೂಕ್ಷ್ಮವಾದ ಮಾರ್ಗವನ್ನು ಅವಲಂಬಿಸಿ ಸತ್ವಾದಿ ಗುಣಾನತಿಕ್ರಮ್ಯ ನತಿಕ್ರಮ್ಯ ಸತ್ವರಜಸ್ತಮ ಗುಣಗಳೆಲ್ಲಾನು ಕೂಡ ಮೀರಿ ತಾರಕಂ ಅವಲೋಕಯೇತ್ ತಾರಕವನ್ನು ಕಾಣಬೇಕು ಮಧ್ಯೆ ಹುಬ್ಬುಗಳ ಮಧ್ಯದಲ್ಲಿ ಸಚ್ಚಿದಾನಂದ ತೇಜಃಕೂಟ ರೂಪಂ ತಾರಕಂ ಬ್ರಹ್ಮ ಆ ತಾರಕ ಅನ್ನೋದು ಯಾವುದು ತಾರ ಅಥವಾ ತಾರಕ ಅನ್ನೋವಂಥದ್ದು ಯಾವುದು ಅಂತ ಹೇಳಿದರೆ ಬ್ರಹ್ಮವೇ ಅದು ಮತ್ತು ಅದರ ಸ್ಥಾನ ಈ ಮಧ್ಯ ಸ್ಥಾನ ಅಂತ ಹೇಳಿಬಿಟ್ಟು ಇದು ಹೇಳುತ್ತೆ ಸಂಸಾರ ಅನ್ನೋವಂಥದ್ದನ್ನ ಒಂದು ಸಾಗರ ಅಂತ ಹೇಳೋದಕ್ಕೆ ಐತೆರೇಯದಲ್ಲಿ ಶಂಕರ ಅವರು ಬಹಳ ಅದ್ಭುತವಾದಂತಹ ಒಂದು ರೂಪಕವನ್ನು ಅವರು ಕೊಟ್ಟಿದ್ದಾರೆ ಅಸ್ಮಿನ್ ಸಂಸಾರ ಸಮುದ್ರೇ ಮಹತಿ ಅವಿದ್ಯಾಮಕರ್ಮ ಪ್ರಭವ ದುಃಖೋದಕೆ ತೀವ್ರ ರೋಗ ಜರಾಮೃತ್ಯು ಮಹಾಗ್ರಾಹೆ ವನಂತೆ ಅಪಾರೇ ನಿರಾಲಂಬೆ ವಿಷಯೇಂದ್ರಿಯ ಲವಲಕ್ಷಣ ವಿಶ್ರಾಮೆ ಪಂಚೇಂದ್ರಿಯರ್ಥ ತ್ರನ್ಮಾರುತ ವಿಕ್ಷೋಭೋತ್ಥಿತ ಮಹೋರ್ಮೌ ಮಹಾರೌರವಾಕ ನಿರೇಗತ ಹಾಹೇತಿಯಾದಿ ಕುಚಿತಾಕ್ರೋಶ ಆಕ್ರೋಶ ಆಕ್ರೋಶನೋದ್ಭೂತ ಮಹಾರವೇ ವದಾನ ದಯಾ ಹಿಂಸಾ ಶಮದಮ ಧೃತ್ಯಾದ್ಯಾತ್ಮಗುಣ ಪಾಧೇಯ ಪೂರ್ಣ ಜ್ಞಾನೋಡುಪೇ ಸತ್ಸಂಗ ಸರ್ವತ್ಯಾಗ ಮಾರ್ಗೇ ಮೋಕ್ಷತೀರೇ ಏತಸ್ಮಿನ್ ಮಹತಿ ಅರ್ಣವೇ ಅಂತಂದ್ಬಿಟ್ಟು ಐತರೆಯ ಭಾಷ್ಯದಲ್ಲಿ ಇದನ್ನು ಹೇಳಿದ್ದಾರೆ ಇದರ ಬರೀ ಒಂದು ಅನುವಾದವನ್ನು ಓದ್ಬಿಡ್ತೀನಿ ಸ್ಪೀಡಾಗಿ ಓದಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಸಂಸಾರವೆಂಬ ಕಡಲಿನಲ್ಲಿ ದೊಡ್ಡ ಸಾಗರದಲ್ಲಿ ಅವಿದ್ಯೆ ಕಾಮ ಕರ್ಮ ಇವುಗಳಿಂದ ಉಂಟಾಗಿರುವಂತಹ ದುಃಖವೆಂಬ ನೀರುಳ್ಳದ್ದಾಗಿಯೂ ತಡೆಯಲಾರದ ಬೇನೆಗಳು ಮುಪ್ಪು ಸಾವು ಎಂಬ ದೊಡ್ಡ ಮೊಸಳೆಗಳಿಂದ ಕೂಡಿದ್ದಾಗಿಯೂ ಮೊದಲಿಲ್ಲದೆ ಕೊನೆಯಿಲ್ಲದೆ ಪಾರವಿಲ್ಲದೆ ಇರುವುದಾಗಿಯೂ ಆಶ್ರಯವಿಲ್ಲದ್ದಾಗಿಯೂ ವಿಷೇ ಉಂಟಾಗುವ ಒಂದಿಷ್ಟು ಸುಖವೆಂಬ ವಿಶ್ರಾಂತಿಗಳುಳ್ಳದ್ದಾಗಿಯೂ ಐದು ಇಂದ್ರಿಯಾರ್ಥಗಳ ಬಯಕೆ ಎಂಬ ಬಿರುಗಾಳಿಯ ಹೊಡೆತದಿಂದ ಎದ್ದ ಅನರ್ಥಗಳೆಂಬ ನೂರಾರು ಹೆದ್ದೆರೆಗಳುಳ್ಳದ್ದಾಗಿಯೂ ಮಹಾರೌರವವೇ ಮುಂತಾದ ನರಕಗಳಲ್ಲಿರುವ ಹಾ ಹಾ ಮುಂತಾದ ಕೂಗುಗಳಿಂದಲೂ ಬೈಗಳಿಂದಲೂ ಉಂಟಾದ ದೊಡ್ಡ ಗದ್ದಲ ಉಳ್ಳದ್ದಾಗಿಯೂ ಸತ್ಯ ದಾನ ದಯೆ ಅಹಿಂಸೆ ಶಮಧಮ ಧೃತಿ ಮುಂತಾದ ಆತ್ಮಗುಣಗಳೆಂಬ ದಾರಿಯ ಬುತ್ತಿಯಿಂದ ತುಂಬಿರುವ ಜ್ಞಾನವೆಂಬ ದೋಣಿ ಉಳ್ಳದ್ದಾಗಿಯೂ ಸತ್ಸಂಗ ಸರ್ವತ್ಯಾಗ ಎಂಬ ಮಾರ್ಗಗಳುಳ್ಳದ್ದಾಗಿಯೂ ಮೋಕ್ಷವೆಂಬ ದಡ ಉಳ್ಳದ್ದಾಗಿಯೂ ಇರುವ ಈ ದೊಡ್ಡ ಅರ್ಣವ ಅಂತಂದ್ಬಿಟ್ಟು ಶಂಕರ ಭಗವತ್ಪಾದರು ತಮ್ಮ ಐತೆರೈ ಭಾಷೆಯಲ್ಲಿ ಇದನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಇಂತಹ ಸಮುದ್ರವನ್ನು ದಾಟೋದಿಕ್ಕೆ ಕ್ರಮ ಏನು ಅನ್ನೋದಕ್ಕೆ ತದುಪಾಯಂ ಲಕ್ಷ್ಯತ್ರಯಾವಲೋಕನಂ ಇದನ್ನು ದಾಟಬೇಕು ಅಂತ ಹೇಳಿದ್ರೆ ಲಕ್ಷ್ಯತ್ರಯ ಅನ್ನೋದುಂಟು ಅದನ್ನು ಗಮನಿಸಬೇಕು ಅಂತಂದ್ಬಿಟ್ಟು ಏನು ಲಕ್ಷ್ಯತ್ರೇಯ ಅಂತ ಹೇಳಿದರೆ ಅದಕ್ಕೆ ಮೂರನ್ನಾಗಿ ಹೇಳ್ತಾರಲ್ಲಿ ಮೂರು ಲಕ್ಷ್ಯಗಳು ಅಂತ ಅಂತರ್ಲಕ್ಷ್ಯ ಬಹಿರ್ಲಕ್ಷ್ಯ ಮಧ್ಯಲಕ್ಷ್ಯ ಅಂತಂದ್ಬಿಟ್ಟು ಇದೆಲ್ಲನೂ ಕೂಡ ಯೋಗಶಾಸ್ತ್ರದ ವಿಶೇಷವಾದ ವಿಷಯಗಳು ಇದೆಲ್ಲನೂ ಕೂಡ ಪ್ರಾಕ್ಟಿಕಲ್ಲಿಗೆ ಇದು ಬರುವಂತಹದ್ದು ಆದ್ದರಿಂದ ತುಂಬ ಹೆಚ್ಚು ಇದನ್ನು ವಿವರಿಸೋದಕ್ಕೆ ಆಗೋದಿಲ್ಲ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ಕೂಡ ತಿಳಿದುಕೊಂಡು ನಡೆಯುವ ನಡೆದುಕೊಳ್ಳಕ್ಕೆ ಬೇಕಾಗುವಂತಹದ್ದು ಅಂತರ್ಲಕ್ಷ್ಯವನ್ನು ಹೇಳ್ತಾ ಮೂಲಾಧಾರಾದ ಆ ಬ್ರಹ್ಮರಂಧ್ರ ಪರ್ಯಂತಂ ಸುಷುಣ್ಣ ಸೂರ್ಯಾಭ ಮೂಲಾಧಾರ ಚಕ್ರದಿಂದ ಹಿಡಿದು ಬ್ರಹ್ಮರಂಧ್ರದ ಪರ್ಯಂತವೂ ಸುಷುಣ್ಣೆ ಅನ್ನುವಂತಹ ನಾಡಿ ಉಂಟು ಅದು ಸೂರ್ಯನನ್ನು ಹೋಲುವಂತಹದ್ದು ತನ್ಮಧ್ಯೆ ಅದರ ಮಧ್ಯದಲ್ಲಿ ತತ್ ತಟಿತ್ ಕೋಟಿ ಸಮ ಅಂದರೆ ತಟಿತ್ ಅಂದರೆ ಸಂಸ್ಕೃತದಲ್ಲಿ ಮಿಂಚು ಅಂತಂದ್ಬಿಟ್ಟು ನೂರು ಮಿಂಚುಗಳು ಒಂದು ಕೋಟಿ ಮಿಂಚುಗಳು ಅದಕ್ಕೆ ಸಮನಾಗಿರುವಂತಹದ್ದು ಮೃಣಾಲತಂತು ಸೂಕ್ಷ್ಮ ಕಮಲದ ನಾಳದಂತೆ ಅತ್ಯಂತ ಸೂಕ್ಷ್ಮವಾಗಿರುವಂತಹದ್ದು ಕುಂಡಲಿನಿ ತತ್ರ ತಮೋ ನಿವೃತ್ತಿ ಅಲ್ಲಿಯೇ ತಮಸ್ಸಿನ ನಿವೃತ್ತಿ ಆಗುವಂತಹದ್ದು ಅಜ್ಞಾನ ತಿಮಿರಾಂಧಸ್ಯ ಅಂತ ನಾವು ಹೇಳಿದರೆ ಏನೋ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದಿಷ್ಟು ಎರಡು ವಿಷಯ ಹೇಳ್ಕೊಟ್ರು ಅದಕ್ಕೋಸ್ಕರ ನಮ್ಮ ಅಜ್ಞಾನ ಹೋಯಿತು ತಮಸ್ಸು ಹೋಯ್ತು ಅಂತ ಅಂದ್ಕೊಳ್ಳುವಂತಹದ್ದು ಒಂದು ಅದರಲ್ಲೂ ಒಂದು ಅಂಶ ಇದೆ ತಮೋ ನಿವಾರಣೆಯ ಅಂಶ ಅದರಲ್ಲೂ ಉಂಟು ಆದರೆ ವಾಸ್ತವವಾದ ತಮಸ್ಸು ಯಾವುದು ಅದು ಹೋಗಬೇಕಾದ್ದು ಹೇಗೆ ಅಂತ ಕೇಳಿದರೆ ನಿಜವಾದ ತಮೋ ನಿವೃತ್ತಿ ಆಗುವಂಥದ್ದು ಈ ಕ್ಷ ಈ ಸಂದರ್ಭದಲ್ಲಿನೇ ಆಗುವಂಥದ್ದು ತದ್ದರ್ಶನಾತ್ ಸರ್ವಪಾಪ ನಿವೃತ್ತಿ ಆ ಒಳಗಡೆ ಇರುವಂತಹ ಆ ಸುಷುಮ್ನೆಯನ್ನ ದರ್ಶನ ಮಾಡಿಕೊಂಡಂಥ ಅವರಿಗೆ ಸರ್ವಪಾಪಗಳಿಂದ ಉಂಟು ಅಂತ ಹೇಳಿ ಆ ಅಂತರ್ಲಕ್ಷ್ಯ ಸಾಧನೆಗೆ ಅದು ಕ್ರಮವನ್ನು ಹೇಳುತ್ತೆ ತರ್ಜನ್ಯ ಗ್ರೋನ್ ಮೀಲಿದ ಕರ್ಣರಂಧ್ರ ಫೂತ್ಕಾರ ಶಬ್ದ ಜಾಯತೆ ಈ ತರ್ಜನಿ ಅಂದರೆ ಈ ಬೆರಳು ಬೆರಳು ಇದನ್ನು ಒಳಗೆ ಇಟ್ಟು ರಂಧ್ರದಲ್ಲಿ ಇಟ್ಕೊಂಡಿದ್ದಾಗ ಒಂದು ಫೂತ್ಕಾರ ಶಬ್ದ ಅಂತ ಕೇಳಿಸುತ್ತೆ ತತ್ಯಸ್ಥಿತೆ ಮನಸ್ಸಿ ಅಲ್ಲಿ ಮನಸ್ಸು ನೆಲೆಗೊಂಡರೆ ಚಕ್ಷುರ್ಮಧ್ಯ ನೀಲಜ್ಯೋತಿ ಪಶ್ಯತಿ ಕಣ್ಣಿನ ಮಧ್ಯದಲ್ಲಿರುವಂತಹ ನೀಲ ಜ್ಯೋತಿ ಕಾಣಿಸುತ್ತೆ ಹೃದಯ ಏಪಿ ಅಂತ ಹೀಗೆ ಹೇಳಿ ಇದು ಅಂತರಲಕ್ಷಿ ಸಾಧನೆ ಇದೆ ಇದೆಲ್ಲವೂ ಕೂಡ ಗುರುವಿನ ಆಗಬೇಕಾ ಅಂತಹದ್ದು ಪುಸ್ತಕ ನೋಡ್ಬಿಟ್ಟು ಏನೋ ಮಾಡಕ್ಕೆ ಹೋಗ್ತೀನಿ ಅಂತಂದರೆ ಏನೂ ಆಗೋದಿಲ್ಲ ಇದು ಹಾಗೇನೆ ಬಹಿರ್ಲಕ್ಷಿ ಅಂತೂ ಬಹಿರ್ಲಕ್ಷಿ ಅಂತಂದರೆ ಅದು ನಮ್ಮ ಹೊರಗಡೆನೇ ಕಾಣಿಸುವಂತಹ ಕೆಲವು ವಿಷಯಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಮಾಡುವಂತಹದ್ದು ನಾಸಾಗ್ರೇ ಚಡಷ್ಟ ದಶ ದ್ವಾದಶಾಂಗುಲಿ ಕ್ರಮತ್ ನೀಲದ್ಯುತಿ ಶ್ಯಾಮತ್ವ ಸದೃರಕ್ತ ಭಂಗೀಸ್ಫುರತ್ ಪೀತವರ್ಣದ್ವಯೋಪೇತಂ ವ್ಯೋಮತ್ವ ಪಶ್ಯತಿ ಸತ್ ಯೋಗಿ ನಮ್ಮ ಹೊರಗಡೆನೇ ಕಾಣಿಸುವಂತಹ ಕೆಲವು ದೃಶ್ಯಗಳುಂಟು ಅವುಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಅದು ಸಾಧ್ಯ ಕೊನೆಗೆ ಶೀರ್ಷೋಪರಿ ದ್ವಾದಶಾಂಗುಲಿಮಾನ ಜ್ಯೋತಿ ಪಶ್ಯತಿ ತದಾ ಅಮೃತತ್ವಮೇದಿ ಅಂದರೆ ಶಿರಸ್ಸಿನ ಮೇಲೆ ಕೂಡ ಸುಮಾರು ಹನ್ನೆರಡು ಅಂಗುಲದ ಎತ್ತರದಲ್ಲಿ ಕಾಣಿಸುವಂತಹ ಒಂದು ಜ್ಯೋತಿ ಯಾವುದಿದೆಯೋ ಅದರಲ್ಲಿ ಮನಸ್ಸನ್ನು ನೆಟ್ಟರೆ ಆಗ ಅವನು ಅಮೃತತ್ವವನ್ನು ಪಡಿತಾನೆ ಅಂತ ಹೇಳ್ಬಿಟ್ಟು ಹಾಗೆಯೇ ಮಧ್ಯಲಕ್ಷ್ಯ ಅನ್ನೋದನ್ನು ಅದನ್ನು ಕೂಡ ಹೇಳುತ್ತೆ ಇರಲಿ ಅದು ಕೂಡ ಐದು ವಿಧವಾದ ಆಕಾಶಗಳನ್ನು ಹೇಳಿ ಅಲ್ಲೆಲ್ಲ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅಂತ ಹೇಳಿ ಹೇಳುವಂಥದ್ದು ಗಹನವಾದ ವಿಷಯಗಳು ತುಂಬ ಪ್ರಾಕ್ಟಿಕಲ್ ಆಗಿರುವಂಥದ್ದಾದ್ರಿಂದ ಅದನ್ನು ಪ್ರಾಕ್ಟಿಕಲ್ಲಾಗೇನೇ ಹೇಳ್ಕೊಡುವಂಥ ಅವ್ರ ಹತ್ರ ತಿಳ್ಕೊಳ್ಬೇಕಾದ್ರಿಂದ ಅದರ ಬಗ್ಗೆ ಬರೀ ನಾಡಿ ಪ್ರಯೋಜನವಿಲ್ಲ ಅಂದರು ಮತ್ತು ಈ ಸಂದರ್ಭದಲ್ಲಿ ಅದು ಯೋಗವನ್ನು ಪೂರ್ವ ಯೋಗ ಉತ್ತರ ಯೋಗ ಅಂತ ಎರಡು ವಿಭಾಗ ಮಾಡಿ ಮೊದಲನೇದಿಕ್ಕೆ ತಾರಕ ಎರಡನೇದಿಕ್ಕೆ ಅಮನಸ್ಕ ಅಂತ ಹೇಳುವಂಥದ್ದು ಅಮನಸ್ಕ ಅಂತಂದರೆ ಮನಸ್ಸನ್ನು ಮೀರಿರುವಂತಹ ಒಂದು ಸ್ಥಿತಿ ಆ ತಾರಕ ಯೋಗದಲ್ಲಿ ಮೂರ್ತಿ ತಾರಕ ಅಮೂರ್ತಿ ತಾರಕ ಅನ್ನುವಂಥ ಎರಡು ವಿಭಾಗವನ್ನು ಹೇಳುತ್ತೆ ಮೂರ್ತಿ ತಾರಕ ಅನ್ನುವಂಥದ್ದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂಥ ಏನಿದೆಯೋ ಅದರ ಫೈನಲ್ ಲಿಮಿಟ್ ಏನಿದೆಯೋ ಅದು ಯದ್ ಇಂದ್ರಿಯಾಂತಂ ತತ್ ಮೂರ್ತಿ ತಾರಕಂ ಯತ್ ಭ್ರೂಯುಗಾತೀತಂ ತದ್ ಅಮೂರ್ತಿ ತಾರಕಂ ಯಾವುದು ಭ್ರೂಯುಗಾತೀತವಾಗಿದೆಯೋ ಅದು ಅಮೂರ್ತಿ ತಾರಕ ಅಂತ ಭ್ರೂಯುಗ ನೋಡಿ ಸಂಸ್ಕೃತದ ಭ್ರೂ ಅನ್ನೋದ್ರೇ ಇಂಗ್ಲೀಷ್ನ ಬ್ರೋ ಬಂದಿರುವಂತಹದ್ದು ಭ್ರೂಯುಗ ಅಂದರೆ ಈ ಎರಡು ಹುಬ್ಬು ಇದನ್ನು ಮೀರಿರುವಂಥದ್ದು ಭ್ರೂಯುಗ ಅತೀತಂ ತತ್ ಅಮೂರ್ತಿ ಇದು ಅಮೂರ್ತಿ ತಾರಕ ಅಂತ ಅಂದರೆ ಒಂದು ರೀತಿಯಲ್ಲಿ ಈ ಸ್ಥಾನ ಅನ್ನೋದು ಏನಿದೆಯೋ ಅದೇನೇ ನಮ್ಮ ಇಂದ್ರಿಯಗಳೆಲ್ಲದರ ಒಂದು ಅಪ್ಪರ್ ಲಿಮಿಟ್ ಅಂತ ಅಂದ್ಬಿಟ್ಟು ಇದು ತಂತ್ರಶಾಸ್ತ್ರದಲ್ಲಿ ವಿಶೇಷವಾದ ಪರಿಭಾಷೆ ಆಗಮಶಾಸ್ತ್ರಗಳಲ್ಲೂ ಇರುವಂತಹದ್ದು ಆಗಮಶಾಸ್ತ್ರಗಳಲ್ಲಿ ಎಷ್ಟೋ ಮೂರ್ತಿಗಳನ್ನು ಕೆತ್ತಬೇಕಾದರೆ ಅದರಲ್ಲಿ ಅದ್ಭುತವಾದಂತಹ ಅಂತರಾನಂದವನ್ನು ಸವಿತಾ ಇರುವಂತಹ ಸ್ಥಿತಿಯನ್ನು ತೋರಿಸುವಾಗ ಅದಕ್ಕೆ ಹುಬ್ಬುಗಳನ್ನು ಹೀಗೆ ಮೇಲೆ ಎತ್ತಿರಬೇಕು ಅನ್ನೋವಂಥದ್ದನ್ನು ಅದರಲ್ಲಿ ಶಿಲ್ಪಶಾಸ್ತ್ರದಲ್ಲಿ ಈ ವಿಷಯ ಬೇಕಾದಷ್ಟು ಕಡೆ ಬಂದಿದೆ ಅದು ಅದು ಭ್ರೂಯುಗಾತೀತ ದೃಷ್ಟಿ ಅಂತಂದ್ಬಿಟ್ಟು ಅಂದರೆ ನಮ್ಮ ಪಂಚೇಂದ್ರಿಗಳು ಕೂಡ ಒಂದು ರೀತಿಯಲ್ಲಿ ಹುಬ್ಬಿನ ಕೆಳಗೆನೇ ಇರುವಂಥದ್ದು ಚರ್ಮ ಅನ್ನೋದು ಇಡೀ ದೇಶದಲ್ಲಿ ವ್ಯಾಪ್ತವಾಗಿದ್ದರೂ ಇಡೀ ದೇಹದಲ್ಲಿ ವ್ಯಾಪ್ತವಾಗಿದ್ದರೂ ಕೂಡ ಪಂಚೇಂದ್ರಿಯಗಳದು ವಿಶೇಷವಾಗಿ ಕಣ್ಣು ತಾನೇ ಪ್ರಧಾನವಾದ ಇಂದ್ರಿಯ ಸರ್ವೇಂದ್ರಿಯಣ್ ನಯನಂ ಅಂತ ಹೇಳಿ ಕಣ್ಣೇನೇ ಅತ್ಯಂತ ಪ್ರಧಾನವಾದ ಇಂದ್ರಿಯ ಅಂತ ಇಟ್ಕೊಂಡ್ರೆ ಅಲ್ಲಿಂದ ಮೇಲಿಕ್ಕೆ ಕಣ್ಣು ಕೂಡ ನೋಡಲ್ಲ ನಾವೇನೇ ಕುಂಕುಮ ಇಟ್ಕೊಳ್ಬೇಕಾದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತೀವಿ ತಲೆ ಬಾಚ್ಕೊಳ್ಬೇಕಾದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಕಣ್ಣಿಲ್ಲೇ ಇದೆ ಈ ಶತ್ರುದ್ದೇ ಕಾಣಿಸಲ್ವಾ ಅಂದರೆ ಕಾಣಿಸೋದಿಲ್ಲ ಆದ್ರೆ ಇಲ್ಲಿಗೆ ಅದು ಲಿಮಿಟ್ಟು ಆದ್ದರಿಂದ ಇದು ರಾಮಕೃಷ್ಣ ಪರಮಹಂಸ ವಿವೇಕಾನಂದರ ಜೀವನ ಚರಿತ್ರೆಯಲ್ಲೂ ಬರುತ್ತೆ ವಿವೇಕಾನಂದ ಒಂದು ಕಡೆ ಒಂದ್ಸಲ ಹೋಗ್ಬಿಟ್ಟು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಅವ್ರ ಹತ್ರ ಹೇಳ್ಕೊಳ್ತಾನೆ ಹೀಗೆ ನನ್ನ ಮನಸ್ಸು ಏನಾರೂ ಏಕಾಗ್ರವಾಗ್ತಾ ಇಲ್ಲ ಹಿಂದೆ ಆಗ್ತಾ ಇತ್ತು ಇವಾಗ ಯಾಕೋ ಆಗ್ತಾ ಇಲ್ಲ ಅಂತ ವಿಲವಿಲ ಅಂತ ಒದ್ದಾಡೋ ಹಂಗೆ ಆಗ್ತಾ ಇದೆ ಅವನಿಗೆ ಅದಕ್ಕೆ ಅವರು ಬಾಯ್ಲಿ ಅಂತ ಹೇಳಿಬಿಟ್ಟು ಅವನ ಹುಬ್ಬಿನ ಮಧ್ಯದಲ್ಲಿ ಒಂದು ಗಿಳ್ತಾರೆ ಒಂಚೂರು ಗಾಯ ಆಗುತ್ತೆ ಅವನಿಗೆ ಈಗ ಹೋಗಿ ಕೂತ್ಕೊ ಅಂತ ಹೇಳಿದ್ದಾರೆ ಆವಾಗ ಧ್ಯಾನ ಆಗುತ್ತೆ ಇದೇನು ಇಲ್ಲಿ ಗಿಳ್ಬಿಟ್ರೆ ಧ್ಯಾನ ಚೆನ್ನಾಗಿ ಆಗ್ಬಿಡುತ್ತಾ ಹಂಗಾರೆ ನಾವು ಗಿಳ್ಕೊಂಡ್ಬಿಡ್ಬೋದಿಲ್ಲ ಅಂತಂದ್ಬಿಟ್ಟು ಅಂದ್ಕೊಂಡ್ರೆ ಅಲ್ಲ ಅದು ಅದು ಸ್ಥಾನ ಅನ್ನೋದು ಆಜ್ಞಾಚಕ್ರದ ಸ್ಥಾನ ಅಂತ ಷಟ್ಚಕ್ರ ರೂಪಣ ಅಂತ ಇದೆ ಅದರಲ್ಲಿ ಅದು ಆಜ್ಞಾಚಕ್ರದ ಸ್ಥಾನವಾಗಿರುತ್ತೆ ಅಂತಹ ಜಾಗದಲ್ಲಿ ಯಾವ ರೀತಿಯ ಎಂತಹ ಪ್ರೆಷರ್ ಕೊಟ್ಟು ಯಾವ ರೀತಿ ನೋವನ್ನು ಉಂಟು ಮಾಡಬೇಕು ಅಂಬ್ರಿ ನೋವು ಕೂಡ ಉಪಕಾರಕವಾಗಬಹುದು ಹಾಗೆ ಮಾಡಿದಾಗ ಮನಸ್ಸು ಅಲ್ಲಿ ಸಹಜವಾಗಿ ಕೇಂದ್ರೀಕೃತವಾಗುತ್ತೆ ಅವರು ಮನಸ್ಸು ಚೆಲ್ಲಾಪಿಲಿಯಾಗಿ ಹೋಗಬಹುದಾದಂಥದ್ದು ಒಂದು ಸ್ಥಾನದಲ್ಲಿ ಕೇಂದ್ರೀಕೃತವಾಗೋದಕ್ಕೆ ಇಂತಹ ನೋವು ಕೂಡ ಕಾರಣವಾಗಬಹುದು ಅದಾದ ಮೇಲೆ ವಿವೇಕಾನಂದನಿಗೆ ಧ್ಯಾನ ತುಂಬ ಚೆನ್ನಾಗಿ ಸಿದ್ಧಿಸುತ್ತೆ ಅಂತ ಬಂದು ಅವನೇ ಹೊರತು ಅದನ್ನು ಹೇಳ್ಕೊಡ್ತಾನ ಹೀಗೆ ಈ ಭ್ರೂಯುಗ ಮತ್ತು ಭ್ರೂ ಮಧ್ಯ ಅನ್ನುವಂತಹ ಸ್ಥಾನವನ್ನು ಬಹಳ ವಿಶೇಷವಾಗಿ ನಮ್ಮಲ್ಲಿ ಕಂಡಿರುವಂಥದ್ದುಂಟು ಮತ್ತು ಇದಕ್ಕೆ ಮೀರಿರುವಂಥದ್ದೇನೆ ತೃತೀಯ ನೇತ್ರ ಅಂತ ಹೇಳಿ ಉದಾಹರಣೆಗೆ ನಿತ್ಯವೂ ಕೂಡ ಸಂಧೆಯಲ್ಲಿ ಉಪಾಸನೆ ಮಾಡುವಂತಹ ಗಾಯತ್ರಿ ದೇವಿಯನ್ನು ಕೂಡ ತ್ರಿನೇತ್ರಿಗಳನ್ನಾಗಿ ವರ್ಣಿಸುವಂಥದ್ದುಂಟು ಆಮೇಲೆ ಶಿವನಿಗಂತೂ ಅವನು ಅವನಿಗೆ ಮೂರು ಕಣ್ಣುಗಳು ಅನ್ನೋದು ಸುಪ್ರಸಿದ್ಧವೇ ಹಾಗೆಯೇ ನರಸಿಂಹನನ್ನು ಕೂಡ ಚಿತ್ರಣ ಮಾಡಬೇಕಾದರೆ ಅವನಿಗೂ ಮೂರು ಕಣ್ಣುಗಳನ್ನು ಹೇಳುವಂಥದ್ದುಂಟು ತಪನೇಂದು ಅಗ್ನಿ ನಯನಃ ಅಂತ ಅಂದ್ಬಿಟ್ಟು ತಪನ ಅಂದರೆ ಸೂರ್ಯ ಇಂದು ಅಂದರೆ ಚಂದ್ರ ಮತ್ತು ಅಗ್ನಿ ಈ ಮೂರು ಶಿವನ ಕಣ್ಣುಗಳು ಅಂತಂದ್ಬಿಟ್ಟು ಇದೆಲ್ಲ ಕೂಡ ಎಲ್ಲ ಕಡೆಯೂ ಇರುವಂಥದ್ದೇನೆ ಶಿವನೇನು ವಿಷ್ಣುವೇನು ಸೂರ್ಯ ಚಂದ್ರನ ವಿಷ್ಣುವ ಬಗ್ಗೆ ಹೇಳಬೇಕಾದ್ರೂ ಕೂಡ ಚಂದ್ರ ಸೂರ್ಯ ಉಚ ನೇತ್ರೆ ಅಂತ ಅಂದ್ಬಿಟ್ಟೆ ಹೇಳುವಂಥದ್ದು ಈ ಎರಡು ಕಣ್ಣುಗಳು ಅದರಲ್ಲಿ ಯಾವಾಗಲೂ ಎಡಗಣ್ಣು ಚಂದ್ರ ಮತ್ತು ಬಲಗಣ್ಣು ಸೂರ್ಯ ಅಂತಲೇ ಯಾವ ಶಿಲ್ಪದಲ್ಲಿ ನೋಡಿದ್ರೂ ಕೂಡ ಇದಕ್ಕೆ ವ್ಯತ್ಯಾಸವೇ ಇಲ್ಲ ಹಾಗಿರುವಂಥದ್ದು ಯಾವ ನೀವು ವೀರಗಲ್ಲು ಮಾಸ್ತಿಗಲ್ಲುಗಳಲ್ಲಿ ನೋಡಿದ್ರೆ ಕೂಡ ಅದರಲ್ಲಿ ಬಲಗಡೆ ಸೂರ್ಯ ಎಡಗಡೆ ಚಂದ್ರನನ್ನೇ ತೋರಿಸುವಂಥದ್ದು ಇದಕ್ಕೆ ಕಾರಣವೂ ಕೂಡ ವಿಶೇಷವಾಗಿ ಯೋಗಶಾಸ್ತ್ರ ನೋಡಿದಂಥವ್ರಿಗೆ ಗೊತ್ತಾಗುವಂಥದ್ದು ಈ ನಮ್ಮ ದೇಹದಲ್ಲೇ ಎಷ್ಟು ನಾಡಿಗಳಿದೆ ಅಂತ ಹೇಳಿದರೆ ಯಾವುದೋ ರೀಸೆಂಟ್ ವರ್ಕ್ ಅಲ್ಲ ಅತ್ಯಂತ ಏನ್ಶಂಟ್ ಅಂತ ಪಾಶ್ಚಾತ್ಯರೆ ಕರೆದಿರುವಂತಹ ಛಾಂದೋಗ್ಯ ಬೃಹದಾರಣ್ಯಗಳಲ್ಲಿ ದ್ವಾಸಪ್ತ ಸಹಸ್ರ ನಾಡಿಗಳು ಅಂತ ಅಂತಂದ್ಬಿಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ಅಂದ್ಬಿಟ್ಟು ಅಂತ ಅದು ಅಂದರೆ ಅದನ್ನು ಗುರುತು ಅದರ ಶ ನಾಡಿಗಳೆಲ್ಲನೂ ಕೂಡ ಪ್ರಾಣಶಕ್ತಿ ಸಂಚಾರದ ಮಾರ್ಗಗಳು ದೇ ಆರ್ ನಾಟ್ ಆರ್ಟರೀಸ್ ಆ್ಯಂಡ್ ನರ್ವ್ಸ್ ಈ ಥರ ಫಿಸಿಕಲ್ ಆಗಿ ಅನಟಾಮಿಕಲ್ ಇದರಿಂದ ನಿಮಗೆ ಆ ಫಿಶರಿಂದ ಅಥವಾ ಸಿಷನ್ನಿಂದ ಅದು ಬರುವಂಥದ್ದಲ್ಲ ಅದು ಹಾಗೆ ಪ್ರಾಣ ಸಂಚಾರದ ಮಾರ್ಗಗಳು ಅಂತಂದ್ಬಿಟ್ಟು ಯಾವ ಯಾವ ಮಾರ್ಗದಲ್ಲಿ ಮನಸ್ಸು ಸಂಚಾರ ಮಾಡಿದಾಗ ಯಾವ ಯಾವ ನಾಡಿಯಲ್ಲಿ ಸಂಚಾರ ಮಾಡಿದಾಗ ಯಾವ ಯಾವ ಸ್ಥಿತಿಗಳು ಉಂಟಾಗುತ್ತೆ ಅನ್ನೋವಂಥದ್ದಕ್ಕೆ ತುಂಬ ಸಿಂಪಲ್ಲಾಗಿ ಸ್ಯಾಂಪಲ್ಲಾಗಿ ತರ್ಕಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡೋದುಂಟು ಅಂತಂದರೆ ನಿದ್ದೆ ಮಾಡಬೇಕಾದ್ರೆ ಪುರಿತತ್ ಅನ್ನುವಂತಹ ಒಂದು ಇದೆ ಅಲ್ಲಿ ಮನಸ್ಸು ಲಯವಾಗಿರುತ್ತೆ ಆವಾಗ ನಿದ್ರಾವಸ್ಥೆ ಅನ್ನೋದು ಬರುತ್ತೆ ಅಂತ ಹೇಳುವಂತಹ ಮಾತು ಒಂದು ಪ್ರಸಿದ್ಧವಾಗಿದೆ ಅಷ್ಟು ಬಿಟ್ಟರೆ ಬರೀ ಸಾಹಿತ್ಯವನ್ನು ಅಭ್ಯಾಸ ಮಾಡುವಂಥವ್ರಿಗೆ ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವಂಥವ್ರಿಗೆ ತರ್ಕಾದಿ ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವಂಥವ್ರಿಗೆ ಇದ್ರ ಬಗ್ಗೆ ಅರಿವೇ ಹೆಚ್ಚು ಬರೋಕ್ಕೆ ಸಾಧ್ಯವಿಲ್ಲ ಯೋಗಶಾಸ್ತ್ರವೇ ಒಂದು ಅತ್ಯದ್ಭುತವಾದಂತಹ ಪ್ರಪಂಚ ಬಹಳ ವಿಸ್ತಾರವಾದ ಪ್ರಪಂಚ ಅದು ಅಂತೂ ಅದರಲ್ಲೂ ಕೂಡ ನೂರ ಒಂದು ನಾಡಿಗಳು ಬಹಳ ಮುಖ್ಯವಾದಂತಹದ್ದು ಅಂತ ಉದಾಹರಣೆಗೆ ಕಠೋಪನಿಷತ್ತಿನಲ್ಲಿ ಉಪನಿಷತ್ತಿನಲ್ಲಿ ಇನ್ನೂ ಬೇರೆ ಉಪನಿಷತ್ತುಗಳು ಬರುತ್ತೆ ಶತಂಚೈಕಾಶ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನ ಅಭಿನಿಸ್ರಿ ಅಂತ ಅಂದ್ಬಿಟ್ಟು ನೂರ ಒಂದು ನಾಡಿಗಳುಂಟು ಅಂತ ಹೇಳುವಂಥದ್ದು ಮತ್ತು ಆ ನೂರೊಂದು ನಾಡಿಗಳಲ್ಲೂ ಕೂಡ ಹತ್ತು ನಾಡಿಗಳು ಬಹಳ ಮುಖ್ಯವಾದಂಥ ಹತ್ತರಲ್ಲೂ ಮೂರು ಬಹಳ ಮುಖ್ಯವಾದಂಥದ್ದು ಅದನ್ನು ಇಡ ಪಿಂಗಳ ಸುಷುಣ ಅಂತ ಕರೀತಾರೆ ಅದರಲ್ಲಿ ಎಡಗಡೆ ಇರುವಂತಹದ್ದು ನಾಡಿ ಬರಗಡೆ ಇರುವಂಥದ್ದು ಪಿಂಗಳ ನಾಡಿ ಮಧ್ಯದಲ್ಲಿರುವಂಥದ್ದು ಸುಷುಣ ನಾಡಿ ಅನ್ನೋದನ್ನ ಪ್ರತೀಕ್ಷಿಸೋದಕ್ಕೋಸ್ಕರೇನೆ ಯಾವ ಶಿಲ್ಪದಲ್ಲಿ ನೋಡಬೇಕಾದ್ರೂ ಪಾಶ್ಚಾತ್ಯರಲ್ಲಿ ಕೂಡ ಇದೆ ನೀವು ಓಲ್ಡ್ ಆಲ್ಕೆಮಿಕಲ್ ಟೆಕ್ಸ್ಟ್ಸ್ ನೀವು ತೆಗೆದು ನೋಡಿದ ಪಕ್ಷದಲ್ಲಿ ನಮ್ಮ ರಸಶಾಸ್ತ್ರದ ಸಿದ್ಧಾಂತಗಳೇ ಅಲ್ಲಿ ಬೇಕಾದಷ್ಟು ಹರಿದಿರುವಂಥದ್ದು ಕಾಣಿಸುತ್ತೆ ಅವರ ಪ್ರಾಚೀನ ಶಿಲ್ಪಗಳಲ್ಲಿ ಮತ್ತು ಚಿತ್ರಗಳಲ್ಲಿ ಕೂಡ ಈ ರೀತಿಯಂಥದ್ದು ನೋಡಬಹುದು ಅವ್ರನ್ನೇ ಕೇಳಿದ್ರೆ ಏನು ಎಕ್ಸ್ಪ್ಲೇಷನ್ ಅವರು ಹೇಳಲಾರು ಇಲ್ಲಿ ಯಾಕೆ ಎಡಗಡೆನೇ ಚಂದ್ರ ಇರುವಂಥದ್ದು ಬಲಗಡೆನೇ ಸೂರ್ಯ ಇರುವಂಥದ್ದು ಯಾಕೆ ಅಂತ ಕೇಳಿದರೆ ಅವರು ಕೂಡ ಅದಕ್ಕೆ ವಿವರಣೆ ಹೇಳಲಾರರು ಆದರೆ ಇಡಾ ನಾಡಿ ಅನ್ನುವಂಥದ್ದಕ್ಕೆ ಚಂದ್ರನಾಡಿ ಅಂತಲೂ ಪಿಂಗಳ ನಾಡಿ ಅನ್ನೋದಕ್ಕೆ ಸೂರ್ಯನಾಡಿ ಅಂತಲೂ ಹೆಸರಿರುವಂತಹದ್ದು ಮತ್ತು ಇವುಗಳು ಈ ಎರಡು ಭಾಗದಲ್ಲಿ ಇರೋವಂಥದ್ದು ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಇದನ್ನು ಹೇಳ್ತಾರೆ ಅದನ್ನು ಆಯಿತು ಹೀಗೆ ಸೂರ್ಯಚಂದ್ರರು ಅಂತಂದುಬಿಟ್ಟು ಹೇಳಬೇಕಾದ್ರೆ ಈ ಎರಡನ್ನ ಸೂರ್ಯ ಚಂದ್ರ ಅವನು ಲಕ್ಷ್ಮೀಧಿರಣ ವ್ಯಾಖ್ಯಾನದಲ್ಲಿ ಬರುತ್ತೆ ಈ ಮಾತು ಸೂರ್ಯ ಚಂದ್ರಮಸೌ ದೇವಿಯ ಸ್ತನವೂ ತಾವೇವ ಲೋಚನೌ ಉಭವು ತಾಟಂಗ ಯುಗಲಂ ಇತ್ತೇಷ ವೈದಿಕಿ ಸ್ಮೃತಿ ಅಂತ ಹೇಳಿಬಿಟ್ಟು ಸೂರ್ಯ ಚಂದ್ರರನ್ನೇ ಎರಡು ನೇತ್ರಿಗಳು ಅಂತಲೋ ಅಥವಾ ಎರಡು ತಾಟಂಕಗಳು ಅಂದರೆ ಕರ್ಣಾಭರಣಗಳು ಅಂತಲೋ ಅವಳ ಅವಳ ಎರಡು ಮೊಲೆಗಳು ವಕ್ಷಸ್ಥಲ ಅಂತ ಅಂದ್ಬಿಟ್ಟು ಹೀಗೆಲ್ಲ ಹೇಳುವಂಥ ಕ್ರಮಗಳುಂಟು ಹೀಗೆ ಈ ಇಷ್ಟು ಸಿಂಬಾಲಿಸಮ್ ಲೇಡನ್ನಾಗಿರೋ ಅಂತಹದ್ದು ನಮ್ಮ ಶಾಸ್ತ್ರಗಳ ನಿರೂಪಣೆ ಆದರೆ ಸು ಸುಲಭಕ್ಕೆ ಅದು ಏನೂ ಗೊತ್ತಾಗೋದಿಲ್ಲ ಹಾಗೆರೋದು ಬರೀ ಮೇಲ್ ಮೇಲ್ನೋಟಕ್ಕೆ ಏನೋ ಕೆಲವು ಅಂಶಗಳು ನಮಗೆ ಗೊತ್ತಾಗ್ಬೋದೇ ವಿನ ಕಾವ್ಯಾಂಶ ಇದರಲ್ಲಿ ಏನೋ ಒಂಚೂರು ಗೊತ್ತಾಗ್ಬೋದೇ ವಿನ ಅದರ ತತ್ವಾಂಶ ಏನು ಅಂತ ತಿಳ್ಕೊಳ್ಳುವಂಥದ್ದು ಬಹಳ ಶ್ರಮ ಸಾಧ್ಯವಾಗಿರುವಂಥದ್ದು ಇರಲಿ ಅಂತೂ ಇದರಲ್ಲಿ ಮೂರ್ತಿ ತಾರಕ ಅಮೂರ್ತಿ ತಾರಕಗಳೇನು ಹೇಳಬೇಕಾದ್ರೆ ಇಂದ್ರಿಯಾಂತವಾಗಿರುವಂಥದ್ದು ಯಾವುದು ಇಂದ್ರಿಯಾತೀತವಾಗಿರುವಂಥದ್ದು ಯಾವುದು ಅನ್ನೋದನ್ನು ಅದ್ರ ಹೇಳ್ತಾರೆ ಅದನ್ನು ಇದರಲ್ಲೂ ಕೂಡ ಸುಂದರ ಲಹರಿಯಲ್ಲೂ ಕೂಡ ಈ ಪಂಚಭೂತಗಳ ತತ್ವಗಳನ್ನು ಕೂಡ ಆ ಆರು ಚಕ್ರಗಳಲ್ಲಿ ಮನೋಪಿ ಭ್ರೂಮಧ್ಯೆ ಅಂತಂದ್ಬಿಟ್ಟು ಮನಸ್ಸಿನ ಸ್ಥಾನ ಅದು ಇಂದ್ರಿಯಾಣ್ ಮನೋನಾಥ ಅಂತಂದ್ಬಿಟ್ಟು ಹಠಯೋಗ ಪ್ರದೀಪಿಕೆಯಲ್ಲಿ ಹೇಳುತ್ತೆ ಹಾಗೆ ಇಷ್ಟಕ್ಕೂ ಕೂಡ ಒಂದು ಲೆವೆಲ್ ಅದು ಏನುಂಟೋ ಅದನ್ನು ಮೀರಿರುವಂತಹದ್ದು ಮನೋತೀತವಾದಂಥದ್ದು ಅಪ್ರಾಪ್ಯ ಮನಸಾಸಹ ಅಂತ ಹೇಳೋದಕ್ಕೆ ಇದೇ ಕಾರಣ ಅಂದರೆ ಭ್ರೂಯುಗಾತೀತವಾಗಿ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಮನಸ್ಸು ಅದರ ಅದರ ಕ್ಷೇತ್ರ ಅದರ ಜ್ಯೂರಿಸ್ ಡಿಕ್ಷನ್ ಅಲ್ಲಿ ಮುಗಿದೋಯ್ತು ಅದನ್ನು ಅದಕ್ಕಿಂತಲೂ ಮೀರಿದಂತಹ ತತ್ವ ಇದು ಅದನ್ನು ಹೇಗೆ ಗ್ರಹಿಸೋದು ಅನ್ನುವಂಥದ್ದೇ ಬಹಳ ಕ್ಲಿಷ್ಟವಾಗಿರುವಂಥದ್ದು ಇದಕ್ಕೆ ವ್ಯಾಖ್ಯಾನವನ್ನು ಬರಿತ ಉಪನಿಷತ್ ಬ್ರಹ್ಮಯೋಗಿ ಹೇಳ್ತಾನೆ ಮೂಲಾಧಾರಮ ಆರಭ್ಯ ಆಜ್ಞಾಚಕ್ರ ಪರ್ಯಂತಂ ಮೂರ್ತಿ ಅಂತ ಮೂಲಾಧಾರ ಚಕ್ರದಿಂದ ಹಿಡಿದು ಆಜ್ಞಾಚಕ್ರದ ಪರ್ಯಂತವಾಗಿರುವಂಥದ್ದು ಮೂರ್ತಿ ತಾರಕ ಆಜ್ಞಾಚಕ್ರಮಾರಭ್ಯ ಸಹಸ್ರಾಂತರ್ ಸಹಸ್ರಾರಾಂತಂ ಅಮೂರ್ತಿ ತಾರಕಂ ಅಂತ ಹೇಳಿಬಿಟ್ಟು ಇಷ್ಟು ಇವುಗಳ ವ್ಯಾಪ್ತಿ ಇದೆ ಅನ್ನೋದು ಹೇಳ್ತಾನೆ ಮತ್ತು ಇವುಗಳಿಗೆ ತಾರಕ ತಾರಕ ಯೋಗ ಅಂತ ಹೇಳುವಂಥದ್ದು ತಾರಕ ಬ್ರಹ್ಮ ಅಂತ ಹೇಳಿರುವಂಥದ್ದು ಯಾತಿಕೆ ಅನ್ನೋದಕ್ಕೆ ಕೂಡ ಬಹಳ ಚೆನ್ನಾಗಿ ಇದರಲ್ಲಿ ಅನಾಲಿಸಿಸ್ ಕೊಟ್ಟಿದೆ ವಿಶೇಷವಾಗಿ ಅವನು ಉಪನಿಷತ್ ಯೋಗಿಯ ವ್ಯಾಖ್ಯಾನದಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ ಏನಂತ ಹೇಳಿದರೆ ಲಯಂ ಗಚ್ಛತೋ ಕ್ರಮೇಣ ವಾಮದಕ್ಷಿಣ ನೇತ್ರರೂಪ ಚಂದ್ರಸೂರ್ಯಯೋ ಗತೇ ತಾರಕಾಶ್ರಯತ್ವಾತ್ ಅಂದರೆ ನಾವು ಇದಾನೀಮಿ ಅಶ್ವಿನಿ ನಕ್ಷತ್ರ ಪ್ರಥಮ ಪಾದೆ ಅರ್ಕಃ ಇತ್ಯಾದಿ ತಾರಾಧೀನ ಗ್ರಹಗತೆಯೇ ಜ್ಯೋತಿಷಾಸ್ತ್ರ ಪ್ರಸಿದ್ಧ ದರ್ಶನಾತ್ ನಾವು ಚಂದ್ರಸೂರ್ಯ ಪೊಸಿಷನ್ ಹೇಳಬೇಕಾದ್ರೆ ಈ ನಕ್ಷತ್ರ ಅಂತಬಿಟ್ಟು ಆ ನಕ್ಷತ್ರದ ಬ್ಯಾಕ್ಗ್ರೌಂಡಲ್ಲೇ ಹೇಳುವಂಥದ್ದು ಅದಕ್ಕೆ ತಾರಾ ಅಥವಾ ತಾರಾ ಅಥವಾ ತಾರಕ ಅನ್ನೋ ಪದಗಳನ್ನು ಬಳಸುವಂಥದ್ದು ಹಾಗೆಯೇ ಇಲ್ಲೂ ಕೂಡ ಅತ್ರಾಪಿ ಅಕ್ಷಂತಸ್ತಾರಕ ಯೋ ಈ ಕಣ್ಣಿನ ಗುಡ್ಡೆ ಇದೆಯಲ್ಲ ಅವುಗಳೇ ತಾರಕಗಳು ಅವುಗಳು ಚಂದ್ರಸೂರ್ಯ ಪ್ರತಿಫಲನಾಥ ಎ ಅೂಹನೀಯ ಇದು ತಾರಕ್ಯಾಮ ಚಂದ್ರಸೂರಿಮಂಡಲ ದರ್ಶನ ಕರ್ತವ್ಯ ಪ್ರಾಪ್ತ ಬ್ರಹ್ಮಾಂಡೇ ಗಗನ ರವೀಂದುಮಂಡಲದ್ವಯಂ ಇವ ಪಿಂಡಾಂಡೇ ಶಿರೋ ಮಧ್ಯಸ್ಥ ಆಕೆ ರವೀಂದುಮಂಡಲದ ಅಸ್ತಿ ನಿಶ್ಚಯ ತಾರಕಾಭ್ಯಾಂ ತರ್ಶನ ಉಭಯೈಕ್ಯ ಉಭಯೈಕ್ಯದೃಷ್ಟಿಯ ಪ್ರಾಪ್ತ ನಿನ್ನೆ ನಾ ಹೇಳಿದಂತಹ ಮತ್ತು ಬ್ರಹ್ಮಾಂಡಗಳ ಏಕಾನ್ವಯ ಯಾವ ರೀತಿ ಇದೆ ಅಂತ ತೋರಿಸೋದಿಕ್ಕೆ ಹೇಗೆ ಹೊರಗಡೆ ಸೂರ್ಯ ಮತ್ತು ಚಂದ್ರರು ನೋಡೋದು ಉಂಟು ಒಳಗೂ ಕೂಡ ಅವುಗಳಿಗುಂಟು ಅದು ಶಿರೋ ಮಧ್ಯ ಸ್ಥಾನದಲ್ಲಿ ಅವುಗಳ ಸ್ಥಾನ ಉಂಟು ಇದರ ಬಗ್ಗೆ ತುಂಬ ಇನ್ನು ಬಹಳ ಹೆಚ್ಚಿನ ವಿಶ್ಲೇಷಣೆ ಅವಶ್ಯಕವಾಗುತ್ತೆ ಸಮಯ ಇಲ್ಲದೇ ಇರೋದ್ರಿಂದ ಅದನ್ನು ಅಲ್ಲಿ ಅಂತೂ ನಾನು ಹೇಳಿ ಎಲ್ ಇದೆಲ್ಲ ಮನೋಯುಕ್ತವಾಗಿ ಇದನ್ನು ಸಾಧಿಸಬೇಕು ಅಂತ ಹೇಳ್ತಾನೆ ಅಂದರೆ ಇದರಲ್ಲಿ ಒಂದು ಪ್ರಶ್ನೆಯ ಹಾಕ್ಕೊಂಡಿದ್ದಾರೆ ಏನಂತಂದರೆ ಮನೋಯುಕ್ತವಾಗಿ ಸಾಧಿಸಬೇಕು ಅಂತ ಇದನ್ನು ಯೋಗಶಾಸ್ತ್ರಗಳಲ್ಲೂ ಹೇಳ್ತಾರೆ ಅದನ್ನ ಏನು ಕೆಲಸ ಮಾಡಬೇಕಾದ್ರೂ ಮನೋಯುಕ್ತವಾಗಿ ಮಾಡಬೇಕು ಅಂತ ಹೇಳುವಂಥದ್ದು ಮನಸ್ಸಿನೆಲ್ಲೋ ಇರುತ್ತೆ ಏನೋ ಮಾಡ್ತಾ ಇರ್ತೀವಿ ಅಂತ ಆದರೆ ಆಗೋದಿಲ್ಲ ಅಂತಬಿಟ್ಟು ಉಪನಿಷತ್ತಿನಲ್ಲಿ ಬರುವಂತಹ ಮಾತು ಅನ್ಯತ್ರ ಮನ ಅಭೂವ್ ನಾದರ್ಶಂ ಅನ್ಯತ್ರ ಮನ ಅಭೂವ್ ನಾಶ್ರೌಶಂ ನಾವು ನಾನೆಲ್ಲಿ ಮಾತಾಡ್ತಾ ಮೈಕ್ ಹಾಕ್ಕೊಂಡು ನಾ ಮಾತಾಡ್ತಿರ್ಬೋದು ನಿಮ್ಮ ಮನಸ್ಸಿನಲ್ಲಿಗೋ ಸಂಚಾರ ಹೊರಟಿದ್ರೆ ಮಾತು ಕಿವಿಗೆ ಕೇಳಿಸಿಯೂ ಕೇಳಿಸಲ್ಲ ಅನ್ನೋ ಹಾಗಾಗೋಗ್ಬಿಡುತ್ತೆ ಹಾಗೆ ಇಂದಿರಿಯಗಳಿಗೆಲ್ಲಾದನೂ ಕೂಡ ಡೈರೆಕ್ಷನ್ ಕೊಡುವಂಥದ್ದು ಮನಸ್ಸೇ ಆದ್ರಿಂದ ಮನಸ್ಸಿಗೆ ಒಂದು ಸ್ಥಾನ ಇದೆ ಉತ್ತರಂ ಉತ್ತರ ಯೋಗ ಅನ್ನುವಂಥದ್ದು ಏನು ಅಂದರೆ ಮನಸ್ಸನ್ನು ಮೀರಿದಂಥದ್ದು ಉತ್ತರಂತೂ ಅಮನಸ್ಕಂ ಅದಕ್ಕೆ ಹೇಳಬೇಕಾದರೆ ತಾಲುಮೂಲ ಊರ್ಧ್ವ ಭಾಗೆ ಮಹಾ ಜ್ಯೋತಿರ್ ವಿದ್ಯತೆ ತದ್ದರ್ಶನ ದಣಿಮಾಧಿ ಮ ದವಳೆಯ ಮೂಲದಲ್ಲಿ ಇರುವಂತಹ ಸ್ಥಾನ ಏನಿದೆಯೋ ಅದರ ಮೇಲ್ಭಾಗದಲ್ಲಿ ಒಂದು ಮಹಾಜ್ಯೋತಿ ಉಂಟು ಅದರ ದರ್ಶನವಾದಾಗ ಆಗುವಂಥದ್ದು ಇಲ್ಲಿ ಈ ಲಕ್ಷ್ಯಗಳನ್ನು ಕುರಿತು ಹೇಳಬೇಕಾದ್ರೆ ಮತ್ತೊಂದು ಪ್ಯಾರಾಡಾಕ್ಸ್ ಅಧ್ಯಾತ್ಮ ಕ್ಷೇತ್ರಕ್ಕೆ ಹೆಜ್ಜೆ ಇಡ್ತಾ ಇದ್ದಂತೆಯೇ ನಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅದು ಕಾಣಿಸ್ತಾನೆ ಇರತ್ತೆ ಅದರಲ್ಲಿ ಒಂದು ಶಾಂಭವಿ ಮುದ್ರೆ ಅಥವಾ ಅದಕ್ಕೆ ವೈಷ್ಣವಿ ಮುದ್ರೆ ಅಂತಲೂ ಕೂಡ ಗ್ರಂಥಗಳಲ್ಲಿ ಉಂಟು ಉದಾಹರಣೆಗೆ ವರಾಹ ಉಪನಿಷತ್ತಿನಲ್ಲಿ ಬೇರೆ ಎರಡು ಬೇರೆ ಸಂದರ್ಭಗಳಲ್ಲಿ ಒಂದೇ ಸ್ಥಿತಿಯನ್ನೇ ಒಂದು ಕಡೆ ಶಾಂಭವಿ ಮುದ್ರೆ ಅಂತಲೂ ಇನ್ನೊಂದು ಕಡೆ ವೈಷ್ಣವಿ ಮುದ್ರೆ ಅಂತಲೂ ಕರೆದಿರುವಂಥದ್ದುಂಟು ಅದು ಅದರ ಬಗ್ಗೆ ಈ ಉಪನಿಷತ್ತಿನಲ್ಲಿ ಬ ಮಾತು ಬರುತ್ತೆ ಲಕ್ಷ್ಯ ಅಂತಸ್ಥೆ ಬಾಹ್ಯಾಂ ದೃಷ್ಟೌ ನಿಮೇಷೋನ್ಮೇಷ ವರ್ಜಿತಾಭ್ಯಾಂಚ ಇಂ ಶಾಂಭವೀ ಮುದ್ರಾ ಭವತಿ ಅಂದರೆ ಲಕ್ಷ್ಯ ಅಂತಸ್ಥವಾಗಿರಬೇಕು ಅಂದರೆ ಒಳಗಡೆ ಇರಬೇಕು ದೃಷ್ಟಿ ಹೊರಗಡೆ ಇರಬೇಕು ಬಾಹ್ಯಾಯಾಂ ದೃಷ್ಟವು ಅಂತ ಸಾಧಾರಣವಾಗಿ ನಮಗೆ ಹಂಗಾಗಲ್ಲ ನಮ್ಮ ಮನಸ್ಸು ಎಲ್ಲಿ ಹೋದರೆ ದೃಷ್ಟಿ ಆ ಕಡೆ ಹೋಗಿರುತ್ತೆ ಅಥವಾ ನಮ್ಮ ದೃಷ್ಟಿ ಯಾವ ಕಡೆ ಹೋದರೆ ಮನಸ್ಸು ಆ ಕಡೆ ಹೋಗಿರುತ್ತೆ ನಾಟ್ಯಶಾಸ್ತ್ರದಲ್ಲಂತೂ ಇದನ್ನೇ ರೂಲ್ ಆಗಿ ಮಾಡಿ ಮಾಡಿರ್ತಾರೆ ಯಥೋ ಹಸ್ತಸ್ತಥೋ ದೃಷ್ಟಿ ಯಥೋ ದೃಷ್ಟಿ ಸ್ತತೋ ಮನಃ ಅಂತ ಮುಟುಂತ ನಮ್ಮ ಹಸ್ತ ವಿನ್ಯಾಸದಲ್ಲಿ ಅದನ್ನು ತೋರ್ಪಡಿಸ್ಬೇಕು ನಾವು ಭಾವಭಂಗಿಗಳೆಲ್ಲ ಏನು ತೋರ್ಪಡಿಸ್ತೀವೋ ಅದರಲ್ಲಿ ಅದಕ್ಕೆ ಅದಕ್ಕೂ ದೃಷ್ಟಿಗೂ ಸಂಬಂಧ ಇರಬೇಕು ದೃಷ್ಟಿಗೂ ಮನಸ್ಸಿಗೂ ಸಂಬಂಧ ಇರಬೇಕು ಅಂತ ಹೇಳಿಬಿಟ್ಟು ಇವುಗಳಲ್ಲಿ ಒಂದು ಏಕಸೂತ್ರತೆ ಇದ್ದ ಪಕ್ಷದಲ್ಲೇ ನಮಗೆ ಆ ಭಾವ ಏನು ಅಂತ ಗ್ರಹಿ ಗೃಹೀತವಾಗುವಂಥದ್ದು ಸಾಹಿತ್ಯವಿಲ್ಲದೆಯೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಭಾವ ಗೃಹೀತವಾಗುತ್ತೆ ಹಾಗಿರಬೇಕಾದ್ರೆ ಇವುಗಳ ಒಂದು ಅಲೈನ್ಮೆಂಟ್ ಬೇಕಾಗುತ್ತೆ ನಮ್ಮ ಮನಸ್ಸು ಮತ್ತು ದೃಷ್ಟಿ ಮತ್ತು ನಮ್ಮ ಅಂಗಚೇಷ್ಟೆ ಅಂಗವಿನ್ಯಾಸ ಇವುಗಳೆಲ್ಲನೂ ಕೂಡ ಬೇಕಾಗುವಂಥದ್ದು ಆದರೆ ಇಲ್ಲಿ ಹೇಳ್ತಾ ಇರೋವಂಥದ್ದು ಎಕ್ಸಾಕ್ಟ್ಲಿ ಆಪೋಸಿಟ್ ಏನು ಅಂತ ಹೇಳಿದರೆ ಲಕ್ಷ್ಯ ಒಳಗಡೆಯಂತೆ ದೃಷ್ಟಿ ಹೊರಗಡೆಯಂತೆ ಮತ್ತು ಕಣ್ಣು ಮಿಟುಕಿಸೋದು ಇಲ್ಲ ಅಂದ್ರೆ ಮುಚ್ಚೋದು ಇಲ್ಲ ತೆಗೆಯೋದು ಇಲ್ಲ ಅಂತ ನಿಮೇಶ ಉನ್ಮೇಷ ವರ್ಜಿತ ಅಂತ ಕಣ್ಣನ್ನು ನಿಮೇಷ ಅಂತಂದರೆ ಕಣ್ಣು ಹಿಂಗೆ ಮುಚ್ಕೊಳ್ಳೋವಂಥದ್ದು ಉನ್ಮೇಷ ಅಂದರೆ ಕಣ್ಣನ್ನು ಬಿಡೋ ಈ ಎರಡೂ ಇಲ್ಲದೆ ಇರೋವಂಥದ್ದು ಮತ್ತು ಲಕ್ಷ್ಯ ಒಳಗಡೆ ಇರುವಂಥದ್ದು ದೃಷ್ಟಿ ಹೊರಗಡೆ ಇರುವಂಥದ್ದು ಯೇಷಾಸ ವೈಷ್ಣವಿ ಮುದ್ರಾ ಸರ್ವತಂತ್ರ ಗೋಪಿತ ಅಂತ ಇದಕ್ಕೆ ಶಾಂಭವಿ ಮುದ್ರಾ ಅಥವಾ ವೈಷ್ಣವಿ ಮುದ್ರಾ ಅಂತ ಹೇಳ್ತಾರೆ ಇದನ್ನು ಎಲ್ಲ ತಂತ್ರಗಳಲ್ಲೂ ಇದನ್ನು ಗೋಪಿತ ಅಂದರೆ ಗುಪ್ತ ಮಾಡಲ್ಪಟ್ಟಿದೆ ಬಾಯ್ಬಿಟ್ಟು ಇದನ್ನು ಹೇಳಿಲ್ಲ ಅಂತ ಇದೆಲ್ಲ ಏನು ಅಂತ ಹೇಳಿದರೆ ನೋಡಿ ಪಾಶ್ಚಾತ್ಯರು ತುಂಬ ವಿಕಾರಗಳನ್ನು ವಿರೂಪಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಇವತ್ತು ಯೋಗ ಅಂತ ಯಾವುದು ಪ್ರಸಿದ್ಧಿ ಇದೆಯೋ ಅದರಲ್ಲಿ ದೇಹದ ಆರೋಗ್ಯಕ್ಕೆ ಬೇಕಾಗುವಂಥದ್ದು ಯ ಬಹಳ ಬಹಳ ವಿಷಯಗಳಿದೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಯೋಗ ಸೆಲೆಬ್ರಿಟೀಸ್ ಅಂತ ನೀವು ಟೈಪ್ ಮಾಡಿದ್ರೆ ಪ್ರಪಂಚದಲ್ಲಿರುವಂತಹ ಯಾವ ಸಿನಿಮಾ ಆ್ಯಕ್ಟರ್ ಹೆಸರು ಬರದೇ ಇರೋದಿಲ್ಲ ಅಲ್ಲಿ ಎಲ್ಲರೂ ಯೋಗಾಭ್ಯಾಸವನ್ನು ಮಾಡುವಂಥವ್ರೇ ಹಾಗಿರೋ ಅಷ್ಟರ ಮಟ್ಟಿಗೆ ಇಟ್ಸ್ ಮಲ್ಟಿ ಮಿಲಿಯನ್ ಡಾಲರ್ ಬಿಸ್ನೆಸ್ ಇವತ್ತು ಯೋಗ ಅನ್ನುವಂಥದ್ದು ಎಷ್ಟಲ್ಲಿ ಅಷ್ಟರ ಮಟ್ಟಿಗೆ ಇರುವಂತಹದ್ದು ಆದರೆ ಅದರ ಬಗ್ಗೆ ತುಂಬ ಏನು ವಿಕಾರಗಳನ್ನೆಲ್ಲ ಮಾಡಿಟ್ಟಿದ್ದಾರೆ ಮತ್ತು ಇನ್ನೊಂದು ಹೊಸದಾಗಿ ಅವರು ಹೇಳಕ್ಕೆ ಶುರು ಮಾಡಿದ್ದಾರೆ ಒಂದು ಏನಪ್ಪಾ ಅಂದರೆ ಯೋಗ ಅನ್ನೋಕ್ಕೂ ಹಿಂದೂಯಿಸಮ್ಗೂ ಏನೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರಸಿನಿಂದ ಬಂದಿರುವಂಥ ಪುಸ್ತಕಗಳಲ್ಲಿ ಬಂದಿರುವಂಥದ್ದು ಇದು ನಾ ಹೇಳ್ತಾ ಇರುವಂತಹದ್ದು ಯೋಗ ಅನ್ನೋಕ್ಕೂ ಹಿಂದೂಯಿಸಮ್ಗೂ ಏನು ಸಂಬಂಧ ಇಲ್ಲ ಅನ್ನುವಂಥದ್ದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಯೋಗ ಶಾಸ್ತ್ರದಲ್ಲಿ ಇವತ್ತು ಯೋಗಾಭ್ಯಾಸದಿಂದ ನಮಗೆ ಎಷ್ಟೋ ಖಾಯಿಲೆಗಳು ವಾಸಿ ಆಗುತ್ತೆ ಈ ಥರದ್ದೆಲ್ಲ ಇದಿಲ್ಲ ಇದೆಲ್ಲ ರೀಸೆಂಟ್ ಆಗಿ ಆಗಿರುವಂಥ ಫಿನಾಮಿನನ್ಗಳು ಹಿಂದೆ ಎಲ್ಲೂ ಕೂಡ ಇದರ ಬಗ್ಗೆ ಏನೂ ಇಲ್ಲ ರೆಫರೆನ್ಸೇ ಇಲ್ಲ ಆದ್ದರಿಂದ ಪಾಶ್ಚಾತ್ಯರ ಜೊತೆ ಇಂಟ್ರ್ಯಾಕ್ಷನ್ ಆದಮೇಲೆ ಪಾಶ್ಚಾತ್ಯರ ಕೊಡುಗೆ ಯೋಗಕ್ಕೆ ಏನಪ್ಪ ಅಂದರೆ ಇದನ್ನು ಹೆಲ್ತ್ಗೋಸ್ಕರವಾಗಿ ಇಷ್ಟೊಂದು ಬಳಸ್ಕೋಬಹುದು ಅಂತ ಹೇಳುವಂಥದ್ದು ಇದಕ್ಕೆ ಹಿಂದೆ ಈ ರೀತಿಯ ಎಕ್ಸ್ಟೆನ್ಸಿವ್ ಆಗಿ ಆರೋಗ್ಯ ಲಾಭಕ್ಕೋಸ್ಕರವಾಗಿ ಯೋಗ ಅಂತ ಇದ್ದಿದ್ದೇ ಇಲ್ಲ ಅನ್ನುವಂಥ ಒಂದು ಹೊಸ ಸಿದ್ಧಾಂತವನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲನೂ ಕೂಡ ನಮ್ಮ ಸಂಸ್ಕೃತಿಗೆ ಆಘಾತವನ್ನು ಮಾಡೋದಕ್ಕೆ ಯಾಕೆಂತಂದರೆ ಇದಕ್ಕೆ ವ್ಯಾಟಿಕನ್ ಇದ್ದಂಗೆ ಅವರಿಗೆ ಐ ಎಸ್ ಐ ಎಸ್ ಇದ್ದಂಗೆ ನಮ್ಮದು ಯಾವುದೂ ಸಂಸ್ಥೆಗಳಿಲ್ಲ ನೀವು ಮಾತರ ತಲೆ ಒಡೆದಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳುವಂಥದ್ದು ಯಾವುದೂ ಇಲ್ಲ ಇವತ್ತು ಕಲಬುರಗಿ ಬಗ್ಗೆ ಎಲ್ಲ ಗಲಾಟೆಗಳು ಮಾಡ್ತಾ ಇರೋದಿಲ್ಲ ಇರೋದಿಲ್ಲಾನು ಕೂಡ ಇದೂ ಅಷ್ಟೇ ವಿರೂಪವೇನೆ ಪ್ರಾಯಶಃ ಅದಕ್ಕೂ ಈ ಮೂಲಭೂತವಾದಕ್ಕೂ ಯಾವ ಸಂಬಂಧವೂ ಇಲ್ಲ ಯಾರು ನಮ್ಮ ಸಂಸ್ಕೃತಿಯಲ್ಲಿತ್ತು ಸಾಧಾರಣವಾಗಿ ಯಾರನ್ನು ಕೂಡ ನನ್ನ ವಿರುದ್ಧವಾಗಿ ನೀನು ಹೇಳಿದರೆ ನೀನು ಸಾಯಿಸಿಬಿಡ್ತೀನಿ ಎನ್ನುವಂಥ ಮತಗಳನ್ನು ಯಾವತ್ತೂ ಮಾಡಿದ್ದಿಲ್ಲ ಸರ್ವದರ್ಶನ ಸಂಗ್ರಹಕ್ಕೆ ನಾವು ಹೋದರೆ ಫಸ್ಟು ಒಂದು ಹೇಳದೆ ಚಾರುವಾಕ ಮತ ಅದು ಅತ್ಯಂತ ತುಚ್ಛ ಹೇಯ ಅಂತ ಯಾರು ಕಿವಿಗೂ ಬೀಳಲೇಬಾರ್ದು ಅಂತಿದ್ರೆ ಆ ಚಾಪ್ಟರೇ ಇರ್ತಿರಲಿಲ್ಲ ಫಸ್ಟ್ ಚಾಪ್ಟ್ರೇನೆ ಚಾರುವಾಕ ದರ್ಶನಂ ಅಂತ ಹೇಳಿ ಅದನ್ನು ಆದ್ಯಂತವಾಗಿ ಅದನ್ನು ಡಿಸ್ಕ್ರೈಬ್ ಮಾಡಿದೆ ಅದನ್ನು ಅಷ್ಟು ಡಿಸ್ಕ್ರೈಬ್ ಮಾಡಿ ಅದು ಯಾತಿಗೆ ಸರಿಯಲ್ಲ ಅನ್ನೋ ಅಂಥ ಮಾತನ್ನು ಮುಂದೆ ವಿವೇಚನೆ ತೊಗೊಳ್ತಾರಿಯ ವಿನಃ ಅವ್ರನ್ನ ಕಂಡ್ರೆ ಬಡ್ದಾಕು ಅಂತಂದ್ಬಿಟ್ಟು ಎಲ್ಲೂ ಕೂಡ ಅದು ನಮ್ಮಲ್ಲಿ ಆ ಥರ ಹೇಳೋದೇ ಇಲ್ಲ ಈ ಎಕ್ಸ್ಕ್ಲೂಸಿವಿಸಮ್ ನಮ್ಮಲ್ಲಿ ಬರಲೇ ಇಲ್ಲ ಎಂದೂ ಬರಲಿಲ್ಲ ನಾನಾ ಮತಗಳೆಲ್ಲನೂ ಕೂಡ ಒಟ್ಟಿಗೇ ಇರೋ ಅಂಥದ್ದು ಒಬ್ಬರ ಅಭಿಪ್ರಾಯನ ಇನ್ನೊಬ್ಬರು ಕೇಳಿ ಏನು ಅಂತ ಕೇಳಿ ತಿಳಿದುಕೊಂಡು ಆಮೇಲೆ ಅದರ ಬಗ್ಗೆ ಇದು ಇದು ನನಗೆ ಒಪ್ಪಿಗೆ ಇಲ್ಲ ಯಾಕೆ ಅಂದರೆ ಅಂತ ಹೇಳುವಂಥದ್ದು ಮತ್ತು ನಾವು ಎಂಥೆಂಥವರ ಜೀವನದಲ್ಲಿ ಅದನ್ನು ನೋಡ್ತೀವಿ ನಾವು ಅಂತ ಹೇಳಿದರೆ ಇಬ್ಬರು ವಾದ ಮಾಡಿ ನಾನು ಸೋತ್ರೆ ನಿನ ಶಿಷ್ಯನಾಗ್ತೀನಿ ನೀನು ನನ್ನ ನಾನು ಆಗಬೇಕು ಅಂತ ಹೇಳುವಂಥದ್ದು ಆ ಕಂಡೀಷನ್ಗೆ ಇಟ್ಕೊಂಡು ವಾದ ಮಾಡುವಂಥದ್ದು ಅಂದರೆ ಒಂದು ಡೀಪ್ ಕನ್ವಿಕ್ಷನ್ ಬಂದುಬಿಟ್ರೆ ಆ ನೀ ಹೇಳಿದ್ದು ಕರೆಕ್ಟು ಇದು ಬರೀ ಸೋಲು ಗೆಲುವಿನ ಪ್ರಶ್ನೆ ಆಗದೇನೆ ನೀ ಹೇಳಿದ್ದು ನನಗೆ ಸರ್ವಸಮ್ಮತವಾಗಿದೆ ಅಂತ ಹೇಳಿದೆ ಆದರೆ ನಾನು ಇಷ್ಟು ದಿವಸ ಅಂದ್ಕೊಂಡಿದ್ದನ್ನು ಬಿಟ್ಟು ನಾನು ನಿನ್ನ ಅನುಯಾಯಿಯಾಗಿ ನಾನು ಇರಕ್ಕೆ ನಾನು ಸಿದ್ಧ ಅಂತ ಹೇಳ್ಕೊಳ್ಳುವಂಥ ಅಂಥ ಇಂಟೆಲೆಕ್ಚುವಲ್ ಇಂಟೆಗ್ರಿಟಿ ಅದು ಬರುವಂಥದ್ದು ಸುಲಭವಲ್ಲ ಅದು ಅಂತೂ ಹೀಗೆ ಯೋಗಶಾಸ್ತ್ರದ ಬಗ್ಗೆ ಎಂಥ ವಿಕಾರಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮಲ್ಲೂ ಒಂದು ರೀತಿಯ ತಪ್ಪಿದೆ ಅದು ತಪ್ಪು ಅಂತ ಅಲ್ಲ ಒಂದು ರೀತಿಯ ತಪ್ಪು ಅಂತ ಯಾತಕ್ಕೆ ಹೇಳಬೇಕಾಗಿದೆ ಅಂತ ಹೇಳಿದರೆ ಎಲ್ಲದಕ್ಕೂ ಪಾಶ್ಚಾತ್ಯ ಥರ ಡಾಕ್ಯುಮೆಂಟೇಷನ್ ಮಾಡ್ಕೊಂಡು ಬರಲಿಲ್ಲ ನಮ್ಮಲ್ಲಿ ಹಿಸ್ಟಾರಿಕಲ್ ರೆಕಾರ್ಡ್ಸ್ನ ಇಡಬೇಕು ಅಂತ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಯಾಕೆ ಅಂತ ಕೇಳಿದರೆ ಈಗ ನೋಡಿ ಸುಮ್ಮನೆ ಅತ್ಯಂತ ರಾಷ್ಟ್ರಕವಿ ಅತ್ಯಂತ ಪ್ರಸಿದ್ಧನಾದಂಥ ರಾಷ್ಟ್ರ ಕವಿ ಅಂತ ಕೇಳಿದರೆ ಕಾಳಿದಾಸ ಅಂತ ನಾವು ಸಹಜವಾಗಿ ಹೇಳುವಂಥದ್ದು ಅವನ ಬಗ್ಗೆ ಬಯೋಗ್ರಾಫಿಕಲ್ ಡೀಟೇಲ್ಸ್ ಏನು ಗೊತ್ತು ಅಂತ ಕೇಳಿದರೆ ಏನು ಅಂದರು ಏನು ಗೊತ್ತು ವಿ ನೋ ನೆಕ್ಸ್ಟ್ ನಥಿಂಗ್ ಅವನ ಡೇಟ್ ಕೂಡ ನಮ್ಗೆ ಗೊತ್ತಾಗಲ್ಲ ಅಷ್ಟು ಮಟ್ಟಿಗೆ ಎಲ್ಲೋ ಅವನ ಆಟೋಗ್ರಾಫ್ ಇಲ್ಲ ಆಟೋ ಬಯೋಗ್ರಫಿ ಇಲ್ಲ ಎಂಥದ್ದು ಯಾರು ಬರ್ಕೊಂಡವ್ರೇ ಇಲ್ಲ ಆನಂದ್ ಕುಮಾರಸ್ವಾಮಿ ಅಂತೂ ಅವನ್ನ ನಿಮ್ಮ ನಿಮ್ಮೊಂದು ಆಟೋಬಯೋಗ್ರಫಿ ಬರೀರಿ ಅಂತ ಕೇಳಿದರೆ ಅದು ಅತ್ಯಂತ ಅಸ್ವರ್ಗೀಯ ಅಂತ ಹೇಳಿಬಿಟ್ಟು ಅದು ನಮ್ಮ ದೇಶದಲ್ಲಿ ಯಾರು ಮಾಡಿದ್ದೇ ಇಲ್ಲ ಅದನ್ನು ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಾದಂಥವ್ರು ಯಾರಾದರೂ ಮಾಡಿರ್ಬೋದೇ ವಿನಃ ಜನರಲ್ಲಿ ಯಾರೂ ಮಾಡ್ಕೊಂಡಿಲ್ಲ ಬಾಣಭಟ್ಟ ತನ್ನ ಹರ್ಷ ಚರಿತ್ರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ತನ್ನ ಬಗ್ಗೆಯೂ ಒಂದು ಹೇಳಿಕೊಂಡ್ರು ಇರ್ ಇರಬಹುದು ಆದರೆ ಅದನ್ನು ಕೂಡ ತುಂಬ ವಾಚ್ಯವಾಗಿ ಹೇಳ್ಕೊಳ್ಳುವಂಥದ್ದು ಅದನ್ನು ಮಾಡ್ಕೊಳ್ಳೋಕೆ ಹೋಗದೇನೆ ತನ್ನನ್ನು ತಾನು ಗ್ಲೋರಿಫೈ ಮಾಡ್ಕೊಳ್ಳೋಕೆ ಹೇಳುವಂಥ ಮಾತುಗಳೇ ಅಲ್ಲ ಅದು ಇರಲಿ ಹೀಗಾಗಿ ನಮ್ಮ ದೇಶದಲ್ಲಿ ಬಹಳ ವಿದ್ಯೆಗಳು ವಿಶೇಷವಾಗಿ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿದ್ಯೆಗಳು ಇದೆಲ್ಲ ಕೂಡ ಗುರುಮುಖೇನ ಬರಬೇಕಂತಹವುಗಳು ಆದ್ದರಿಂದ ಪುಸ್ತಕಗಳು ಬರೆದಿರೋದು ಎಷ್ಟೋ ಸಂದರ್ಭದಲ್ಲಿ ಇದು ಗುರುಮುಖೇನ ಕಲ್ತ್ಕೊಳ್ಬೇಕು ಅಂದರೆ ನೋಡ್ರಿ ಇವರೆಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಬೇಕು ನಮಗೆ ಇಂಡಿಪೆಂಡಾಗಿ ಸೆಲ್ಫ್ ಸ್ಟಡಿ ಮಾಡ್ಕೊಳಕ್ಕೆ ಆಗಬಾರ್ದು ಹಾಗೆ ಮಾಡಕ್ಕೆ ಬಿಟ್ಟಿದ್ದಾರೆ ಅಂತ ಅಲ್ಲ ಅದು ಇದೆಲ್ಲನೂ ಕೂಡ ಸೆಲ್ಫ್ ಸ್ಟಡಿ ಮಾಡ್ಕೊಂಡ್ರೆ ತುಂಬ ಡೇಂಜರಸ್ ಫಾಲ್ಸ್ ಇರುವಂಥದ್ದು ಅದಕ್ಕೋಸ್ಕರವಾಗಿ ಗುರು ಪುಸ್ತಕಗಳು ಬರೆದಿರೋದು ಸೆಲ್ಫ್ ಸ್ಟಡಿಗೋಸ್ಕರವಲ್ಲ ಗುರುವಿಗೆ ಅವನಿಗೆ ಹೇಳಬೇಕಾದ ವಿಷಯಗಳು ಸೀಕ್ವೆನ್ಸಿಗೆ ಒಂದು ರಿಮೈಂಡರ್ ಇದ್ದಂಗೆ ಏನದು ಬಿಟ್ಟರೆ ಗುರುವಿಗೆ ಒಂದು ನೆಮಾನಿಕ್ಸ್ ಅಷ್ಟು ಬಿಟ್ಟರೆ ಇದು ಸೆಲ್ಫ್ ಸ್ಟಡಿಗೋಸ್ಕರವಾಗಿ ಬರೆದಿರುವಂಥ ಪುಸ್ತಕಗಳಲ್ವೇ ಮೆಜಾರಿಟಿ ಆಫ್ ದಿ ಬುಕ್ಸ್ ಹಾಗೆ ವಿಶೇಷವಾಗಿ ಯೋಗಶಾಸ್ತ್ರ ಕೃತಿ ಇದೆಲ್ಲ ಅನುಭವಶಾಸ್ತ್ರವಾದ್ದರಿಂದ ಇದನ್ನು ಡೈರೆಕ್ಟಾಗಿ ಪುಸ್ತಕದಿಂದ ಕಲಿಯಬಾರದಾದ್ದರಿಂದ ಕೆಲವು ಕೆಲವು ವಿಷಯ ರೆಕಾರ್ಡ್ ಆಗಿದೆಯಾ ವಿನಃ ಇದಕ್ಕೆಲ್ಲ ಉದಾಹರಣೆಗೆ ನಮ್ಮ ಮ್ಯಾಥಮೆಟಿಕ್ಸ್ ಬುಕ್ಸ್ ತೊಗೊಂಡ್ರೂ ಕೂಡ ನಾವು ಲೀಲಭಾಸ್ಕರ ಲೀಲಾವತಿ ಆಗಲಿ ವರಾಹ ಮಿಹರಿಂದಾಗಲಿ ಬೇಕಾಷ್ಟು ಗ್ರಂಥಗಳು ತೊಗೊಂಡು ನೋಡಿದ್ರೆ ಎಷ್ಟೋ ಕಡೆ ಪ್ರೂಫ್ಗಳನ್ನೇ ಕೊಟ್ಟಿಲ್ಲ ರಿಸಲ್ಟ್ಗಳನ್ನ ಹೇಳಿದ್ದಾರೆ ಆ ರಿಸಲ್ಟ್ಗಳ್ ಹೇಳುವಂಥ ರೀತಿಯಲ್ಲೇ ಅವರ ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸ್ ನಮ್ಗೆ ಎರಡೂ ಗೊತ್ತಾಗುತ್ತೆ ಇವ್ರ ವಿಷಯ ಗೊತ್ತಿದ್ದೇನೆ ಖಚಿತವಾಗಿ ತಿಳಿದೇನೆ ಅದು ಮೆಥಡ್ ಆಫ್ ವರ್ಕಿಂಗ್ ಅವ್ರ ಗ್ಯಾರಂಟಿ ಇದ್ದೇ ಇದೆ ಅದಕ್ಕೋ ಅದಕ್ಕೋಸ್ಕರನೆ ಇವ್ರಷ್ಟು ಧೈರ್ಯ ಆ ವಿಷಯವನ್ನು ಹೇಳಬಲ್ಲರು ಅನ್ನುವಂಥದ್ದು ಸ್ಪಷ್ಟವಾಗೇ ಗೊತ್ತಾಗುವಂಥದ್ದಾಗಿದೆ ಆದರೆ ಇದಕ್ಕೆ ಯಾವ ಕ್ರಮದಲ್ಲಿ ಇವರು ಇದನ್ನು ಪ್ರೂವ್ ಮಾಡಿದ್ರು ಅಥವಾ ಡಿರೈವ್ ಮಾಡಿದ್ರು ಅನ್ನೋದಕ್ಕೆ ನಮ್ಗೆ ಎಷ್ಟೋ ಡೀಟೇಲ್ಸ್ ಸಿಗೋದಿಲ್ಲ ಇಂಥದ್ದೆಲ್ಲ ಗುರುಮುಖೇನ ಕಲಿಯುವಂಥದ್ದು ಅನ್ನೋ ಹಾಗೆ ಬಂದಿರುವಂಥದ್ದು ಯೋಗಶಾಸ್ತ್ರದ ಅನೇಕ ವಿಷಯಗಳು ರೆಕಾರ್ಡ್ ಆಗಿಲ್ಲ ಆದರೆ ಅದನ್ನೇ ನೆನಪವಾಗಿಟ್ಕೊಂಡ್ಬಿಟ್ಟು ಯೋಗಶಾಸ್ತ್ರಕ್ಕೂ ಹಿಂದೂಯಿಸಮ್ಗೂ ಸಂಬಂಧವೇ ಇಲ್ಲ ಅನ್ನುವಂಥದ್ದು ಯೋಗಶಾಸ್ತ್ರಕ್ಕೂ ಅದರಲ್ಲಿರುವಂತಹ ವಿತ್ತಿನ ಮೆಡಿಕಲ್ ಬೆನಿಫಿಟ್ಸ್ ಏನೇನು ತೋರಿಸ್ತೀವೋ ಅದೆಲ್ಲ ಯೋಗಶಾಸ್ತ್ರದಲ್ಲಿ ಹಿಂದೆ ಇದ್ದೇ ಇರಲಿಲ್ಲ ಇದೆಲ್ಲ ವೆಸ್ಟರ್ನರ್ಸ್ ಕೊಡುಗೆ ಅಂತ ಹೇಳ್ಕೊಳ್ಳೋವಂಥದ್ದು ಎಲ್ಲ ತುಂಬ ಕುತಂತ್ರದ ಬುದ್ಧಿಗಳು ಅಷ್ಟೇ ಆದರೆ ಇದರಲ್ಲೇ ಮುಂದೆ ಬರುತ್ತೆ ಯೋಗದ ಫಿಸಿಯಲಾಜಿಕಲ್ ಎಫೆಕ್ಟ್ಸ್ ಏನು ಈ ಅಮನಸ್ಕ ಯೋಗ ಅಂತ ಹೇಳಿದ್ನಲ್ಲ ಇದರಲ್ಲ ಇದರ ಫಿಸಿಯಲಾಜಿಕಲ್ ಎಫೆಕ್ಟ್ಸ್ ಏನು ಅನ್ನೋದನ್ನು ಕೂಡ ರೆಕಾರ್ಡ್ ಮಾಡಿ ಶ್ವೇತಾಶ್ವತ್ರದ ಉಪನಿಷತ್ತಲ್ಲೂ ಕೂಡ ಬರುತ್ತೆ ಇದರಲ್ಲಿ ಅದರ ಬಗ್ಗೆ ರೆಕಾರ್ಡ್ ಮಾಡಿರುವಂತಹದ್ದು ಬೇಕಾಶು ಉಂಟು ಹಾಗೆ ಇದನ್ನು ಹೇಳ್ತಾ ನಮಗೆ ಅಧ್ಯಾತ್ಮದ ಅನುಭವವಾಗುವಂತಹದ್ದು ಆ ಭ್ರೂಯುಗಾತೀತ ದೃಷ್ಟಿಯನ್ನು ಹೇಳ್ತಾ ಒಂದು ವಿಷಯವನ್ನು ಇದು ಹೇಳುತ್ತೆ ಪಂಚಭ ಈ ಅಂತರ್ಲಕ್ಷ್ಯವನ್ನು ಹೇಳ್ತಾನೆ ಹೇಳ್ತಾ ಹೇಳ್ತಾ ಇರೋವಂಥ ಮಾತಿದು ಅಂತರ್ಲಕ್ಷ್ಯಂ ಸ್ವರೂಪಂ ಭವತಿ ಮಹರ್ಷಿ ವೇದ್ಯಂ ಅಂತರ್ಬಾಹ್ಯೇಂದ್ರಿಯೈ ಅದೃಶ್ಯಂ ಸಹಸ್ರಾರೆ ಜಲಜ್ಯೋತಿ ಅಂತರ್ಲಕ್ಷ್ಯಂ ಬುದ್ಧಿ ಸರ್ವಾಂಗ ಸುಂದರ ಪುರುಷ ರೂಪಂ ಅಂತರ್ಲಕ್ಷ್ಯಂ ಇತ್ಯಪರೆ ಶೀರ್ಷಾಂತರ್ಗತ ಮಂಡಲ ಮಧ್ಯಗಂ ಪಂಚವಕ್ತಂ ಉಮಾಸಹಾಯಂ ನೀಲಕಂಠಂ ಪ್ರಶಾಂತಂ ಅಂತರ್ಲಕ್ಷ್ಯಂ ಕೇಚಿತ್ ಈ ರೀತಿಯಾಗಿ ಅಂತರ್ಲಕ್ಷದ ಅನುಭವಗಳಾಗುವಂತಹ ಕ್ರಮಗಳನ್ನೆಲ್ಲ ಕೂಡ ಇಲ್ಲಿ ಕೊಟ್ಟಿದೆ ಇಲ್ಲಿ ಒಂದು ಆಪೋಜ್ಯೋತಿ ತತ್ವ ಅನ್ನೋದನ್ನು ಈ ಉಪನಿಷತ್ತು ಅಲ್ಲಿ ಹೇಳುತ್ತೆ ನಮಗೆ ಆಪೋಜ್ಯೋತಿ ಅನ್ನುವಂಥದ್ದನ್ನು ನಾವು ಸಂಧ್ಯಾವಂದಿನದಲ್ಲಿ ಆಪೋಜ್ಯೋತಿ ರಸೋ ಅಮೃತಂ ಬ್ರಹ್ಮ ಅದನ್ನು ಹೇಳಬೇಕಾದ್ರೆ ಅಲ್ಲಿ ಕೇಳಿರುವಂಥದ್ದು ಇಲ್ಲಿ ಅದನ್ನು ಹೇಳುತ್ತೆ ಅದಕ್ಕೆ ಭಗವತ್ಪಾದರ ಭಾಷ್ಯ ಭಾಳ ಚೆನ್ನಾಗಿದೆ ಪಂಚಭೂತ ಕಾರಣಂ ತಟಿತ್ಕೂಟಾಭಂ ತದ್ವತ್ ಚತುಃಪೀಠಂ ತನ್ಮಧ್ಯೆ ಜಗಲ್ಲೀನಂ ತನ್ನಾದಬಿಂದು ಕಲಾತೀತಂ ಅಖಂಡಮಂಡಲಂ ತತ್ ಸಗುಣ ನಿರ್ಗುಣ ಸ್ವರೂಪಂ ತದೇವ ರಮ್ಯಂ ಸಗುಣ ನಿರ್ಗುಣಂ ಪರಮ ನಯನೋತ್ಸವ ಕಾರಣಂ ನಿತ್ಯಾತ್ಮಸ್ಥಲಂ ಆಪೋಜ್ಯೋತಿ ಇಲ್ಲಿ ಪ್ರಸಿದ್ಧ ಶ್ರೀಮನ್ನಾರಾಯಣ ಸ್ಥಲಂ ತದ್ವೇಕ್ತ ತದ್ವೇತ್ತ ಮುಕ್ತಿ ಭಾಗ್ಭವತಿ ಅಂದರೆ ಅದು ನಾದ ಬಿಂದು ಕಲೆ ಇದೆಲ್ಲ ತಂತ್ರಶಾಸ್ತ್ರದಲ್ಲಿ ಬರುವಂತಹ ವಿಶೇಷ ವಿಷಯಗಳು ಒಂದು ವರಿವಸ್ಯ ರಹಸ್ಯ ಅನ್ನುವಂತಹ ಒಂದು ಅದ್ಭುತವಾದ ಒಂದು ಗ್ರಂಥ ಇದೆ ಅದರಲ್ಲಿ ಈ ಬಿಂದು ನಾದ ಕಲೆ ಮುಂತಾದಂತಹ ಈ ತಾಂತ್ರಿಕವಾದ ವಿಷಯಗಳಿಗೆ ವಿಶೇಷವಾದ ವಿವರಣೆಯನ್ನು ಅದರಲ್ಲಿ ಕೊಟ್ಟಿರುವಂಥದ್ದುಂಟು ಅಂತೂ ಅವುಗಳಿಂದ ಕೂಡಿರುವಂತಹದ್ದು ಮತ್ತು ಇತ್ತ ಅದು ಇತ್ತ ಸುಗುಣವೂ ಅತ್ತ ನಿರ್ಗುಣವೂ ಆಗಿರುವಂತಹದ್ದು ಆದರೆ ಪರಮನಯನೋತ್ಸವ ಕಾರಣ ಕಣ್ಣುಗಳಿಗೆ ತುಂಬ ದೊಡ್ಡ ಉತ್ಸವ ಅದು ನಿತ್ಯಾತ್ಮ ಸ್ಥಲಂ ಜ್ಯೋತಿ ಇತಿ ಪ್ರಸಿದ್ಧಂ ಶ್ರೀಮನ್ ನಾರಾಯಣ ಸ್ಥಲಂ ಇದನ್ನು ರಂಗಪ್ರಿಯ ಸ್ವಾಮಿಗಳು ಒಂದು ಸಂದರ್ಭದಲ್ಲಿ ವಿವರಿಸ್ತಾ ಈ ಆಪೋಜ್ಯೋತಿ ಅನ್ನೋದನ್ನು ನಾರಾಯಣನಿಗೂ ಶಿವನಿಗೂ ಇಬ್ಬರಿಗೂ ಹೇಳಬಹುದಂಥದ್ದಾಗಿದೆ ಇದು ಅನ್ನುವಂತಹ ಒಂದು ರಹಸ್ಯವನ್ನು ಹೇಳಿದರು ನಾರಾಯಣನು ಅವನು ಜಲದಲ್ಲಿ ಜಲಶಾಯಿಯಾಗಿ ಅವನು ಮಲ್ಕೊಂಡಿರುವಂಥದ್ದು ಅದು ಅಲ್ಲಿ ಅದರಲ್ಲಿ ಬೆಳಗ್ತಿರುವಂತಹ ಜ್ಯೋತಿ ಅದು ಆಪೋಸ್ ಜ್ಯೋತಿ ಅಂತಂದ್ಬಿಟ್ಟು ಹಾಗೆಯೇ ಶಿವನು ಕೂಡ ಅವನ ಶಿರಸ್ಸಿನಿಂದ ಆ ಗಂಗೆಯ ಧಾರೆ ಹರಿದು ಬರ್ತಾ ಇರುವಂತಹದ್ದು ಅಲ್ಲಿನೇ ಚಂದ್ರನ ಇರುವಂತಹ ಜ್ಯೋತಿ ಇರುವಂಥದ್ದು ಎರಡೂ ಪಕ್ಕಪಕ್ಕದಲ್ಲಿರುವಂತಹ ಒಂದು ಆಪೋಸ್ ಜ್ಯೋತಿ ಸ್ಥಳ ಅಂತಂದ್ಬಿಟ್ಟು ಇಬ್ಬರಿಗೂ ಈಕ್ವಲ್ ಆಗಿ ಅಪ್ಲೈ ಆಗುತ್ತಪ್ಪ ಅನ್ನೋವಂತಹ ಒಂದು ವಿವರಣೆಯನ್ನು ಅವರು ಇಲ್ಲಿ ನಾನು ಜ್ಞಾಪಿಸ್ಕೊಳ್ತೀನಿ ಹೀಗೆ ಈ ವಿಷಯವನ್ನ ಹೇಳ್ತಾ ಇದು ಪರಮ ನಯನೋತ್ಸವ ಕಾರಣ ಅಂದರೆ ಕಣ್ಣಿಗೆ ಇದ್ದಿದ್ದು ಇದಕ್ಕಿಂತ ದೊಡ್ಡ ಹಬ್ಬ ಇಲ್ಲ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಇರುವಂತಹ ಈ ಹಬ್ಬ ಅನ್ನೋಕ್ಕಿರುವಂತಹ ಪದ ಕೂಡ ಅದ್ಭು ನಾವು ಉತ್ಸವ ಉತ್ಸವ ಅಂತೆಲ್ಲ ಹೇಳ್ತೀವಿ ನನಗೆ ಯಾರೋ ಹೇಳಿದ್ರು ಕೆಲವರು ಉಸ್ತವ ಅಂತ ಹೇಳ್ತಾರಲ್ಲ ಅದಕ್ಕೆ ಯಾರೋ ಹೇಳಿದ್ರು ನೋಡಿ ಉಸ್ತವ ಅಂದರೆ ಕನ್ನಡ ಅದು ಉತ್ಸವ ಅಂದರೆ ಸಂಸ್ಕೃತ ಅಂತಂದ್ಬಿಟ್ಟು ಆ ಪದ ಬಂದಿರೋದು ಆ ಪದ ಬಂದಿರೋದು ಹೀಗೆ ಸೂ ಅಂತ ಧಾತು ಇರೋ ಅದರಿಂದ ಸವ ಅನ್ನೋ ಪದ ಬಂದಿರೋದು ಸವ ಅನ್ನೋದಕ್ಕೆ ಎರಡು ಅರ್ಥ ಇದೆ ಒಂದು ಯಜ್ಞ ಅಂತಂದ್ಬಿಟ್ಟು ಯಜ್ಞ ಸವ ಅಂತಲೇ ಅಮರಕೋಶದಲ್ಲಿ ಪಠಿತವಾಗಿರೋದು ಇನ್ನೊಂದು ಸವ ಅಂತಂದರೆ ಜನ್ಮ ಕೊಡುವುದು ಅನ್ನುವಂಥದ್ದು ಪ್ರಸವ ಅನ್ನೋದ್ರಲ್ಲಿ ಕೂಡ ಆ ಪದವನ್ನು ನಾವು ಕೇಳ್ತೀವಿ ಹೀಗೆ ಈ ಸೃಷ್ಟಿ ಅನ್ನುವಂಥದ್ದೇ ಯಜ್ಞಮಯವಾಗಿರೋದು ಅನ್ನೋದನ್ನು ಕೂಡ ಈ ಒಂದೇ ಪದ ಯೂಸ್ ಫಾರ್ ಬೋತ್ ಅದು ಧ್ವನಿಸುತ್ತೆ ತುಂಬ ಚೆನ್ನಾಗಿತ್ತು ಸಂಸ್ಕೃತ ಭಾಷೆಯಲ್ಲಿ ಹೀಗಿರೋ ಹಾಗೆ ಅದು ಎಷ್ಟೆಷ್ಟು ಲೆವೆಲ್ಗಳಿಗೆ ಒಟ್ಟೊಟ್ಟಿಗೆ ಅಪ್ಲೈ ಆಗುತ್ತೆ ಅಂತ ಇದನ್ನು ಇದಕ್ಕೆ ಈ ಸವ ಅನ್ನೋ ಒಂದು ಪದಕ್ಕೇನೆ ಈ ಇರೋದನ್ನೇ ಭಗವದ್ಗೀತೆ ಒಂದು ಭಾಷ್ಯವಾಗಿ ಹೇಳಿದೆ ಅಂತ ಹೇಳ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ಸಹಯಜ್ಞಾ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯಶವೋಸ್ತು ಇಷ್ಟಕಾಮಧುಕ್ ಅಂತ ಭಗವದ್ಗೀತೆಯಲ್ಲಿ ಮಾತು ಬರುತ್ತೆ ಅಲ್ಲಿ ಕೃಷ್ಣ ಅವನು ಏನು ಏನಂತಂದರೆ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಬ್ರಹ್ಮ ಸಹಯಜ್ಞಾ ಸೃಷ್ಟ್ವ ಯಜ್ಞದೊಂದಿಗೇನೇ ಅವರನ್ನು ಸೃಷ್ಟಿ ಮಾಡಿರುವಂಥದ್ದು ಯಜ್ಞಗಳೊಂದಿಗೇನೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅಂತ ಅಂದರೆ ತತ್ವ ಅನ್ನುವಂಥದ್ದನ್ನು ಮತ್ತು ಸೃಷ್ಟಿ ಅನ್ನುವಂಥದ್ದನ್ನು ಕೂಡ ಎರಡೂ ಒಟ್ಟಿಗೆ ಹುಟ್ಟಿರುವಂಥದ್ದು ಸಹಜ ಅಂತ ಹೇಳಿದರೆ ಯಾವುದಕ್ಕೆ ಅವರು ಹೇಳಬಹುದಾದರೆ ಇದಕ್ಕೆ ಹೇಳುವಂಥದ್ದು ಎರಡೂ ಒಟ್ಟಿಗೆ ಹುಟ್ಟಿರುವಂಥದ್ದು ಅಂದರೆ ನಮ್ಮ ಜೀವನವೇನೆ ಸಹಜವಾದ ಜೀವನ ಯಾವಾಗ ಆಗುತ್ತೆ ಅಂತಂದರೆ ಅದುವೇ ಯಜ್ಞಮಯವೇ ಆಗಿದ್ದಾಗ ಆ ಜೀವನ ಸರಿ ಹೋಗುವಂಥದ್ದು ಅದಿಲ್ಲದೆ ಹೋದ ಪಕ್ಷದಲ್ಲಿ ಯಾರ ಜೀವನ ಯಜ್ಞಮಯವಾಗಿಲ್ಲವೋ ಅದರ ಬಗ್ಗೆ ಭಗವದ್ಗೀತೆಯಲ್ಲೇ ಹೇಳುವಂಥದ್ದು ಅಂಥವ್ರಿಗೆ ಇಹೂ ಇಲ್ಲ ಪರವೂ ಇಲ್ಲ ಅನ್ನೋ ಮಾತನ್ನು ತುಂಬ ಚೆನ್ನಾಗಿ ಹೇಳುತ್ತೆ ಅದರ ಬಗ್ಗೆ ಹೇಳಿದರೆ ತುಂಬ ಆ ವಿಸ್ತಾರಕ್ಕೆ ಹೊರಟೋಗುತ್ತೆ ಆದರೆ ಈ ಒಂದು ಮಾತಿನಲ್ಲಿ ನಾವು ಗಮನಿಸ್ಕೊಡ್ಬಹುದು ಮತ್ತು ಸೂತೆ ಅಂದರೆ ಹೆರುವುದು ಅಂತಂದ್ಬಿಟ್ಟು ಉತ್ಸೂತೆ ಹರ್ಷಂ ಇತಿ ಉತ್ಸವ ಅಂತ ಯಾವುದು ನಮಗೆ ಹರ್ಷವನ್ನು ಉಂಟು ಮಾಡುತ್ತೆ ಹರ್ಷ ಅಂದರೆ ಕೇವಲ ಲೌಕಿಕವಾದ್ದಲ್ಲ ಅರ್ಥದಲ್ಲೂ ಈ ಪದವನ್ನು ಬಳಸುವಂಥದ್ದು ಉಂಟು ಕಾಳಿದಾಸನ ಶಾಕು ಅಂತಲ್ಲದಿಲ್ಲಿ ಉತ್ಸವಪ್ರಿಯ ಹಾಕಲು ಮನುಷ್ಯ ಅಂತಂದ್ಬಿಟ್ಟು ಪಿಳ್ಯ ನೆವಹ ಮಾಡಿಕೊಂಡು ಒಂದು ಸೆಲೆಬ್ರೇಷನ್ ಏನೋ ಒಂದು ಮಾಡಬೇಕು ಅಂತಂದ್ಬಿಟ್ಟು ಆಸೆ ಪಡ್ತೀವಿ ಅಂತ ಯಾರೋ ಒಬ್ಬ ಹೋಗ್ಬಿಟ್ಟು ಹೇಳ್ದಂತೆ ಏನೋ ಪರೀಕ್ಷೆಯಲ್ಲಿ ರಿಸಲ್ಟ್ ಬಂತಲ್ಲ ಪಾಸ್ ಆಯ್ತಲ್ಲ ಸ್ವೀಟ್ಸ್ ಕೊಡಿಸೋ ಅಂದಂತೆ ಓ ಇಲ್ಲ ಕಣೋ ಪಾಸಾಗಿಲ್ಲ ಕಣೋ ಫೇಲ್ ಆಗ್ಬಿಟ್ಟಿದೆ ಅಂತೆ ಹಂಗಾರೆ ಖಾರ ಕೊಡಿಸೋ ಅನ್ನಂತೆ ಅಂದರೆ ಏನಾದರೂ ಒಂದು ಕಾರಣ ಇಟ್ಕೊಂಡು ಪಿಳ್ಳೆ ನೆವನಾದ್ರೂ ಇಟ್ಕೊಂಡು ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಥರದ್ದು ಮನುಷ್ಯರಿಗೆ ಅದೊಂದು ಚಾಳಿ ಅದು ಸರಿ ಹೀಗಾಗಿ ಇಲ್ಲಿ ಹೇಳ್ತಿರುವಂತಹ ಹರ್ಷ ಅನ್ನುವಂಥದ್ದು ಆ ತರಹದ್ದಲ್ಲ ಇದು ಇದು ಆಂತರಂಗಿಕವಾಗಿರುವಂತಹದ್ದು ಅದರಲ್ಲಿ ಆ ಏನು ವಿಷ್ಣು ಪರಮೇ ಪದೇ ಮಧ್ಯ ಉತ್ಸಹ ಅಂತ ಒಂದು ಮಾತು ಬರುತ್ತೆ ಅದು ಆ ಪರಮ ಪದದಲ್ಲಿ ಹುಟ್ಟುವಂತಹ ಮಧುಮಯವಾದಂತಹ ಒಂದು ಬುಗ್ಗೆ ಅಂತಂಬಿಟ್ಟು ಉತ್ಸ ಅನ್ನುವಂಥ ಪದವನ್ನು ವೇದದಲ್ಲಿ ಬುಗ್ಗೆ ಎನ್ನುವ ಅರ್ಥದಲ್ಲಿ ಆನಂದದೆ ಚಿಲುಮೆ ಅದು ಅಂತ ಹೇಳುವಂತಹದ್ದು ಹಾಗೆ ಅಂಥದ್ದಕ್ಕೆ ಇದು ಒಯ್ಯೋ ಅಂಥದ್ದು ಆದ್ದರಿಂದ ಇದನ್ನು ಪರಮ ನಯೋತ್ಸವ ಕಾರಣಂ ಅಂತ ಹೇಳಿ ಹೇಳಿರುವಂಥದ್ದು ಮತ್ತು ಅಧ್ಯಾತ್ಮ ಮಾರ್ಗದಲ್ಲಿ ಒಬ್ಬ ಸರಿಯಾಗಿ ಸಂಚಾರ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಕೆಲವು ಇಂಡಿಕೇಶನ್ಸು ಕೂಡ ಕೊಟ್ಟಿರುವಂಥದ್ದು ಯಾವಾಗ ಯಾವಾಗ ಯಾವ ರೀತಿಯಾದಂತಹ ಅನುಭವಗಳು ಉಂಟಾಗುತ್ತೆ ಅಂತ ಹೇಳಿದರೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ರೂ ಕೂಡ ಮೊದಲು ಇದು ಗೋಚರವಾಗುತ್ತೆ ಆಮೇಲೆ ಇದು ಗೋಚರವಾಗುತ್ತೆ ಅನ್ನೋ ಲೆಕ್ಕಾಚಾರಗಳುಂಟು ಆದಾ ಅಗ್ನಿಮಂಡಲಂ ತದುಪರಿ ಸೂರ್ಯಮಂಡಲಂ ತನ್ಮಧ್ಯೆ ಸುಧಾಚಂದ್ರ ಮಂಡಲಂ ತನ್ಮಧ್ಯೆ ಅಖಂಡ ಬ್ರಹ್ಮತೇಜೋ ಮಂಡಲಂ ತದ್ ವಿದ್ಯುಲ್ಲೇಖಾವತ್ ಶುಕ್ಲಭಾಸ್ವರಂ ತದೇವ ಶಾಂಭವಿ ಲಕ್ಷಣಂ ಶಾಂಭವಿ ಮುದ್ರೆಯ ಬಗ್ಗೆ ಅಂತರ್ಲಕ್ಷ್ಯ ಬಹಿರ್ದೃಷ್ಟಿಗಳನ್ನು ಹೇಳಿದಂಥದ್ದು ಇಷ್ಟಿಷ್ಟು ಘಟ್ಟಗಳಲ್ಲಿ ಇಂಥ ಅನುಭವಗಳಾಗುತ್ತೆ ಅಂತ ಹೇಳಿ ಅದನ್ನು ತೋರಿಸುತ್ತೆ ಚಿತ್ರಗಳಲ್ಲಿ ಸಹ ಎಷ್ಟೋ ದೇವತಾ ಮೂರ್ತಿಗಳನ್ನು ತೋರಿಸ್ಬೇಕಾದ್ರೆ ಆ ಮೂರು ಮಂಡಲಗಳನ್ನು ಈ ಮಂಡಲ ಬ್ರಾಹ್ಮಣ ಉಪರಿಷತ್ತ ಹೆಸರು ಬಂದಿರುವಂತಹದ್ದೇ ಈ ಮೂರು ಮಂಡಲಗಳನ್ನು ಅದು ತೋರಿಸೋದ್ರಿಂದ ಹೀಗೆ ಚಂದ್ರಮಂಡಲ ಸೂರ್ಯಮಂಡಲ ಮತ್ತು ಅಗ್ನಿಮಂಡಲ ಈ ಮೂರನ್ನ ಇಟ್ಟುಕೊಂಡು ಅದಿರೋವಂಥದ್ದು ಹಾಗಾಗಿ ಅದರಲ್ಲಿ ಆ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಅದು ಅಂಕುರ ರೂಪವಾಗಿಯೋ ಇನ್ನೊಂದು ರೀತಿಯಲ್ಲಿ ಬೀಜ ರೂಪವಾಗಿಯೂ ಇರೋವಂಥದ್ದನ್ನು ಆ ಒಳಗಡೆ ಹೇಳುತ್ತೆ ಅದನ್ನು ಇದರಲ್ಲಿ ಈ ಭಾಷ್ಯದಲ್ಲಿ ಹೇಳಿದೆ ಅದನ್ನು ಇದಕ್ಕೆ ಉಪನಿಷತ್ತನ್ನು ತಗೊಂಬಂದು ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ನೀವಾರಶೋಕ ಬುತ್ತನ್ಮೇ ಪೀತಾ ಭಾಸ್ವತ್ಯಣೋಪಮಾತಸ್ಯ ಯಾ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಸಚಿವ ಸೇಂದ್ರ ಸೂಕ್ಷ್ಮ ಪರಮಸ್ವರಾಟ ಅನ್ನುವಂಥ ಮಂತ್ರಿನಲ್ಲಿ ತೋರಿಸಿ ಹಾಗೆ ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ಅಂತಂದ್ಬಿಟ್ಟು ನೀಲತೋಯದ ಅಂತಂದರೆ ಕಪ್ಪು ಮೋಡ ಅದರ ಮಧ್ಯದಲ್ಲಿರುವಂತಹ ಮಿಂಚು ಯಾವ ರೀತಿಯೋ ಆ ರೀತಿ ತೋರಿಸೋಂಥ ತೋರೋ ಅಂಥದ್ದು ಅಂತಂದ್ಬಿಟ್ಟು ಇದೆಲ್ಲನೂ ಕೂಡ ಈ ಆಂತರಂಗಿಕ ಅನುಭವಗಳೇನಾದರೂ ಅದರ ಒಂದು ಸವಿ ಒಂದು ಚೂರು ಉಂಟಾಗ್ಬಿಟ್ರೆ ಬಾಹ್ಯಲ್ಲಿರುವಂಥ ಎಷ್ಟೆಷ್ಟೋ ಸನ್ನಿವೇಶಗಳನ್ನು ನೋಡ್ತಾ ಇದ್ದಂಗೆನೇ ಮನಸ್ಸು ಅಂತರಂಗದ ಸ್ಫೂರ್ತಿ ಕಡೆಗೆ ಎಳೆದು ಉದಾಹರಣೆಗೆ ಅತ್ಯಂತ ವಿಚಿತ್ರ ಅನ್ನಿಸ್ಬಹುದು ಇದು ಮತ್ತು ಸಿಲ್ಲಿ ಅಂತ ಅನಿಸ್ಬಹುದು ಅಂಥ ಒಂದು ಅನುಭವ ರಾಮಕೃಷ್ಣ ಪರಮಹಂಸರಿಗೆ ಆಗುವಂಥದ್ದು ಏನಪ್ಪ ಅಂದರೆ ಒಂದು ಮರದಡಿನಲ್ಲಿ ಒಬ್ಳು ಇಂಗ್ಲೀಷ್ ಲೇಡಿ ಅವಳು ಸಿಗರೇಟ್ ಸೇತಾ ನಿಂತಿದ್ದಾಳೆ ಅದು ನೋಡ್ಬಿಟ್ಟು ಅವ್ರಿಗೆ ಮನಸ್ಸು ಥಟ್ಟರೆ ಅಂತರ್ಮುಖವಾಗಿ ಹೋಗಿ ಅಯ್ಯಯ್ಯೋ ಯಾರೋ ವೈಟ್ ವುಮನ್ ಸಿಗರೇಟ್ ಸೇತಾ ನಿಂತಿದ್ರೆ ಅವ್ರಿಗೆ ಈ ಥರ ಅನುಭವ ಆಗಬೇಕಾ ಅಂತರಂಗದ ಸ್ಫೂರ್ತಿ ಹಾಗೆ ಉಕ್ಕಬೇಕಾ ಅಂತ ಕೇಳಿದರೆ ಅದಕ್ಕೆ ಕಾರಣ ಏನು ಅಂತಂದರೆ ಅವಳು ಕಾಲ್ ಮೇಲೆ ಕಾಲು ಅದು ಕೃಷ್ಣನ ತ್ರಿಭಂಗಿಯ ನಿಲುವನ್ನು ಅವರಿಗೆ ಸ್ಮರಣೆಗೆ ತಂದಿದೆ ಅದು ಅಷ್ಟ ಒಂದು ಅವನಿಗೆ ಏನೋ ಒಂದು ಔಟ್ಲೈನ್ ಸಿಕ್ಬಿಟ್ರೆ ಕೂಡ ಮನಸ್ಸು ಒಳಕ್ಕೆ ಚಿಮ್ಮದಿಕ್ಕಿ ಕಾಯ್ತಾ ಇರುತ್ತೆ ಅದು ಆ ಪೂರ್ವಾನುಭವದ ಸ್ಮರಣೆ ಅದನ್ನು ಹಾಗೆ ಅಂತಹ ಉತ್ಸೇಕವನ್ನು ಉತ್ಸವವನ್ನು ಅದು ಉಂಟು ಮಾಡುವಂಥದ್ದಾಗಿರುತ್ತೆ ಇದೆಲ್ಲ ಅದರ ಅನುಭವದ ರುಚಿ ಏನೂ ಇಲ್ಲದೆ ಹೋದ ಪಕ್ಷದಲ್ಲಿ ಹೊರಗಡೆ ಎಂಥ ಸನ್ನಿವೇಶ ನೋಡಿದ್ರೂ ಅದ್ರ ಬಗ್ಗೆ ಏನು ಅನಿಸೋದೇ ಇಲ್ಲ ಹಾಗಿರುತ್ತೆ ಹಾಗೆ ಇಲ್ಲಿ ಆ ಮೋಡ ಕಪ್ಪು ಮೋಡ ಅದರಲ್ಲಿ ಮಧ್ಯಲ್ಲಿ ಬರುವಂತಹ ಮಿಂಚು ಇಷ್ಟೇ ಸಾಕು ಪರಮಾನುಭವದ ಒಂದು ಪ್ರತೀಕವೇ ಅದು ಅಂತ ಹೇಳಿ ತೋರಿಸುವಂಥದ್ದು ಇದಲ್ಲದೇ ಯೋಗ ಮಾರ್ಗದಲ್ಲಿ ಕ್ರಮಿಸ್ತಾ ಇರಬೇಕಾದ್ರೆ ಮೂರು ಅನುಭವಗಳು ಮೂರು ದೃಷ್ಟಿಗಳು ಉಂಟಾಗತ್ತೆ ಅಂತಂದ್ಬಿಟ್ಟು ಈ ಉಪನಿಷತ್ತು ಹೇಳುತ್ತೆ ಅದಕ್ಕೆ ಅಮಾದೃಷ್ಟಿ ಪ್ರತಿಪದ ದೃಷ್ಟಿ ಪೂರ್ಣಿಮಾ ದೃಷ್ಟಿ ಅಂತಂದ್ಬಿಟ್ಟು ಮೂರು ದೃಷ್ಟಿಗಳನ್ನು ಹೇಳುತ್ತೆ ಕಣ್ಣುಗಳು ಪೂರ್ತಿ ಮುಚ್ಚಿದ್ದಾಗ ಆಗುವಂತಹ ಅನುಭವಕ್ಕೆ ಅಮಾದೃಷ್ಟಿ ಅಂತಲೂ ಅರ್ಧೋನ್ಮೀಲಿತವಾಗಿದ್ದೀರಿ ಅದಕ್ಕೆ ಪ್ರತಿಪದ ದೃಷ್ಟಿ ಅಂತಲೂ ಸರ್ವೋನ್ಮೀಲನವಾಗಿದ್ದ ಪಕ್ಷದಲ್ಲಿ ಪೂರ್ಣಿಮಾ ದೃಷ್ಟಿ ಅಂತಂದ್ಬಿಟ್ಟು ಈ ಮೂರು ದೃಷ್ಟಿಗಳನ್ನು ಹೇಳುವಂತಹದ್ದು ಇದಕ್ಕೆ ಅಭ್ಯಾಸ ಕ್ರಮಗಳನ್ನು ಹೇಳುವಂತಹದ್ದು ಇಷ್ಟೆಲ್ಲ ಇದೆ ಮತ್ತು ಇದರಲ್ಲಿ ಆ ಅಮನಸ್ಕ ಪೂಜಾ ಅನ್ನುವಂಥ ಒಂದು ವಿಶೇಷವಾದ ಘಟ್ಟವನ್ನು ಹೇಳುತ್ತೆ ಬಹಳ ಆಶ್ಚರ್ಯಕರವಾದಂಥದ್ದು ಅದ್ಭುತವಾದ್ದಿದು ಅದರಲ್ಲಿ ಪ್ರಾಣಾಪಾನಗಳ ಏಕತೆಯನ್ನು ಸಾಧಿಸಬೇಕು ಪ್ರಾಣಾಪಾನೆಯವರ ಐಕ್ಯಂ ಕೃತ್ವ ಇದು ಸಾಧಿತವಾಗುವಂತಹದ್ದು ಕೂಡ ಒಂದು ಕುಂಭಕ ಅವಸ್ಥೆಯಲ್ಲಿ ಕೇವಲ ಕುಂಭಕ ಅನ್ನುವಂಥ ಒಂದು ಅವಸ್ಥೆ ಉಂಟು ಯೋಗ ತಾರಾವಳಿಯಲ್ಲಿ ಇದರ ಬಗ್ಗೆ ಬಹಳ ವಿಶೇಷವಾಗಿ ಕೇವಲ ಕುಂಭಕ ಅನ್ನೋದು ಏನು ಅನ್ನೋದನ್ನು ತುಂಬ ಇದರ ರಾಮಿಫಿಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದೆ ನಾಸಾಗ್ರ ದರ್ಶನ ದೃಢ ದ್ವಿಕರಾಂಗುಲಿ ಭೀ ಷಣ್ಮುಖೀಕರಣೇನ ಷಣ್ಮುಖಿ ಮುದ್ರೆ ಅನ್ನೋದನ್ನು ಕೂಡ ಯೋಗಶಾಸ್ತ್ರದಲ್ಲಿ ಹೇಳ್ಕೊಡ್ತಾ ಇರೋದನ್ನ ಪ್ರಾಣವಧ್ವನಿ ನಿಶಮ್ಯ ಮನಸ್ಸತ್ರ ಲೀನಂಭವತಿ ಮನಸ್ಸು ಅಲ್ಲಿ ಲಯವನ್ನು ಹೊಂದುತ್ತೆ ಪ್ರಾಣಾಪಾನಗಳ ಈ ಏಕತೆಯ ವಿಷಯವನ್ನು ಭಗವದ್ಗೀತೆಯಲ್ಲಿ ಕೂಡ ಬೇಕಾಷ್ಟು ಹೇಳಿದೆ ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡೋದು ಅಪಾನದಲ್ಲಿ ಪ್ರಾಣವನ್ನು ಹೋಮ ಮಾಡೋದು ಅನ್ನುವಂತಹ ಮಾತುಗಳನ್ನೆಲ್ಲ ಕೂಡ ಅದರಲ್ಲಿ ಹೇಳಿ ತೋರಿಸಿದೆ ಇಂತಹ ಒಂದು ವಿಶೇಷವಾದಂತಹ ಪೂಜೆಯನ್ನು ಇದರಲ್ಲಿ ಹೇಳಿದೆ ಎಂತಹ ಅದ್ಭುತವಾದ ಪೂಜೆ ನೋಡಿ ಇದು ನಮಗೆಲ್ಲ ಲೋಕದಲ್ಲಿ ನಾವು ಮಾಡುವಂಥ ಪೂಜೆಗಳು ನಮಗೆ ಗೊ ಗೊತ್ತು ಭಗವಂತನಿಗೆ ಆಸನ ಕಲ್ಪನೆ ಅವನಿಗೆ ಪಾದ್ಯಾದಿಗಳನ್ನು ಕೊಡುವಂಥದ್ದು ಇತರ ಈ ಥರದ್ದೆಲ್ಲ ನಾವು ಈ ಪೂಜೆಗಳ ಬಾಹ್ಯ ಕ್ರಮಗಳನ್ನ ನೋಡ್ತೀವಿ ಇಲ್ಲಿ ಎಲ್ಲೂ ಕೂಡ ಆಂತರಂಗಿಕವಾಗಿ ಆಗುವಂತಹ ಒಂದು ಮಾನಸ ಪೂಜೆಯ ಲಕ್ಷಣವನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ತಸ್ ನಿಶ್ಚಿಂತತಾ ಧ್ಯಾನಂ ನಾವು ಸಾಮಾನ್ಯವಾಗಿ ಧ್ಯಾನ ಅಂದರೆ ಧೈ ಧಾತುವಿಗೆ ಚಿಂತೆ ಮಾಡೋದು ಅಂತಲೇ ಅರ್ಥ ಅದು ಆದರೆ ಇಲ್ಲಿ ಯಾವುದರ ಬಗ್ಗೆಯೂ ಯೋಚನೆ ಮಾಡ್ತಾ ಇಲ್ಲದೇ ಇರುವಂತಹದ್ದೇನೇ ಧ್ಯಾನ ಅಂದ್ರೆ ತಸ ನಿಶ್ಚಿಂತತಾ ಧ್ಯಾನಂ ಸರ್ವಕರ್ಮ ನಿರಾಕರಣಂ ಆವಾಹನಂ ಎಲ್ಲ ಕರ್ಮಗಳನ್ನು ಬಿಟ್ಟಿರುವಂತಹದ್ದು ಅದು ಆವಾಹನ ನಿಶ್ಚಯ ಜ್ಞಾನಂ ಆಸನಂ ಉನ್ಮನಿ ಭಾವ ಪಾದ್ಯಂ ಇರಲಿ ಉನ್ಮನಿ ಅವಸ್ಥೆ ಮನೋನ್ಮನಿ ಅವಸ್ಥೆ ಸಮುನ್ಮನಿ ಅವಸ್ಥೆ ಇಂಥ ಅನೇಕ ವಿಶೇಷವಾದ ಮನಸ್ಥಿತಿಗಳನ್ನ ಆಂತರಂಗಿಕವಾದಂತಹ ವಿಶೇಷ ಸ್ಥಿತಿಗಳು ಇವುಗಳೆಲ್ಲನೂ ಕೂಡ ಅದನ್ನು ಹೇಳುತ್ತೆ ಅದುವೇ ಪಾದ್ಯ ಸದಾ ಅಮನಸ್ಕಂ ಅರ್ಘ್ಯಂ ಸದಾ ದೀಪ್ತಿ ಆಚಮನಂ ಅಪಾರಾಮೃತ ವೃತ್ತಿ ಸ್ನಾನಂ ನಮ್ಮ ಮನಸ್ಸಿನಲ್ಲಿ ಅಮೃತದ ಒಂದು ಅಮೃತದಿಂದ ತೊಯ್ದಂತೆ ಆಗುವಂತಹ ಒಂದು ಅನುಭವ ಅದನ್ನೇ ಸ್ನಾನ ಅಂತ ಹೇಳುವಂಥದ್ದು ಸರ್ವಾತ್ಮ ಭಾವನಾ ಗಂಧ ದೃಕ್ಸ್ವರೂಪ ಅವಸ್ಥಾನಂ ಅಕ್ಷತಾ ಚಿದಾಪ್ತಿ ಪುಷ್ಪಂ ಚಿದಗ್ನಿ ಸ್ವರೂಪಂ ಧೂಪ ಚಿದಾದಿತ್ಯ ಸ್ವರೂಪಂ ದೀಪ ಅಂದರೆ ಚಿತ್ ಅನ್ನೋ ಪದಕ್ಕೆ ಜ್ಞಾನ ಅನ್ನೋ ಅರ್ಥ ಜ್ಞಾನಸೂರ್ಯನ ಸ್ವರೂಪವಾಗಿರುವಂತಹದ್ದು ದೀಪ ಪರಿಪೂರ್ಣ ಚಂದ್ರಾಮೃತಸ್ ಏಕೀಕರಣ ನೈವೇದ್ಯಂ ನಿಶ್ಚಲತ್ವ ಪ್ರದಕ್ಷಿಣಂ ನಿಶ್ಚಲವಾಗಿರುವಂತಹದ್ದೇನೇ ಪ್ರದಕ್ಷಿಣವಾಗುತ್ತೆ ಎಲ್ಲ ಪ್ಯಾರಾಡಾಕ್ಸ್ಗಳು ಸೋಹಂಭಾವೋ ನಮಸ್ಕಾರ ನಮಸ್ಕಾರ ಅಂತ ನಾವು ನಾನು ನಿನಗೆ ನಮಸ್ಕಾರ ಮಾಡ್ತೀನಿ ನೀನು ನನಗಿಂತ ದೊಡ್ಡವನು ನಾನು ಎಷ್ಟರವನು ಅನ್ನೋಂಥ ಭಾವನೆಯೆಲ್ಲ ಇಟ್ಕೊಂಡು ಮಾಡಿ ಮಾಡುವಂಥದ್ದು ಇಲ್ಲಿ ಬರುವಂಥದ್ದು ಸೋಹಂಭಾವೋ ನಮಸ್ಕಾರ ಮೌನಂ ಸ್ತುತಿ ಮೌನವಾಗಿರುವಂಥದ್ದು ಅದೇ ಸ್ತುತಿ ವಾಸ್ತವವಾಗಿ ಮನಸ್ಸು ಅಷ್ಟು ಅಂತರ್ಮುಖವಾಗಿ ಹೋಗಿಬಿಟ್ಟಾಗ ಮಾತೇ ಹೊರಡೋದಿಲ್ಲ ಅದು ಮಾತು ಆಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಮಾತು ಹೊರಡದ ಸ್ಥಿತಿಯಾಗಿರುತ್ತೆ ಅದು ಅಂಥದ್ದು ಇದಕ್ಕೆಲ್ಲ ನಾವು ಜ್ಞಾಪಿಸ್ಕೊಳ್ಬೇಕಾದ್ದು ಅಂದರೆ ಒಂದು ಅನಾಲಜಿ ಒಂದು ರಫ್ ಅನಾಲಜಿ ಅಂತಂದರೆ ನಮಗೆ ನಿದ್ರಾವಸ್ಥೆಯಿಂದ ಸಡನ್ನಾಗಿ ನಾವು ಎದ್ದರೆ ಹೇಗೆ ನಮ್ಮ ವಾಕ್ ಪ್ರವೃತ್ತಿಯಾಗಲಿ ಹಸ್ತಾದಿ ಪ್ರವೃತ್ತಿಗಳಾಗಲಿ ಯಾವುದು ಸಡನ್ನಾಗಿ ಉಂಟಾಗೋದಿಲ್ಲ ಸ್ವಲ್ಪ ಒಂಚೂರಾದರೂ ಟೈಮ್ ಬೇಕು ಅದಕ್ಕೆ ಹಾಗಿರುವಂಥದ್ದು ಕಾಳಿದಾಸ ತನ್ನ ಕುಮಾರಸಮೂದಲ್ಲಿ ಶಿವನ ತಪಸ್ಸನ್ನು ವರ್ಣನೆ ಮಾಡ್ತಾ ಅದನ್ನು ಹೇಳ್ತಾನ ಅವನು ಏನು ಏನಂತ ಕೇಳಿದರೆ ಶಿವನಿಗೇನೆ ಆಗಿದ್ದಂಥ ಅವನಿಗೆ ಆಗೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಆಯಿತು ಅಂತ ಅಂದ್ಬಿಟ್ಟು ಕಾಳಿದಾಸ ವರ್ಣನೆ ಮಾಡ್ತಾನೆ ಅದನ್ನು ಅಂತ ಅಂತಂದ್ಬಿಟ್ಟು ಒಂದು ಪದಾನ ಉಪಯೋಗಿಸ್ತಾನ ವಿಹೇಗೋ ಕಷ್ಟದಿಂದ ಅವನು ಬಹಿರ್ಮುಖನ ಆದ ಅಂತ ಹೇಳುವಂಥದ್ದು ಒಳಗಡೆಯ ಸೆಳೆತ ಅಷ್ಟು ಪ್ರಬಲವಾಗಿರುವಂಥದ್ದು ಸರ್ವಸಂತೋಷೋ ವಿಸರ್ಜನಂ ಇತಿ ಏನು ವೇದ ಅಂತ ಹೇಳಿಬಿಟ್ಟು ಅದಕ್ಕೆ ಶಂಕರವರು ಏವಂ ಸರ್ವಪೂರ್ಣ ರಾಜಯೋಗಿನಃ ಸರ್ವಾತ್ಮಕತ್ವಂ ಪೂಜಾ ಸ್ಯಾತ್ ಯೋಗಿಯ ಸರ್ವಾತ್ಮಕತೆಯೇನೇ ಇಲ್ಲಿ ಪೂಜೆ ಅಂತ ಅಂತ ನಾವು ಮಹಾನಾರಾಯಣದಲ್ಲಿ ಇದೇ ರೀತಿಯಾದಂತಹ ಒಂದು ಆಂತರಿಕವಾದ ಯಜ್ಞದ ಮಾತುಗಳನ್ನು ಓದ್ತೀವಿ ನಾವು ಅದನ್ನು ಹೆಚ್ಚು ಹೇಳದಕ್ಕೆ ಹೋಗೋದಿಲ್ಲ ತಸ್ಯ ಏಂ ವಿಧುಷೋ ಯಜ್ಞ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ಮಧ್ಯಂ ಉರೋ ವೇದಿರು ಲೋಮಾನಿ ಬರ್ಹಿ ವೇದಶಿಖ ಹೃದಯ ಯೂಪಃ ಕಾಮ ಆಜ್ಯಂ ಮನ್ಯುಸ್ ಮನ್ಯು ಪಶು ತಪೋಗ್ನಿಹಿ ದಮಶ್ರಮಯಿತ ದಕ್ಷಿಣಾವ್ಘೋತ ಉತ್ ಉದ್ಘಾತ ಚಕ್ಷುರಧ್ವರಿಯುರ್ ಮನೋಬ್ರಹ್ಮ ಶ್ರೋತ್ರ ಹದಿನಾರು ಪಾಯಿಂಟ್ಗಳನ್ನು ಒಂದು ಎಗ್ಗಿದಲ್ಲಿ ಆಗುವಂಥ ಹದಿನಾರು ಅಲ್ಲಿ ಹೇಳಿದೆ ಇಲ್ಲೂ ಕೂಡ ಷೋಡಶ ಪೂ ಪೂಜಾತ್ಮಕವಾಗಿ ಇಲ್ಲಿ ಇಲ್ಲಿ ಹೇಳಿರುವಂಥದ್ದು ಹದಿನಾರು ಹೀಗೆ ಇದನ್ನು ಹೇಳಿ ಶಂಕರ ಭಗವತ್ಪಾದ ಭಾ ಭಾಷೆಯನ್ನು ಭರಿತ ಸ ಏವ ಅಂದರೆ ಈ ಅಮನಸ್ಕ ರಾಜಯೋಗ ಇದೇನೇ ರಾಜಯೋಗ ಅಂತ ಅಮನಸ್ಕವೇ ರಾಜಯೋಗ ಅಂತ ಲಕ್ಷಣಂ ಅತಿ ವಿಚಿತ್ರ ಉಚ್ಯತೆ ಅಂತ ಹೇಳಿ ಅವರು ಒಂದು ಇನ್ನೊಂದು ಅಂತ ಅಂತರಂಗ ಆಂತರಂಗಿಕವಾದ ಪೂಜೆಯ ಕ್ರಮವನ್ನು ಅವರು ವರ್ಣನೆ ಮಾಡ್ತಾರೆ ಯೋಗ ಜ್ಯೋತಿಕುಂಡೆ ಚಿತ್ವಾ ಚಿತ್ತಾಧ್ವರ್ಯುಣ ಬುದ್ಧಿ ಹೋತ್ರ ಸಹ ಮನೋ ಯಜಮಾನ ಪ್ರಾಣೇಂದ್ರಿಯಾಣಿ ಹವೀಂಶಿ ಹುನೇತ್ ಅಂತಂದ್ಬಿಟ್ಟು ಅಂದರೆ ಯೋಗವೆಂಬುದೇ ಒಂದು ಜ್ಯೋತಿ ಕುಂಡ ಚಿತ್ತವೇ ಅಧ್ವರ್ಯು ಬುದ್ಧಿಯೇ ಅದಕ್ಕೆ ಹೋತ್ರ ಅಹಂಕಾರವೇ ಉದ್ಗಾತ್ರಿ ಇದೆಲ್ಲನೂ ಕೂಡ ಹೋತ್ರ ಅಧ್ವರ್ಯು ಉದ್ಗಾತ್ರಿ ಇದೆಲ್ಲನೂ ಕೂಡ ಮೂರು ಮೂರು ಆ ಮೂರು ವೇದಗಳಲ್ಲಿ ಸ್ಪೆಷಲಿಸ್ಟ್ಗಳು ಅವರಲ್ಲೂ ಕೂಡ ಯಜಮಾನ ಮನಸ್ಸೇ ಯಜಮಾನ ಪ್ರಾಣೇಂದ್ರಿಯಾಣಿ ಹವೀಂಶಿ ಈ ಪ್ರಾಣ ಮತ್ತು ಇಂದ್ರಿಯಗಳೇನೆ ಈ ಹವಿಸ್ಸುಗಳಾಗಿ ಹೊನೇ ಅಂದರೆ ಹೋಮವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಇದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ ಅನೇನ ಯೋಗೇನ ನಿರ್ಮಲಾತ್ಮಭೂತ ಯಜಮಾನ ಸರ್ವೈ ರೂಪಾಸ್ಯೋ ಭವತಿ ಇದರಿಂದ ಯಜಮಾನನು ಸರ್ವದೇವರೂಪನಾಗಿ ಸರ್ವರಿಂದಲೂ ಉಪಾಸಿನಾಗ್ತಾನೆ ಅಂತ ಹೇಳಿಬಿಟ್ಟು ಆ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರು ಒಂದು ಇದನ್ನು ಆತ್ಮಲಿಂಗಾರ್ಚನ ಅನ್ನುವಂಥ ಒಂದು ಇದನ್ನು ರೂಪಕವನ್ನು ಕೊಡ್ತಾರೆ ನಾವು ಹೊರಗಡೆ ಪುಷ್ಪಗಳಿಂದ ಭಗವಂತನ ಪೂಜೆಯನ್ನು ನಾವು ಮಾಡ್ತೀವಿ ಆದರೆ ಆಂತರಂಗಿಕವಾಗಿ ಮಾಡಿಕೊಳ್ಳುವಂತಹ ಪೂಜೆ ಅದು ಬೇರೆಯ ಕ್ರಮದ್ದು ಅದಕ್ಕೆ ಎಂಟು ಪುಷ್ಪಗಳು ಬೇಕು ಅಂತ ಹೇಳಿಬಿಟ್ಟು ಇದೆಲ್ಲ ಕೂಡ ಭಾವಾತ್ಮಕವಾದಂತಹ ಪುಷ್ಪಗಳು ಅಂತ ಹೇಳಿ ಹೇಳ್ತಾರೆ ಅದನ್ನ ಅಹಿಂಸಾ ಸರ್ವೇಂದ್ರೀಯ ನಿಗ್ರಹ ಅಧಿಕ ದಯಾಲುತ್ವಂ ಕ್ಷಮಾ ಸದಾಖಂಡ ಜ್ಞಾನಪೂರ್ಣತ್ವಂ ಸತ್ಯಂ ತಪೋನಿಷ್ಠ ಸರ್ವಜ್ಞತಾಚ ಇತ್ಯೇತೈ ಅಷ್ಟಪುಷ್ಪೈಹಿ ಆತ್ಮಲಿಂಗಾರ್ಚನ ಪರವು ರಾಜಯೋಗಿ ಭವತಿ ಅಂತ ಯಾವನ ರಾಜಯೋಗಿ ಆಗ್ತಾನೆ ಅಂತ ಹೇಳಿದ್ರೆ ಈ ತತ್ವಾತ್ಮಕವಾದಂತಹ ಭಾವಾತ್ಮಕವಾದಂತಹ ಪುಷ್ಪಗಳಿಂದ ಯಾರು ಭಗವಂತನನ್ನು ಅರ್ಚನೆ ಮಾಡ್ತಾರೋ ಅಂದರೆ ಹೊರಗಡೆ ಪುಷ್ಪಗಳಿಂದ ಅರ್ಚನೆ ಮಾಡಬಾರದು ಅಂತ ಅಲ್ಲ ಅದಕ್ಕೆ ಫಲ ಇಲ್ಲ ಅಂತ ಅಲ್ಲ ಅವುಗಳಿಂದಲೂ ಬರುತ್ತೆ ಪ್ರಯೋಜನ ಅನ್ನುವಂಥದ್ದು ಅದನ್ನು ಮಾಡಬೇಕಾದ್ದೇನೆ ಆದರೆ ಅದೇ ಸರ್ವಸ್ವ ಅಲ್ಲ ಅದು ನಿಜವಾಗ್ಲೂ ಯುಕ್ತವಾದ ಭಾವದಿಂದ ಮಾಡಿದ ಪಕ್ಷದಲ್ಲಿ ಇಲ್ಲಿ ಪರ್ಯವಸಾನವಾಗುತ್ತೆ ಇಲ್ಲೇ ಅದರ ತಾತ್ಪರ್ಯ ಮತ್ತು ಸಾಫಲ್ಯ ಐದಂಪರ್ಯಗಳು ಇಲ್ಲ ಇರೋವಂಥದ್ದು ಅಂತ ಹೇಳಿಬಿಟ್ಟು ಅದರಲ್ಲಿ ಭಾಷೆಯನ್ನು ಬರೆದಿದ್ದಾರೆ ಈ ಉಪನಿಷತ್ತು ನಾವು ಸಾಮಾನ್ಯವಾಗಿ ನಾವು ಕೇಳಿರುವಂತಹ ಅವಸ್ಥಾತ್ರಯ ಅಂತ ಯಾವುದನ್ನು ಹೇಳ್ತೀವೋ ಅದಕ್ಕೆ ವ್ಯತಿರಿಕ್ತವಾಗಿ ಐದು ಅವಸ್ಥೆಗಳನ್ನು ಹೇಳುತ್ತೆ ಜಾಗೃತ್ ಸ್ವಪ್ನ ಸುಷುಪ್ತಿ ತುರೀಯ ತುರೀಯಾತೀತ ಅನ್ನುವಂತಹ ಐದು ಅವಸ್ಥೆಗಳನ್ನು ಹೇಳುತ್ತೆ ಈ ಉಪನಿಷತ್ತಿನಲ್ಲಿ ಎಂತೆಂತಹ ನಾನು ಹೇಳಿದರೆ ನಮಗೆ ಎಷ್ಟು ಪೊಯಿಟಿಕ್ ಆಗಿ ವಿಷಯಗಳು ಬರುತ್ತೆ ಅಂತ ಹೇಳೋದಕ್ಕೆ ಇದರಲ್ಲಿ ಕೊಟ್ಟಿರುವಂಥವು ಕೆಲವು ಉಪಮೆಗಳನ್ನು ಮಾತ್ರ ಒಂದಿಷ್ಟು ಜ್ಞಾಪಿಸ್ಕೊಳ್ತೀನಿ ತ್ರಿಪುಟ್ಯಾಂ ನಿರಸ್ತಾಯಾಮ್ ತ್ರಿಪುಟಿಯ ಕ್ಷಯವಾದಾಗ ನೆನ್ನೆನೆ ಇದರ ಬಗ್ಗೆ ಹೇಳಿದೆ ನಾನು ಜ್ಞಾನ ಜ್ಞಾತೃ ಜ್ಞೇಯ ಇದು ತ್ರಿಪುಟಿ ಧ್ಯಾನ ಧ್ಯಾತೃ ಧ್ಯೇಯ ಇದೊಂದು ತ್ರಿಪುಟಿ ತ್ರಿಪುಟಿ ಅಂತಿದ್ರೆ ಮೂರು ಅದಕ್ಕೆ ಕೋಟಿಗಳಿರುವಂತಹದ್ದು ಹಾಗೆ ಧ್ಯಾನ ಮಾಡುವವನು ಧ್ಯಾತೃ ಯಾವುದನ್ನು ಧ್ಯಾನಸ್ತಾನೋ ಅದು ಧ್ಯೇಯ ಧ್ಯಾನ ಮಾಡುವಿಕೆ ಅನ್ನುವಂಥದ್ದು ಧ್ಯಾನ ಈ ಮೂರು ಕೂಡ ಒಂದಾಗ್ಬಿಟ್ಟಾಗ ಆ ತ್ರಿಪುಟಿಯನ್ನು ನಿರಸನ ಮಾಡಿದಾಗ ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ ಮಿಸ್ತರಂಗ ಸಮುದ್ರವತ್ತು ಸಮುದ್ರದಲ್ಲಿ ಒಂದು ಅಲೆ ಇಲ್ಲ ಅಂತ ಅಂದ್ಕೊಳ್ಳಿ ನಿಜವಾದ ಪೆಸಿಫಿಕ್ ಓಷನ್ ನಾವು ನಾವು ನೋಡುವಂಥ ಪೆಸಿಫಿಕ್ ಓಷನ್ನಲ್ಲಿ ಅಲೆಗಳಿಲ್ಲದೆ ಇರೋದಿಲ್ಲ ಅದು ಆದರೆ ನಿಜವಾದ ಹಾಗೆ ಶಾಂತವಾಗಿರುವಂತಹ ಸಮುದ್ರ ನಮಗೆ ಒಂದು ಲೋಟದಲ್ಲಿ ನೀರು ಇರೋದನ್ನ ಹಿಂಗೆ ಅಲಾಡಿಸ್ಬಿಟ್ರೆ ಅದರಲ್ಲಿ ಅಲೆ ಬರ್ತಾ ಇರುತ್ತೆ ಒಂದು ಶೋತಿ ಇರುತ್ತೆ ಒಂದು ತಟ್ಟೆ ಇಲ್ಲ ಅಲೆ ಸ್ವಲ್ಪ ಇನ್ನೂ ಜಾಸ್ತಿ ಸುಲಭವಾಗೂ ಬರ್ಬೋದು ಜಾಸ್ತಿ ಹೊತ್ತು ಇರಬಹುದು ಇನ್ನೂ ಒಂದು ಸರೋವರ ಅಂತ ಆಗ್ಬಿಟ್ರೆ ಒಂದು ಕಲ್ಲು ಹಾಕಿಬಿಟ್ರೆ ಥಿಯರಿಟಿಕಲಿ ಅನಂತ ಕಾಲದವರೆಗೂ ಅಲೆಗಳು ಬರ್ತಾ ಇರ್ಬೋದು ಅದರಲ್ಲಿ ಸಾಧಾರಣವಾಗಿ ಒಂದು ಎಷ್ಟೋ ಒಂದು ಎರಡು ನಿಮಿಷನೋ ಮೂರು ನಿಮಿಷ ಬಂದು ನಿಂತು ಹೋಗ್ಬಿಡುವಂಥದ್ದು ಅದರ ಸರ್ಫೇಸ್ ಏರಿಯಾ ವಿಸ್ತಾರವಾದಷ್ಟು ಆದಷ್ಟು ಅಲೆಗಳು ಬ ಬರೋದು ಸುಲಭ ಒಂದಿಷ್ಟು ಗಾಳಿ ಆಡಿದ್ರೆ ಸಾಕು ಸಮುದ್ರದಲ್ಲಂತೂ ಎಷ್ಟು ಅಲೆಗಳು ಸಮುದ್ರದಲ್ಲಿ ಯಾರೋ ಹೇಳಿರಂತೆ ಈ ಅಲೆಗಳೆಲ್ಲ ನಿಂತು ಹೋಗಲಿ ಆಮೇಲೆ ನೀರಿಗೆ ಇಳಿತೀನಿ ಅಂತಂದ್ಬಿಟ್ಟು ಯಾವತ್ತು ಇಳಿಯೋದು ಆದ್ದರಿಂದ ಈ ರೀತಿಯಾದಂತಹ ಮನಸ್ಸಿನಲ್ಲಿ ಅಲೆಗಳು ಅನ್ನೋದು ಕಂಟಿನ್ಯೂಸ್ ಆಗಿ ಬರ್ತಾ ಇರೋವಂಥದ್ದು ಸ್ವಾಮಿ ವಿವೇಕಾನಂದರ ರಾಜಯೋಗ ಪುಸ್ತಕದಲ್ಲಿ ಇದನ್ನು ಈ ಈ ಮೆಟಫರ್ನ ತುಂಬ ಚೆನ್ನಾಗಿ ಅವರು ವಿಸ್ತಾರ ಮಾಡಿ ಅದನ್ನ ಹೇಳಿದ್ದಾರೆ ಹಾಗೆ ಈ ಅನಂತವಾದ ಅಲೆಗಳು ಬರ್ತಾನೆ ಇರುವಂತಹದ್ದು ಮನಸ್ಸಿನ ಸ್ಥಿತಿ ನಮಗೆ ನಾವು ನಾವು ನಿಮ್ಮ ಇರುವಂತಹ ಸ್ಥಿತಿ ಆದರೆ ಜ್ಞಾನಿಯ ಸ್ಥಿತಿ ಯೋಗಿಯ ಸ್ಥಿತಿ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಸ್ತರಂಗ ಸಮುದ್ರವತ್ತು ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನಿವಾತಸ್ಥ ದೀಪವತ್ತು ಅದರಲ್ಲಿ ಒಂದೂ ಒಂದಿಷ್ಟು ಗಾಳಿ ಇಲ್ದಿರುವಂತಹ ದೀಪ ಅದು ಆಗಿರುವಂತಹದ್ದು ಮತ್ತು ಅಚಲ ಸಂಪೂರ್ಣ ಭಾವ ವಿಹೀನ ಕೈವಲ್ಯ ಜ್ಯೋತಿರ್ಭವತಿ ಈ ಸಂದರ್ಭದಲ್ಲಿ ನಾವು ಭಗವದ್ಗೀತೆಯ ಮಾತನ್ನು ಕೂಡ ನಾವು ಜ್ಞಾಪಿಸ್ಕೊಳ್ಬಹುದು ಅದರಲ್ಲಿ ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮ ಸ್ಮೃತ ಅಂತ ಹೇಳಿಬಿಟ್ಟು ಗಾಳಿಯೇ ಇಲ್ಲದಿರುವಂತಹ ಜಾಗದಲ್ಲಿ ನೋಡಿ ಹಿಂದೆ ಇಲ್ಲ ಕೂಡ ಸೂತಿಕಾ ಗೃಹ ಅಂದರೆ ಮಗುವನ್ನು ಹಡೆಯುವಂತಹ ಕೋಣೆ ಅದರಲ್ಲಿ ಹಿಂದೆ ಇದ್ದ ಕ್ರಮ ಅಂತ ಹೇಳಿದರೆ ಗೋಡೆಯಲ್ಲಿ ಒಂದು ತ್ರಿಕೋಣಾಕಾರದ ಒಂದು ಹೋಲ್ ಇರ್ತಾ ಇತ್ತು ಅದರಲ್ಲಿ ದೀಪವನ್ನು ಹಚ್ಚಿಟ್ಟಿರ್ತಾ ಇದ್ದರು ಅಂದರೆ ಇದು ಅಲ್ಲಿ ನಿವಾಸಸ್ಥವಾಗಿರುತ್ತೆ ಒಂದಿಷ್ಟು ಗಾಳಿ ಇರೋದಿಲ್ಲ ಅದರಲ್ಲಿ ಅದರ ದೀಪವನ್ನು ಹಚ್ಚಿಡಬೇಕಾದ್ರೆ ಅದು ಪ್ರಥಮ ಲಕ್ಷಣ ಅದು ಒಂದಿಷ್ಟು ಗಾಳಿ ಇರಬಾರ್ದು ಆ ನಿವಾತಸ್ಥವಾಗಿರುವಂತಹ ದೀಪದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವಂತಹದ್ದು ಆರಂಭದಲ್ಲಿ ಅದು ಅಭ್ಯಾಸಕ್ಕೆ ಒಂದು ಉಪಾಯವಾಗಿರುತ್ತೆ ಆಮೇಲೆ ನೋಡಿದ್ರೆ ಆಂತರಂಗಿಕವಾಗಿ ಅದೇ ಉಪಯವಾಗಿರುವಂಥದ್ದು ಭಗವಂತ ದರ್ಶನ ಕೊಡುವಂಥದ್ದು ಕೂಡ ಒಂದು ದೀಪೋಪಮವಾಗಿಯೇ ಕೊಡುವಂಥದ್ದುಂಟು ಹೀಗಾಗಿ ಗೀತೆ ಕೂಡ ಅದೇ ಉಪಮಾನವನ್ನೇ ಕೊಡುತ್ತೆ ಇಂತಹ ಮಹಾಕವಿಯಾದಂತಹ ಕಾಳಿದಾಸನು ಕೂಡ ಶಿವನ ತಪಸ್ಸನ್ನು ವರ್ಣನೆ ಮಾಡಬೇಕಾದ್ರೆ ಮೂರು ಅತ್ಯದ್ಭುತವಾದ ಉಪಮಾನಗಳನ್ನು ಅವನು ಕೊಡ್ತಾನೆ ಅವೃಷ್ಟಿ ಸಂಭ್ರಂ ಅಪಾಮಿವಾಧಾರಮನುತ್ತರಂಗಂ ಅಪಾಮಿವಾಧಾರ ಅಂತಶ್ಚರಾಣ ಮರುತಾಂ ನಿರೋಧ ನಿವ ನಿವಾತ ನಿಷ್ಕಂಪಿವ ಪ್ರದೀಪಂ ಅಂತ ಅಂದ್ಬಿಟ್ಟು ಅವನು ಈ ಎರಡು ಉದಾಹರಣೆಗಳನ್ನೇ ಕೊಟ್ಟಿದ್ದಾನೆ ಅಂದರೆ ಸಮುದ್ರ ಒಂದು ಚೂರು ಅಲೆ ಇಲ್ಲದಿರುವಂತಹದ್ದು ದೀಪ ಒಂದಿಷ್ಟು ಗಾಳಿಯಿಂದಾಗಿ ಆ ಚಾಂಚಲ್ಯ ಅನ್ನೋದೇ ಇಲ್ದೇನೆ ಪರಮ ನೈಶ್ಚಲ್ಯ ಎಷ್ಟರ ಮಟ್ಟಿಗೆ ಅಂದರೆ ಗಾಳಿದಾಸ ಕೆಲವು ಸಂದರ್ಭಗಳಲ್ಲಿ ಆ ದೀಪವನ್ನು ಚಿತ್ರದಲ್ಲಿ ಬರೆದಿಟ್ಟಿದೆಯೋ ಅನ್ನುವಂತೆ ಕಾಣ್ತಾ ಇದೆ ಅನ್ನೋ ಹಾಗೆ ಈ ಥರದ ಧೋರಣೆಗಳು ಕೊಡ್ತಾನೆ ಅಂತಹ ಪರಮ ನೈಶ್ಚಲ್ಯ ಇರುವಂಥದ್ದು ಹಾಗೆ ವೃಷ್ಟಿ ಸಂಭ್ರಂ ಮಿವಾಂಬುವಾಹಂ ಮೋಡ ಅದರಲ್ಲಿ ಈಗ ಇನ್ನೇನು ಮಳೆ ಸುರಿದು ಬಿಡುತ್ತೆ ಅನ್ನೋ ಗರ್ಜನೆ ಆರ್ಭಟೆ ಆ ಥರದ್ದೆಲ್ಲ ಏನೂ ಇಲ್ದಿರೋ ನೀರು ತುಂಬಿದೆ ಆದರೆ ಒಂದು ಚೂರು ಅದರಲ್ಲಿ ಆರ್ಭಟೆ ಇಲ್ದಿರೋಂಥದ್ದು ಅತ್ಯಂತ ಪ್ರಶಾಂತವಾಗಿರುವಂತಹದ್ದು ಇಂತಹ ಒಂದು ಅತ್ಯಂತ ಪ್ರಶಾಂತವಾದ ಪರಿಸ್ಥಿತಿ ಯಾವ ಯಾವ ಚಾಂಚಲ್ಯೂ ಇಲ್ಲದೇ ಇರೋವಂಥದ್ದು ಅಂತಹ ಒಂದು ಸ್ಥಿತಿಯನ್ನು ಈ ಉಪನಿಷತ್ತು ಅತ್ಯದ್ಭುತವಾಗಿ ವರ್ಣನೆ ಮಾಡುತ್ತೆ ಸುಖ ಅಮನಸ್ಕಸುಖ್ರಹ್ಮಾನಂದಸಮುದ್ರೆ ಮನಃ ಪ್ರವಾಹ ನಿವಾತ ನಿವಾತಸ್ಥಿತ ದೀಪವತ್ ಅಚಲಂ ಪರಂ ಬ್ರಹ್ಮ ಪ್ರಾಪ್ನೋತಿ ಇನ್ನೊಂದು ಕಡೆ ಇನ್ನೊಂದು ಉಪಮಾನವನ್ನು ಕೊಡುತ್ತೆ ಏನಂದರೆ ಒಂದು ಒಣಗಿದ ಮರ ಅದನ್ನು ಹೊಲಿಕೆಯ ಕೊಡುತ್ತೆ ತತ್ ಶುಷ್ಕವೃಕ್ಷವತ್ ಮೂರ್ಛಾನಿದ್ರಾಮಯ ನಿಶ್ವಾಸೋಚ್ಛ್ವಾಸ ಅಭಾವತ್ ನಷ್ಟದ್ವಂದ್ವ ಅಚಂಚಲಗಾತ್ರ ಪರಮಶಾಂತಿಂ ಸ್ವೀಕೃತ್ಯ ಮನಪ್ರಚಾರ ಪರಮಾತ್ಮನಲ್ಲಿ ಪರಮಾತ್ಮನ ಲೀನಂಭವತಿ ಪರಮಾತ್ಮನಲ್ಲಿ ಲೀನಗೊಂಡಾಗ ಅವನ ಶರೀರ ಹೇಗಿರುತ್ತೆ ಅಂತಂದರೆ ಶರೀರವೂ ಕೂಡ ಎಷ್ಟು ನಿಶ್ಚಲವಾಗಿ ನಿಶ್ಚೇಷ್ಟವಾಗಿ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಒಣಗಿರೋ ಮರ ಹೇಗಿರಬಹುದು ಹಾಗೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ತಂತ್ರಶಾಸ್ತ್ರಗಳಲ್ಲಿ ಇದನ್ನ ಈ ಸ್ಥಿತಿಗಳನ್ನು ಹೇಳಬೇಕಾದ್ರೆ ಕಾಷ್ಠವ್ ಒಪುಹು ಅಂತ ಹೇಳಿಬಿಟ್ಟು ಶರೀರವೇನೆ ಕಾಷ್ಠದ ಹಾಗಾಗ್ಬಿಟ್ಟಿರುತ್ತೆ ಅನ್ನೋವಂಥದ್ದನ್ನ ಹೇಳುವಂತಹದ್ದು ನಾವು ಅದರಲ್ಲಿ ಕಾಣ್ತೀವಿ ನಾವು ಪಯಸ್ರಾವಾನಂತರಂ ದೇಹನುಸ್ತನ ಕ್ಷೀರಂ ಇವ ಇನ್ನೊಂದು ಉಪಮಾನ ಕೊಡುತ್ತೆ ಹಸುವಿನ ಹಾಲನ್ನೆಲ್ಲ ಕರೆದ ಮೇಲೆ ಹಸುವಿನ ಕೆಚ್ಚಲು ಹೇಗಿರುತ್ತೋ ಹಾಗೆ ಸರ್ವೇಂದ್ರಿಯ ವರ್ಗೆ ಪರಿನಷ್ಟೇ ಮನೋನಾಶಂ ಭವತಿ ತದೇವ ಮನಸ್ಕಮ ಅಂದರೆ ಮನಸ್ಸಿನ ಪ್ರವೃತ್ತಿ ಒಂದು ಕಿಂಚಿತ್ತೂ ಇಲ್ಲದೆ ಇರುವಂಥದ್ದು ಆ ರೀತಿ ಆಗಿರುವಂಥದ್ದು ಮತ್ತು ಅನದರ್ ಪ್ಯಾರಾಡಾಕ್ಸ್ ಜ್ಞಾನಿ ಯೋಗಿ ಅವನ ವರ್ತನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಸ ತಜ್ಞ ಬಾಲೋನ್ಮತ್ತ ಪಿಶಾಚವತ್ ಅವನು ಬಾಲನ ಹಾಗೆ ಉನ್ಮತ್ತನ ಹಾಗೆ ಪಿಶಾಚನ ಆಗಿರ್ತಾನೆ ಅಂತಂದ್ಬಿಟ್ಟು ಅವಧೂತನ ಲಕ್ಷಣಗಳನ್ನು ಹೇಳಬೇಕಾದ್ರೂ ಹಾಗೇ ಅವನು ನಮ್ಮ ನಿಮ್ಮ ಹಾಗೆ ಇರೋದೇ ಇಲ್ಲ ನಮ್ಮ ನಿಮ್ಮ ಹಾಗೆ ಇದ್ಬಿಟ್ರೆ ಅವನಲ್ಲಿ ವಿಶೇಷ ಏನು ಬಂತು ಅದಕ್ಕೋಸ್ಕರ ಹೇಗೆ ಆಡಬೇಕು ಅಂತ ಅಲ್ಲ ಬೇರೆ ತರಹದ ಹುಚ್ಚು ದಾಸರು ಅದನ್ನ ಹುಚ್ಚು ಹಿಡಿಯಿತು ಏನಿಗೆ ಹುಚ್ಚು ಹಿಡಿಯಿತು ಅಂತ ಹೇಳುವಂತಹ ವಿಶೇಷವಾದ ಹುಚ್ಚು ಆ ಹುಚ್ಚು ಅನ್ನೋದಕ್ಕೆ ನಾವು ಸಂಸ್ಕೃತದಲ್ಲಿ ಉನ್ಮತ್ತ ಅಂತ ಹೇಳ್ತೀವಿ ಶಿವನಿಗೆ ಕೂಡ ಉನ್ಮತ್ತನ್ ಅಂತ ಹೇಳುವಂಥದ್ದುಂಟು ತಮಿಳಿನಲ್ಲಿ ಅವನ ಪೈತ್ಯನ್ ಅಂತಲೂ ಹೇಳ್ತಾರೆ ಸಂಸ್ಕೃತದಲ್ಲಿ ಪೈತ್ಯ ಅಂದರೆ ಹುಚ್ಚು ಅಂದ್ಬಿಟ್ಟು ತಮಿಳಿನಲ್ಲಿ ಆ ಪದ ಬಂದಿರೋದು ಏನು ಅಂತ ಹೇಳಿ ಸಂಸ್ಕೃತದ ಪದ ಅದು ಪಿತ್ತಸ್ಯ ಭಾವ ಪೈತ್ಯಂ ಅಂತಂದ್ಬಿಟ್ಟು ಹಾಗಿರೋದ್ರಿಂದ ಅದು ಆ ರೀತಿಯಾದಂತಹ ಒಂದು ಅದು ಹಾಗೆ ಅಂತಹ ಅವರು ವಿದ್ಯಾರ್ಥ್ಯರು ಒಂದು ಕಡೆ ಹೇಳ್ತಾರೆ ಜ್ಞಾನಿಗೆ ಲೋಕ ಜಡೋನ್ಮತ್ತ ಪಿಶಾಚವತ್ತು ಲೋಕಕ್ಕೆ ಜ್ಞಾನಿ ಜಡೋನ್ಮತ್ತ ಪಿಶಾಚವತ್ ಅಂತಂದ್ಬಿಟ್ಟು ಇವರಿಗೆ ಅವ್ರು ಹಂಗೆ ಕಾಣ್ತಾರೆ ಅವ್ರಿಗೆ ಇವರು ಹಿಂಗೆ ಹಿಂಗೆ ಕಾಣ್ತಾರೆ ಅಂತಂದ್ಬಿಟ್ಟು ಹೀಗಾಗಿ ಇಂತಹ ಎಕ್ಸೆಪ್ಷನಲ್ ಸಿಚುವೇಶನ್ಗಳಿದೆಯಲ್ಲೂ ಕೂಡ ಶಂಕರರು ಕೂಡ ರಮತೆ ಬಾಲೋನ್ ದೇವ ಅಂತಂದ್ಬಿಟ್ಟು ಅವರ ಇದರಲ್ಲಿ ಹೇಳ್ತಾ ಅದನ್ನ ಹೀಗೆ ಇದಕ್ಕೆ ಭಾಷ್ಯದಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದೆ ಯಾರು ಯಾರು ಹೀಗಿದ್ರು ಅನ್ನೋದಕ್ಕೆ ಕೆಲವು ನಾಲ್ಕಾದ ಎಕ್ಸಾಂಪಲ್ಸ್ ನಮಗೆ ಇಂಥವ್ರು ಇದ್ದರು ಆಗಿ ಹೋದರು ಅನ್ನೋಂಥ ಎಕ್ಸಾಂಪಲ್ಸ್ ಬೇಕಿಲ್ಲ ರುಭು ನಿಧಾಘ ಜಡಭರತ ದತ್ತಾತ್ರೇಯ ರೈವತಕ ಪ್ರಭೃತಯ ಅಂತಂದ್ಬಿಟ್ಟು ಇಲ್ಲಿ ಭಾಷ್ಯದಲ್ಲಿ ಇದನ್ನು ಹೇಳ್ತಾರೆ ಅದನ್ನು ಹೇಳ್ತಾ ಸರ್ವಯೋಗಿ ಶ್ರೇಷ್ಠ ಅಮನಸ್ಕ ಯೋಗಿ ನಾವು ಬೇರೆ ಬೇರೆ ಯೋಗಗಳ ಕ್ರಮಗಳೆಲ್ಲ ಹೇಳ್ತೀವಿ ನಾವು ಆದರೆ ಎಲ್ಲದಕ್ಕಿಂತಲೂ ಕೂಡ ಬಹಳ ಶ್ರೇಷ್ಠವಾದಂತಹದ್ದು ಇದು ಅಂತ ಹೇಳಿ ಅಂತಹ ಸಿದ್ಧಿಯನ್ನು ಅಮನಸ್ಕ ಯೋಗದ ಸಿದ್ಧಿಯನ್ನು ಯಾವ ನಾನು ಪಡೆದ ಪಕ್ಷದಲ್ಲಿ ತತ್ಪೂಜನಂ ಮೋಕ್ಷ ಫಲಪ್ರದಂ ಅಂತಂದ್ಬಿಟ್ಟು ಅಂಥವನನ್ನು ಪೂಜಿಸಿದರೆ ಅದು ಮೋಕ್ಷವನ್ನು ಅದು ಕೊಡಬಲ್ಲಬಹುದು ಅಂತಂದ್ಬಿಟ್ಟು ಶಂಕರ ಭಗವತ್ಪಾದರಂತೂ ಉಪನಿಷತ್ತಿನ ಭಾವನೆ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ ತನ್ನ ಮುದ್ರಾ ಪರಿಜ್ಞಾನ ನಿವಾಸಾತ್ ಭೂಮಿ ಪವಿತ್ರ ಅಂತ ಅವನು ಎಲ್ಲರೂ ವಾಸ ಮಾಡಿದ್ರೆ ಅಂತಹ ಭೂಮಿ ಪವಿತ್ರವಾಗಿರುತ್ತೆ ತಮ್ಮ ದೃಷ್ಟ ಸರ್ವೇ ಲೋಕಾ ಪವಿತ್ರ ಆತನನ್ನು ಕಂಡರೆ ಸಾಕು ಇತಿ ಪರಮಾರ್ಥ ಅಂತ ಹೇಳ್ತಾರೆ ತಥಾವಿದ ಪರಮಯೋಗಿ ಪೂಜಾ ಎಷ್ಟೇ ಲಭ್ಯತೆ ತಸ್ಯಾಪಿ ಮುಕ್ತಿರಸ್ತಿ ತಾತ್ಪರ್ಯಂ ಅಂತ ಹೇಳಿ ಹೀಗೆ ಅಂತಹವನ ಸೇವೆಯನ್ನು ಮಾಡುವಂತಹ ಅಜ್ಞನಿಗೂ ಕೂಡ ಮುಕ್ತಿಯುಂಟು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಇನ್ನು ಇನ್ನು ಒಂದೇ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸಬೇಕು ಸಮಯ ಮೀರ್ತಾ ಇದೆ ಸುಷುಪ್ತಿ ಮತ್ತು ಸಮಾಧಿ ಈ ಅವಸ್ಥೆಗಳಿಗೆ ಏನು ಭೇದ ಅನ್ನೋದನ್ನು ನಿನ್ನೆ ಅವರು ರಾಮಸ್ವಾಮಿಗಳದನ್ನ ಹೇಳ್ಬಿಟ್ಟರು ಅಂತ ಅದನ್ನು ಹೇಳಿದೆ ಹೋದರೆ ನಿಮ್ಮ ಕುತೂಹಲ ತೆಗೆಯೋದಿಲ್ಲ ಒಂದು ಪಾಯಿಂಟ್ ಮಿಸ್ಸೇ ಮಾಡಿಬಿಟ್ಟರು ಅಂತ ಆಗೋಬಿಡುತ್ತೆ ಸುಶುಪ್ತಿ ಸಮಾಧಿಯೋಹೋ ಮನೋಲಯ ಅವಿಶೇಷ ಮನೋಲಯದಲ್ಲಿ ಎರಡಕ್ಕೂ ಕಾಮನ್ ಫ್ಯಾಕ್ಟ್ರಿ ಇದೆ ಮಹದಸ್ತಿ ಉಭಯೋರ್ ಭೇದ ಎರಡಕ್ಕೂ ಭೇದ ಇದೆ ಒಂದು ಏನಪ್ಪ ಅಂದರೆ ತಮಸಿ ಲೀನತ್ವ ನಮಗೆ ನಿದ್ರಾವಸ್ಥೆಯಲ್ಲಿ ಕೂಡ ಮನಸ್ಸು ಏನು ಫಂಕ್ಷನ್ ಮಾಡಲ್ಲ ಅಂತ ಇದ್ರೂ ಕೂಡ ಅದು ಬಂದಿರೋದು ತಮಸ್ಸಿನಿಂದಾಗಿ ನಮಗೆ ಬಂದಿರೋವಂಥದ್ದು ಆ ಸ್ಥಿತಿ ಮತ್ತು ಆ ಮುಕ್ತಿ ಮುಕ್ತಿಹೇತುತ್ವ ಅಭಾವಾಚ್ಛ ಅದು ಮುಕ್ತಿಗೆ ಹೇತುವಾಗಲಾರದು ಆದರೆ ಸಮಾಧಿ ಸ್ಥಿತಿಯಲ್ಲಿ ಹೇಗಾಗಿರುತ್ತೆ ಅಂತಂದರೆ ಮೃದಿತ ತಮೋ ವಿಕಾರಸ್ಯ ತಮಸ್ಸಿನ ವಿಕಾರ ಏನಿದೆಯೋ ಅದನ್ನು ಮರ್ದನ ಮಾಡಿರುವಂಥದ್ದು ತದಾಕಾರಾಕಾರಿತ ಅಖಂಡಾಕಾರ ವೃತ್ತಾತ್ಮಕ ಸಾಕ್ಷಿ ಚೈತನ್ಯೇ ಪ್ರಪಂಚ ಲಯ ಸಂಪದ್ಯತೆ ಅದು ಸಾಕ್ಷಿಭೂತವಾದ ಚೈತನ್ಯ ಏನುಂಟೋ ಅದರಲ್ಲಿ ಪ್ರಪಂಚ ವಿಲೀನವಾಗಿಬಿಡುವಂಥದ್ದು ಹೀಗಾಗಿ ಮನಸ್ಸು ಅತ್ಯಂತ ಸೂಕ್ಷ್ಮವಾದಂತಹ ನಾಡಿಯಲ್ಲಿ ಅದು ಪ್ರವೇಶ ಮಾಡಿ ಹೀಗಾಗಿ ಅದರಿಂದಾಗಿ ಈ ಸಮಾಧಿ ಸ್ಥಿತಿ ಬೇರೆ ಮತ್ತು ಈ ನಿದ್ರಾಸ್ಥಿತಿ ಅನ್ನೋದು ಸಂಪೂರ್ಣವಾಗಿ ಬೇರೆ ಅಂದರೆ ಎಕ್ಸ್ಟ್ರೀಮ್ಸ್ ರಿಸಂಬಲ್ ಅಂತ ಎಷ್ಟೋ ಸಂದರ್ಭಗಳಲ್ಲಿ ಅತ್ಯಂತ ಆಪೋಸಿಟ್ ಆಗಿರೋ ಅಂತಾದರೆ ಅದೇನೋ ಸಾಮ್ಯಗಳು ಕಾಣಿಸ್ಬಿಡುತ್ತೆ ಹಾಗೆ ನಿದ್ರಾವಸ್ಥೆಯಲ್ಲಿರುವಂಥವನಿಗೂ ಕೂಡ ಯಾರಾದರೂ ಕರೆದರೆ ಕೂಡ ಕೇಳಿಸದೇ ಇರಬಹುದು ಹಾಗೆ ಸಮಾಧಿ ಸ್ಥಿತಿಯಲ್ಲಿರುವಂತಹ ಅವರಿಗೆ ಕೂಡ ಅದೇನು ಕೇಳಿಸದೇ ಇರುವಂತಹದ್ದು ಪ್ರಸಂಗ ಉಂಟು ರಂಗಪ್ರಿಯ ಸ್ವಾಮಿಗಳು ತಮ್ಮ ಗುರುವಿನ ಒಂದು ವಿಷಯವನ್ನು ಅವರು ಹೇಳಿದರು ಏನು ಅಂತ ಹೇಳಿದರೆ ಅವರು ತಮ್ಮ ಪತ್ನಿಗೆ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲುವಂತೆ ಅಲ್ಲಿ ಅದರಲ್ಲಿ ಕು ಕುಳಿತುಕೊಳ್ಳುವಂತೆ ನೆಲೆ ನಿಲ್ಲುವಂತೆ ಅದನ್ನು ಮಾರ್ಗವನ್ನು ತೋರಿಸಿ ಅವರು ಮಾಡಿದಾಗ ಅವರು ಡಾಕ್ಟರ್ನ ಕರೆಸಿ ಈಗೇನೋ ಸ್ವಲ್ಪ ಹುಷಾರಿಲ್ಲ ಅನಿಸುತ್ತೆ ನೋಡಿ ಅಂತ ಕೇಳಿದ್ರು ಅವರು ಪಲ್ಸ್ ನೋಡಿದ್ರು ಹಾರ್ಟ್ ಬೀಟ್ ನೋಡಿದ್ರು ಯಾವುದೂ ಫಂಕ್ಷನ್ ಆಗ್ತಾ ಇಲ್ಲ ಸುಮಾರು ಹೊತ್ತು ನೋಡಿಬಿಟ್ಟು ಸ್ವಾಮಿ ಇವರು ಹೋಗಿದ್ದಾರೆ ಅವರಾದಮೇಲೆ ಆಯಿತು ಬಿಡಿ ಅಂತ ಹೇಳಿಬಿಟ್ಟು ಇನ್ನು ಐದು ನಿಮಿಷಕ್ಕೆ ಅವ್ರಿಗೆ ಬಹಿರ್ಮುಖವಾಗಿ ಮಾಡುವಂತಹ ಕ್ರಮವೂ ಅವರಿಗೆ ಗೊತ್ತಿದ್ದರಿಂದ ಅದನ್ನು ಮಾಡಿ ತೋರಿಸಿದ್ರು ಅಂದರೆ ಹೊರಗಡೆ ನಾವು ನೋಡುವಂತಹ ನಮ್ಮ ಮೆಡಿಕಲ್ ಸೈನ್ಸ್ಗೆ ಗೊತ್ತಿರುವಂತಹ ಲಕ್ಷಣಗಳು ಅಲ್ಲದೇ ಇರುವಂತಹ ಸ್ಥಿತಿ ಶಂಕರ ಭಗತ್ಪಾದ್ರ ಯೋಗತಾರ ಅವಳಿ ಇದನ್ನು ಹೇಳ್ತಾರೆ ಏನಂದರೆ ನ ಜೀವಿತಮ್ ನೋ ಮರಣಂ ಅಂತ ಇಂಥವ್ರನ್ನ ನೀವು ಬದುಕಿದ್ದಾರೆ ಅಂತ ಹೇಳ್ತೀರಾ ಸತ್ತೋಗಿದ್ದಾರೆ ಅಂತ ಹೇಳ್ತೀರಾ ಎರಡೂ ಹೇಳೋಕ್ಕಾಗದಿರುವಂತಹ ಒಂದು ವಿಶಿಷ್ಟವಾದ ಸ್ಥಿತಿ ಈ ಅಮನಸ್ಕ ಯೋಗ ಅನ್ನುವಂಥದ್ದು ಯಾಕೆಂದರೆ ಎಲ್ಲ ಇಂದ್ರಿಯಗಳ ವ್ಯಾಪಾರ ಹೋಗಿರುತ್ತೆ ಮತ್ತು ಒಂದು ರೀತಿಯಲ್ಲಿ ಪ್ರಾಣದ ಫಂಕ್ಷನ್ಗಳು ಇದೆಲ್ಲ ಉಸಿರಾಟ ಆಡೋ ಹಾರ್ಟ್ ಹಾರ್ಟ್ಬೀಟ್ ನಡೀತಾ ಇರೋವಂಥದ್ದು ಇದೆಲ್ಲ ಕೂಡ ಆ ರೀತಿಯಾದಂತಹ ಸ್ಥಿತಿಗಳು ಆದರೆ ಪ್ರಾಣವೂ ಕೂಡ ಮನಸ್ಸಿನ ಒಂದು ಫಂಕ್ಷನ್ನು ಯಾವಾಗ ಮನಸ್ಸು ಅನ್ನೋಂಥದ್ದೇ ಒಂದು ವಿಲೀನವಾಗಿಬಿಟ್ಟಿರುತ್ತೋ ಇದೆಲ್ಲಾದರೂ ಒಂಥರ ಸ್ಟ್ಯಾಂಡ್ ಸ್ಟಿಲ್ಲಿ ಬಂದುಬಿಟ್ಟಿರುವಂಥದ್ದು ಹೀಗಾಗಿ ಈ ಬಾಹ್ಯ ಲಕ್ಷಣಗಳೆಲ್ಲನೂ ಕೂಡ ನಾವು ಯಾವುದನ್ನು ನಾವು ಕಾಣ್ತೀವೋ ಅಂಥದ್ದೆಲ್ಲಾನು ಕೂಡ ಸ್ಟ್ಯಾಂಡ್ ಸ್ಟಿಲ್ ಆಗಿ ಹೋಗ್ಬಿಟ್ಟಿರುವಂಥದ್ದು ಅದಕ್ಕೇ ಇದು ಸತ್ತೇ ಹೋಗಿದ್ದಾನೇನೋ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಇರೋವಂಥದ್ದು ಹೀಗಾಗಿ ಸಮಾಧಿ ಸ್ಥಿತಿಯಲ್ಲಿ ಸಹ ಕಟ್ಟಿಗೆಯಂತೆ ಹೇಗೆ ಒಂದು ಡೆಡ್ ಬಾಡಿ ಒಣಗೋಗಿಬಿಟ್ರೆ ಅದಕ್ಕೆ ರಿಗರ್ ಮಾರ್ಟಿಸ್ ಅಂತ ಹೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಇನ್ನೂ ನೀವು ಮಡಿಸ್ಬೋದು ಏನೋ ಮಾಡ್ಬೋದು ಅದಕ್ಕೆ ಯಾರೋ ಸತ್ತಗಿತ್ತು ಹೋಗಿಬಿಟ್ರೆ ಅವ್ರ ಕೈಗಳೆಲ್ಲ ಕಟ್ಟುವಂಥದ್ದು ಕಾಲಗಳೆಲ್ಲ ಕಟ್ಟಿ ಮಾಡಿ ಮಾಡೋ ಅಂಥದ್ದನ್ನು ತಕ್ಷಣ ಆದಷ್ಟು ಬೇಗ ಮಾಡಬೇಕು ಅಂತ ಆ ರಿಗರ್ ಮಾರ್ಟಿಸ್ ಉಂಟಾಗಿ ಇನ್ನು ಅದನ್ನು ಬಗ್ಸೋಕೆ ಆಗೋದಿಲ್ಲ ಆ ಥರ ಆಗೋಗ್ಬಿಡುತ್ತೆ ಹಾಗೆ ಈ ಸ್ಥಿತಿಯಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಒಂದು ಬಾಡಿಯೆಲ್ಲ ಬಿಗಿದ್ಕೊಂಡ್ಬಿಡುವಂತಹ ಒಂದು ಇಲ್ಲ ಬರೋ ಅಂಥದ್ದು ಈ ಅಮನಸ್ಕ ಯೋಗದ ಅಭ್ಯಾಸ ಮಾಡಿದರೆ ಯಾವ ಫಿಸಿಯಲಾಜಿಕಲ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನು ಹೇಳಿರುವಂಥದ್ದು ಒಂದೇ ಒಂದನ್ನು ಹೇಳಿಬಿಟ್ಟು ನನ್ನ ಮಾತುಗಳನ್ನ ನಾನು ಮುಗಿಸ್ತೀನಿ ಏಂ ಈ ಉಪನಿಷತ್ ಹೇಳುತ್ತೆ ಅಮನಸ್ಕಾಭ್ಯಾಸೇನೈವ ನಿತ್ಯ ತೃಪ್ತಿ ಅವನ ಮನಸ್ಸಿನಲ್ಲಿ ಒಂದು ನಿತ್ಯವೂ ಒಂದು ಸದಾಕಾಲವೂ ಒಂದು ತೃಪ್ತಿ ಅನ್ನುವಂಥದ್ದು ಅಂದರೆ ಬೇರೆಯವ್ರಿಗೆ ಆಗುವಂತಹ ಆಗುವ ರೀತಿಯಲ್ಲಿ ಸುಖ ದುಃಖಗಳು ಎಷ್ಟೋ ಉಂಟಾಗ್ತಾ ಇರಬಹುದು ಆದರೆ ನಿತ್ಯ ತೃಪ್ತಿಯಲ್ಲಿ ಮನಸ್ಸು ನೆಲೆ ನಿಂತಿರುತ್ತೆ ಅಲ್ಪ ಮೂತ್ರ ಪುರೀಷಂ ಮೂತ್ಸೋ ಮೂತ್ರೋತ್ಸರ್ಗ ಪುರುಷೋತ್ಸರ್ಗಗಳು ನಾವು ಒಂದು ದಿವಸಕ್ಕೆ ಸಾಮಾನ್ಯ ಆ್ಯಾವ್ರೇಜ್ ಹೇಳಬೇಕಾದ್ರೆ ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತೆ ಷಣ್ಮೂತ್ರೋ ದ್ವಿಪುರೀಷಶ್ಚ ಅಂತ ಮನುಷ್ಯ ನಾರ್ಮಲ್ ನಾರ್ಮಲ್ ಹೇಳ್ತಾನೆ ಅಂದರೆ ಒಂದು ದಿವಸಕ್ಕೆ ಆರು ಸಾರತಿ ಅವನಿಗೆ ಮೂತ್ರೋತ್ಸರ್ಗ ಆಗುವಂಥದ್ದು ಎರಡು ಸಾರತಿ ಪುರುಷೋತ್ಸರ್ಗ ಆಗುವಂಥದ್ದು ಈ ಮಲ ಮೂತ್ರಗಳು ಕೂಡ ಎಷ್ಟು ಕಡಿಮೆ ಆಗೋಗ್ಬಿಡುತ್ತೆ ಅನ್ನೋದನ್ನು ಅದು ಹೇಳುತ್ತೆ ಅದು ಅಂದರೆ ಅವುಗಳ ಆ ಫಂಕ್ಷನ್ಗಳ ನೀಡಿ ಅನ್ನೋದೇ ತುಂಬ ಕಡಿಮೆ ಆಗ್ಬಿಟ್ಟಿರುತ್ತೆ ಅಂತ ಮಿತ ಭೋಜನ ಸ್ವಲ್ಪವೇ ಆಹಾರ ತಗೊಂಡ್ರು ಕೂಡ ಅವನಿಗೆ ಒಂದು ಚೂರು ಕಷ್ಟ ಕ್ಲೇಷ ಅನ್ನೋದಿರೋದಿಲ್ಲ ದೃಢಾಂಗ ದೃಢಾಂಗ ಅಜಾಡ್ಯ ನಿದ್ರ ಮತ್ತು ನಿದ್ರೆಯಲ್ಲಿ ನಮಗೆ ಸಾಮಾನ್ಯವಾಗಿ ಯಾರು ನಿದ್ದೆ ಬಂದಿರು ಅಂತ ಬಾಯ್ ಹೆಂಗೋ ಬಿಟ್ಕೊಂಡ್ಬಿಟ್ಟಿರುತ್ತೆ ಕೆಲಸ ಜ್ವಲ್ ಸುರಿತಾ ಇರುತ್ತೆ ಹಿಂಗೆಲ್ಲ ಇರುತ್ತೆ ಮಧ್ಯಲ್ಲಿ ಯಾರು ದೇವಸು ಅಂತ ಅಂದ್ಕೊಂಡು ಹೇಳೋಂಗಾಗೋದು ಇಲ್ಲೆಲ್ಲ ಜ್ವೆಲ್ ಹರಿತಾ ಇರೋದು ಹಿಂಗೆಲ್ಲ ಇರುತ್ತೆ ಇದೆಲ್ಲ ಇಲ್ಲ ಆ ಜಾಡ್ಯದ ನಿದ್ರೆ ಅಲ್ಲ ಅದು ಅದರಲ್ಲೂ ಕೂಡ ಒಂದು ಸತ್ವದ ಒಂದು ಸಂಪನ್ನತೆ ಉಂಟು ಅದರಲ್ಲಿ ದೃಗ್ವಾಯು ಚಲನಾಭಾವ ಇದರಲ್ಲಿ ಇನ್ನೂ ಕೆ ವಿಶೇಷಗಳಿದೆ ಮನಸ್ಸಿನ ನೈಶ್ಚಲ್ಯ ವಾಯುವಿನ ನೈಶ್ಚಲ್ಯ ಅದು ಯಾವ ಸೀಕ್ವೆನ್ಸಲ್ಲಿ ಉಂಟಾಗುತ್ತೆ ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆಲ್ಲ ಕೆಲವು ವಿವರಗಳಿದೆ ಕಾಲ ಇಲ್ಲದೆ ಇರೋದರಿಂದ ನಾನು ಬಿಡಬೇಕಾಗುತ್ತೆ ಮತ್ತು ಬ್ರಹ್ಮದರ್ಶನ ಅಜ್ಞಾತ ಸುಖ ಸ್ವರೂಪ ಸಿದ್ಧಿ ಭವತಿ ಅಂತ ಹೇಳಿ ಇಷ್ಟಿಷ್ಟು ಮನಸ್ಥೈರ್ಯ ವಾಯುಸ್ಥೈರ್ಯಗಳು ಹೇಗೆ ಉಂಟಾಗುವಂಥದ್ದು ಇದನ್ನೆಲ್ಲನೂ ಕೂಡ ಈ ಉಪನಿಷತ್ತು ತುಂಬ ಆಗಿ ಹೇಳಿದೆ ನಾನು ಸಮಯ ಮುಗಿತಾ ಬಂದಿದೆ ಅಂತೂ ಇದೊಂದು ಟು ಗೋ ಥ್ರೋ ದಿಸ್ ಉಪನಿಷತ್ ಇಸ್ ಎನ್ ಎಕ್ಸ್ಪೀರಿಯೆನ್ಸ್ ಅದೇ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ ಇದನ್ನು ನಿಜವಾಗ್ಲೂ ಸಾಧಿಸುವಂತಹದಾದ ಪಕ್ಷದಲ್ಲಿ ಯೋಗಜ್ಞರು ಇದನ್ನು ಹೇಳಬೇಕು ಅದಾದ ಪಕ್ಷದಲ್ಲಿ ಉಂಟಾಗುವಂತಹ ಅನುಭವ ಆ ಆನಂದ ಅನುಭವ ನಮ್ಮ ದೇಶದಲ್ಲಿಯೇ ಈ ಆನಂದ ಮೀಮಾಂಸೆ ಅಂತ ನಡೆದಿರೋದು ತೈತ್ರಿಯ ಉಪನಿಷತ್ತಲ್ಲಿ ನೋಡಿದ್ರೆ ನಾವು ಇದು ಮಾನುಷ ಆನಂದ ಇದು ಇಂಥ ಆನಂದ ಇದು ಇಂಥ ಆನಂದ ಅಂತ ಹೇಳಿಬಿಟ್ಟು ಈಕೆಂದರೂ ಎಷ್ಟು ಮಿಗಿಲುವಂತಹದ್ದು ಬ್ರಹ್ಮ ಆನಂದ ಅಂತ ಹೇಳ್ತಾ ಒಂದು ಮಾನುಷ ಆನಂದ ಅನ್ನೋದನ್ನೇ ನಾವು ಯಾರು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ತಸ್ಯ ಪೃಥ್ವಿ ವಿತ್ತೇನ ಪೂರ್ಣ ಆಸೆಯದು ಇಡೀ ಭೂಮಂಡಲವೇ ಒಬ್ಬನ ಕೈಯಲ್ಲಿ ಏನು ತಿಳ್ಕೊಳ್ಳಿ ಅವನಿಗೆ ಅದು ಏನು ಆ ವಯಸ್ ಸುಖ ಬರೋದು ಯೌವನದಲ್ಲಿ ಆಯಿತು ಆದ್ರಿಂದ ಅವನು ಯುವ ಆಗಿರುವಂಥ ಅವನು ಅವನಿಗೆ ಬಹಳ ಆರೋಗ್ಯ ಸಂಪನ್ನನಾಗಿರುವಂಥ ಅವನು ದೃಢಗಾತ್ರನಾಗಿರುವಂಥ ಅವನು ಅವನು ಎಷ್ಟು ಸುಖ ಪಡ್ಬೋದು ಇದನ್ನು ಒಂದು ಯೂನಿಟ್ ಅಂತ ಇಟ್ಕೊಳ್ಳಿ ಇದಕ್ಕೆ ಸೆವರಿಲ್ ಸೆವರಿಲ್ ಸೆವೆರಲ್ ಮಲ್ಟಿಪಲ್ ಟೈಮ್ಸ್ ಬರುವಂಥದ್ದು ಬ್ರಹ್ಮಾನಂದ ಅಂತ ಮಂಟಂತ ಶಂಕರ ಭಗವತ್ಪರ ಕಡೆ ಎತ್ ಸೌಖ್ಯಾಂಬುದಿ ಲೇಷ ಲೇಷತೈಮೇ ಶಕ್ರಾದಯೋ ನಿರ್ವೃತಾಹ ಅಂತ ಈ ದೊಡ್ಡ ಸೌಖ್ಯದ ಯಾವುದೋ ಒಂದು ಒಂದು ಪೋರ್ಷನ್ನು ಲೇಷ ಲೇಷತಃ ಆಯಿತಾ ಇಂದ್ರನ ಸುಖ ಅನ್ನುವಂಥದ್ದು ಕೂಡ ಅಷ್ಟು ಮಿನಿಮಲ್ಲು ನಾಮಿನಲ್ಲು ಅನ್ನುವಂಥದ್ದು ಅಷ್ಟು ದೊಡ್ಡ ಸುಖವನ್ನು ಅದು ಹೇಳಕ್ಕೆ ಹೊಟ್ಟರುವಂಥದ್ದು ಅಂತಂದ್ಬಿಟ್ಟು ಅಭಿನವ್ ಗುಪ್ತ ಅವನು ಹೇಳ್ತಾನ ಕಾವ್ಯದಿಂದ ಸಿಗುವಂಥ ಆನಂದ ಅತ್ಯದ್ಭುತವಾದ್ದು ಅಂತಂದ್ಬಿಟ್ಟು ಅದಕ್ಕೆ ಬ್ರಹ್ಮಾನಂದ ಸಹೋದರ ಅಂತ ಹೇಳ್ತಾರೆ ಆದರೆ ಅದು ನಿಜವಾಗಲೂ ಎಂಥದ್ದು ಅಂತಂದರೆ ಆ ಬ್ರಹ್ಮಾನಂದದ ಮಾತ್ರ ಅಂತಂದ್ಬಿಟ್ಟು ವಿಪ್ರೂಟ್ ಅಂತಂದರೆ ಅದರ ಒಂದು ಎಂಜಿಲ್ ಒಂದು ಒಂದು ಹನಿ ಅದು ಹಾರೋ ನೋಯ್ತಾ ಅಷ್ಟು ಅಷ್ಟೇನೆ ಅದು ಅಂದರೆ ದೊಡ್ಡ ಸಾಗರದಲ್ಲಿ ಒಂದು ಸಣ್ಣ ಬಿಂದು ಇದ್ದಂತೆ ಅಷ್ಟೇನೆ ಅದು ಅಂತ ಹೇಳಿ ಅದನ್ನು ಕೊಂಡಾಡ್ತಾನೆ ಇದನ್ನೇ ಆನಂದವರ್ಧನ ಕೂಡ ತನ್ನ ಕಾವ್ಯದ ಧ್ವನ್ಯಾಲೋಕದ ಕೊನೆಯಲ್ಲಿ ಅದನ್ನು ಹೇಳ್ತಾನೆ ನಾನು ಇದೇನು ಅದೇನು ಅಂತ ಎರಡೂ ನೋಡಿದ್ದೀನಿಪ್ಪ ಆದ್ರೂ ನಿನ್ನಲ್ಲಿ ಭಕ್ತಿಯನ್ನು ಇಟ್ಟಂತಹ ಅವನೊಂದು ಲಬ್ಧಂ ಅಬ್ಧಿಶ್ ಅಬ್ಧಿಶಯನ ತ್ವದ್ಭಕ್ತಿ ತುಲ್ಯಂ ಸುಖಂ ಅಂತ ಹೇಳಿಬಿಟ್ಟು ಅಬ್ಧಿಶಯನಾದಂತಹ ಆ ಆಪೋಜ್ಯೋತಿಯಾದಂತಹ ದೇವನ ಸುಖವನ್ನು ಅನುಭವಿಸುವಂಥದ್ದು ಏನೋ ಅದರಲ್ಲಿ ಒಂದು ಅಂಶವೂ ಇದಿಲ್ಲ ಅಂತ ಹೇಳಿ ಅದರ ಕೊಂಡಾಟವನ್ನು ಮಾಡ್ತಾನೆ ಇಂತಹ ಒಂದು ಅದ್ಭುತವಾದ ಆನಂದದ ಕಡೆಗೆ ನಮ್ಮನ್ನು ಒಯ್ಯುವಂತಹ ಈ ಉಪನಿಷತ್ತು ಮಂಡಲ ಬ್ರಾಹ್ಮಣ ಉಪನಿಷತ್ತು ಇದರ ಬಗ್ಗೆ ನನಗೆ ಉಂಟಾದಂತಹ ರುಚಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋದಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ನಾನು ತಿಂತಿರಣಿಯಾಗಿದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರ